हरे राम। सरस्वती महाभागे विद्ये कमललोचने विद्यारूपे विशालाक्षी विद्यां देहि नमस्तुते। विष्णुगुप्त विश्वविद्यापीठद शरण नवरात्रोत्सवद एंटने दिनद संभ्रमाचरणेगे आगमिसिद सर्वरिगू आत्मीय स्वागत सुस्वागत। श्रीमद् जगद्गुरु शंकराचार्य श्री श्री राघवेश्वर भारती स्वामी पादारविंदगळिगे नमिसुत्त कार्यक्रमवन्नु आरंभ माडुत्तिद्देवे। ಇಂದು ಶರನ್ನವರಾತ್ರಿಯ ಎಂಟನೆಯ ದಿನ, ನವಮಿಯಂದು ಜಗನ್ಮಾತೆಯು ಶೃಂಗಾರ ಅವತಾರದಲ್ಲಿ ಪೂಜಿಸಲ್ಪಡುತ್ತಾಳೆ। ದೇವಿಯು ಸರ್ವರಿಗೂ ಆಯುಷ್ಯ ಆರೋಗ್ಯ ಸನ್ಮತಿ ಸಂಪತ್ತಾದಿಗಳನ್ನು ಕರುಣಿಸಲಿ, ಮಾತೆಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂದು ಹೃದಯಪೂರ್ವಕವಾಗಿ ಆಶಿಸುತ್ತೇವೆ। ಈಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಾರ್ಯಾಲಯದ ಆಡಳಿತಾಧಿಕಾರಿಗಳಾದ ಶ್ರೀ ಜಿ ಕೆ ಹೆಗಡೆ ಅವರು ಮತ್ತು ಅವರ ಸಹೋದ್ಯೋಗಿಗಳಿಂದ ಪುಷ್ಪಾರ್ಚನೆ। ಧನ್ಯವಾದಗಳು। ಈಗ ಶಿವಗುರುಕುಲ ವಿದ್ಯಾರ್ಥಿಯಿಂದ ಶಂಖನಾಮ। ಧನ್ಯವಾದಗಳು। ಇಂದಿನವರೆಗೆ ದೇವಿಯ ಎಂಟು ಅವತಾರಗಳ ಪರಿಚಯ ಪೌರಾಣಿಕ ಹಿನ್ನೆಲೆ ಕಥನವನ್ನು ಸುವಿಸ್ತಾರವಾಗಿ ತಿಳಿದಿದ್ದೇವೆ। ಇಂದು ಶುಂಭಃ ಅವತಾರದ ಪರಿಚಯವನ್ನು ನಮ್ಮೆಲ್ಲರಿಗೆ ತಿಳಿಸಬೇಕೆಂದು ಪಾರಂಪರಿಕ ವಿಭಾಗದ ವರಿಷ್ಠಾಚಾರ್ಯರಾದ ವಿದ್ವಾನ್ ಶ್ರೀ ಸತ್ಯನಾರಾಯಣ ಶರ್ಮರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ, ಅವರಿಗಾಗಿ ಈ ವೇದಿಕೆ। ಅಪನ್ಮಹೋಗ್ರವಿಷರಾಶಿಮದ್ಗಮೇತಂ ದೀನಂ ತ್ವದೀಯ ಚರಣೇ ಶರಣಂ ಪ್ರಪನ್ನಂ ಉದ್ಧರ್ತು ಮಂಬ ಕರುಣಾ ಪರಿಪೂರ್ಣ ಚಿತ್ತೆ ಉತ್ತೇಶ ಮಿತ್ರ ಕುಲನಾರಿ ತವೈವ ಭಾರ। ಆತ್ಮೀಯರಾದ ಅಧ್ಯಾಪಕವೃಂದದವರು ಹಾಗೂ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿ,
ಪರಮ ಪೂಜ್ಯ ಜಗದ್ಗುರು ಶ್ರೀ ಸನ್ನಿಧಾನದಾಗಿ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಶರನ್ನವರಾತ್ರಿಯ 9ನೆಯ ರೂಪದ ಕುರಿತಾಗಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಉಪಕ್ರಮಿಸ್ತಾ ಇದ್ದೇನೆ. ಸಹಜವಾಗಿ ನವರಾತ್ರಿಯ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ನಾಳೆ ವಿಜಯದಶಮಿ, ಅನೇಕ ದೇವಿ ರೂಪಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ನೆನಪಿದೆಯಲ್ಲೂ ನಮ್ಗೆ ಗೊತ್ತಿಲ್ಲ, ಕ್ರಮವಾಗಿ ಯಾರಾದರೂ ಗೊತ್ತಿದೆ ಎಲ್ಲರಿಗೂ? ಮೊದಲನೇದು ಯೋಗನಾಥ, ಆಮೇಲೆ ಎರಡನೇದು, ಮೂರನೇದು, ನಾಲ್ಕು, ಐದು, ಹಾಂ ಆಮೇಲೆ ಆರು, ಚಂಡಮುಂಡ, ಚಂಡಮುಂಡ ವಿನಾಶಿನಿ ಅಂತ ಕರಿತೇವೆ, ಹಾಂ ಚಾಮುಂಡ, ಆಮೇಲೆ ಮುಂದಿನದು ರಕ್ತಬೀಜ, ರಕ್ತಬೀಜ ಹರೇ ದೇವಿ ನಿಶುಂಭ ಸುರಸೂದಿನಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ ನಿಶುಂಭ, ಆಮೇಲೆ ಕೊನೆಯದು ಶುಂಭ ಅಲ್ವಾ? ಒಂಬತ್ತನೆಯ ರೂಪ, ಒಂಬತ್ತನೆಯ ದಿನ ಶುಂಭ ಸಂಹಾರ ಆಗುತ್ತೆ. ಆ ಶುಂಭನನ್ನು ಸಂಹಾರ ಮಾಡುವಂತಹ ಸಂದರ್ಭದ ಕಥೆ ಇವತ್ತು. ಶುಂಭ ಯುದ್ಧಕ್ಕೆ ಬರ್ತಾನೆ ದೇವಿಯ ಮೇಲೆ, ಯಾಕೆಂದರೆ ಈ ಒಂಟಿ ಅವನು, ಯಾರೂ ಇಲ್ಲ ಜೊತೆಗೆ. ಪ್ರಾರಂಭದಲ್ಲಿ ಅವನ ಜೊತೆಗೆ ಯಾವೆಲ್ಲ ಸೇನಾನಿಗಳಿದ್ದರು, ಚಂಡಮುಂಡರಂತಹ ಪರಾಕ್ರಮಿಗಳಿದ್ದರು, ಆಮೇಲೆ ಧೂಮಲೋಚನೆ ಇದ್ದ, ಇವರೆಲ್ಲರೂ ಇಲ್ಲ, ಯಾರೂ ಇಲ್ಲ, ಕೆಲವೇ ಮಂದಿ ಸೈನಿಕರು ಒಪ್ಪಿಕೊಂಡಿದ್ದಾರೆ, ಆದರೂ ಕೂಡ ಯುದ್ಧಕ್ಕೆ ಹೊರಡ್ತಾನೆ ಅಂತ. ನಮ್ಮ ಪ್ರಾಚೀನರು ಒಂದು ಮಾತನ್ನು ಹೇಳ್ತಾರೆ, ಈ ಲೋಕದಲ್ಲಿ ಎರಡು ಜನ ಬಹಳ ದೊಡ್ಡ ಮೂರ್ಖರಂತೆ. ಒಬ್ಬ ದ್ವಾವಿಮವು ಪುರುಷವು ಮೂರ್ಖವು ದುರ್ಯೋಧನ ದಶಾನಂದವು ಗೋಗ್ರಹಂ ವನಭಂಗಂಚ ದೃಷ್ಟ್ವಾ ಪೇತವು ಸುಮೋಹಿತವು ಅಂತ ಹೇಳ್ತಾರೆ. ಅಂದರೆ ಇವರಿಬ್ಬರು ಮಹಾದೊಡ್ಡ ಮೂರ್ಖರು, ಒಬ್ಬ ರಾವಣ ಮತ್ತೊಬ್ಬ ದುರ್ಯೋಧನ. ಯಾಕೆಂದರೆ ಅವನ ಕಣ್ಣೆದುರಿನಂಥ ಒಂದು ಘಟನೆಯನ್ನು ನೋಡಿದ ನಂತರ ಕೂಡ ಅವರು ಬದಲಾಗಲಿಲ್ಲ, ಸರಿಪಡಿಸ್ಕೋಬೋದಿತ್ತು, ಇದು ನಮ್ಮ ಬಾಯಿಗೆ ಆಗುವಂತಹ ತುತ್ತಲ್ಲ ಅನ್ನೋದಂತ ಸುಲಭವಾಗಿ ಅವರು ಅರ್ಥ ಮಾಡ್ಕೋಬೋದಿತ್ತು, ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ರಾವಣನನ್ನು ನೋಡಿ, ರಾವಣನ ಕೊನೆಯ ಘಟ್ಟದಲ್ಲಿ ಆಗುವಾಗ ಎಲ್ಲರನ್ನೂ ಕಳ್ಕೊಂಡಿದ್ದಲ್ವ, ಉಳಿದವ್ರು ಯಾರು? ಕೇವಲ ರಾವಣ ಮಾತ್ರ ಉಳ್ಕೊಂಡಿರೋದು, ಉಳಿದವರೆಲ್ಲ ಹೋಗಿದ್ದಾರೆ. ಎಂಥ ಪರಾಕ್ರಮಿ, ಕುಂಭಕರ್ಣ ಆಗಿರ್ಬೋದು, ಇಂದ್ರಜಿತ್ ಆಗಿರ್ಬೋದು, ಇಂದ್ರಾರಿ ಅಂತ ಕರೀತಾರೆ ಅವನು, ಇಂದ್ರನನ್ನು ಕೂಡ ಯುದ್ಧದಲ್ಲಿ ಸೋಲಿಸಿ ಬಂಧನದಲ್ಲಿ ಇಟ್ಟಂತ ಪರಾಕ್ರಮಿ ಆತ, ಅಂಥ ಮಗನನ್ನು ಕಳ್ಕೊಂಡ ಆತ. ರಾಷ್ಟ್ರ ಮೊದಲಾಗಿರುವಂಥ ಎಲ್ಲ ಸೇನಾನಿಗಳು ಹೋಗಿದ್ದಾರೆ, ಉಳ್ಕೊಂಡು ರಾಮ ಮಾತ್ರ. ಆದರೂ ಮಾಲ್ಯವಂತ ಎನ್ನುವಂಥ ಒಬ್ಬ ಆಪ್ತ ಬಂದು ಅವನಿಗೆ ಸಲಹೆಯನ್ನು ಕೊಡ್ತಾನೆ, ರಾಕ್ಷಸರಿಗೆ ತುಂಬ ಅನಿಷ್ಟ ಕಾದಿದೆ, ರಾಕ್ಷಸ ಕುಲವೇ ಹೋಗುವಂಥ ಸಂದರ್ಭ ಬಂದಿದೆ, ಆದ್ದರಿಂದ ಇನ್ನಾದರೂ ಕೂಡ ಸೀತೆಯನ್ನು ವಾಪಸ್ ಅವನಿಗೆ ಕೊಟ್ಟು ರಾಮನಿಗೆ ಕೊಟ್ಟು ಸಂಧ್ಯಾನ ಮಾಡ್ಕೊಂತ ಬೋಧನೆ ಮಾಡಿದಾಗ ಅವು ಹೇಳುವಂಥ ಮಾತು ಭಾಳ ಸೊಗಸಾಗಿದೆ. ದ್ವಿಧಾ ಭಜ್ಯೇಹಮಪ್ಯೇವಮಪಿ ನ ಮಮೇಯಂ ಕದಾಚನ ಕಸ್ಯಚಿತ್. ನಾನು ಎರಡಾಗಿ ತುಂಡಾಗಬಹುದು, ಆದರೆ ಇನ್ನೊಬ್ಬರಿಗೆ ಬಗ್ಗೋದಿಲ್ಲ, ಇನ್ನೊಬ್ಬರಿಗೆ ಶರಣಾಗೋದಿಲ್ಲ, ನಾನು ಎರಡು ಭಾಗ ಆಗ್ಬೋದು ಹೆಚ್ಚು ಅಂದರೆ ಬಗ್ಗೋದಿಲ್ಲ ಅಂತ ಹೇಳ್ತಾನೆ. ಏಷಮೇ ಸಹಜೋ ದೋಷ, ಇದು ನಂದು ದೋಷ, ಇದು ನನಗೆ ಗೊತ್ತಿದೆ, ಬೇರೆ ಯಾರು ಹೇಳಬೇಕಾಗಿಲ್ಲ, ಇದು ನನಗೆ ಗೊತ್ತಿದೆ ನನ್ನ ಸ್ವಭಾವ ಅಂತ. ಆದರೆ ಸ್ವಭಾವವು ದುರ್ತಿಕ್ರಮ, ಈ ಸ್ವಭಾವ ನಾನು ಇಲ್ಲಾರೆ ಅಂತ ಉತ್ತರವನ್ನು ಕೊಡ್ತಾನಂತ. ಅಂದರೆ ಆಗಲೂ ಕೂಡ ಒಂದು ಸಂದರ್ಭ ಇತ್ತು, ಅದನ್ನು ಆತ ಬಳಸಿಕೊಳ್ಳಿಲ್ಲ. ಅಂದರೆ ಆ ಯಾವುದೋ ಒಂದು ಹಂತವನ್ನು ದಾಟಿದಾಗ ಯಾವುದು ಕೋಪ ಇರ್ಬೋದು, ಛಲ ಇರ್ಬೋದು, ಅಥವಾ ಆ ಒಂದು ಅಧಿಕಾರದ ಮೋಹ ಇರ್ಬೋದು, ಅದು ಉಳಿದಲ್ಲೆಲ್ಲವನ್ನೂ ಕೂಡ ನಗಣ್ಯವನ್ನಾಗಿ ಮಾಡಿಬಿಡುತ್ತೆ. ಪರಿಸ್ಥಿತಿಯ ತಮ್ಮ ಸುತ್ತಮುತ್ತ ಇರುವಂಥ ಪರಿಸ್ಥಿತಿಯನ್ನು ಸರಿಯಾದ ದೃಷ್ಟಿಯಿಂದ ವಿವೇಚನೆ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ ವ್ಯಕ್ತಿ ಪ್ರಾಯ, ಹಾಗೆ ಹೇಳ್ತಾನೆ ರಾವಣ. ಹಾಗೆಯೇ ದುರ್ಯೋಧನ, ಅವನು ಕೂಡ ಹಾಗೆ ಅಲ್ವಾ, ಎಲ್ಲ ಸಹೋದರನ್ನು ಕಳ್ಕೊಂಡಿದ್ದಾನೆ ಯುದ್ಧದ ಕೊನೆ ಮುಟ್ಟಿದೆ, ಉಳ್ಕೊಂಡವ್ಯ ಯಾರು? ಒಬ್ಬನೇ. ಆದರೆ ಆದರೂ ಕೂಡ ಅಡಿಗೆ ಕೂತ್ಕೊಳ್ತಾನೆ, ಆದರೂ ಕೂಡ ಯುದ್ಧ ಮಾಡುವಂಥ ಇದು ಹೋಗೋದಿಲ್ಲ ಅವನಿಗೆ. ಯಾರಿದ್ರು ಅವನಿಗೆ? ಕರ್ಣನಂತಹ ಮಿತ್ರ ಹೋಗಿದ್ದಾನೆ, ಉಳಿದರೆಲ್ಲರೂ ಹೋಗಿದ್ದಾರೆ, ಯಾರೂ ಕೂಡ ಇಲ್ಲ. ಯಕ್ಷಗಾನದ ಪದ್ಯ ಬರುತ್ತೆ ನೋಡಿ, ಕುರುರಾಯನಿದನೆಲ್ಲ ಕಂಡು ಸಂತಾಪದಿಯಿಂದ, ತುಂಬ ಪ್ರಸಿದ್ಧವಾಗಿರುವಂಥ ಪದ್ಯ ಅದು. ಆ ಸ್ಥಿತಿಯನ್ನು ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಅವನು ಕೂಡ ಹಾಗೆ, ಅದು ಈ ಗೋಗ್ರಹಣ ಇದೆಯಲ್ವಾ, ಮಹಾಭಾರತ ಯುದ್ಧಕ್ಕಿಂತ ಮೊದಲು ಆಗಿರುವಂಥ ಗೋಗ್ರಹಣ. ಗೋಗ್ರಹಣ ಅನ್ನೋದು ಒಂದು ಮಹಾಭಾರತ ಯುದ್ಧ ಟ್ರೈಲರ್ ಅಷ್ಟೇ, ಅದೊಂದು ಕೇವಲ ಒಂದು ಜನಕ್ಕೆ ಅದರ ಯುದ್ಧದಲ್ಲಿ ಮುಂದೆ ಹೇಗೆ ನಡೀಬೋದು ಅನ್ನೋದಕ್ಕೆ. ಯಾಕೆಂದ್ರೆ ಇಂಥ ಪರಾಕ್ರಮಿಗಳಿದ್ದಾರೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಇಂಥ ಕರ್ಣ ಇದ್ದಾನೆ, ಇಂಥ ಪರಾಕ್ರಮಿಗಳಿದ್ದೂ ಕೂಡ ಬೃಹನ್ನಳೆಯ ಸ್ವರೂಪದಲ್ಲಿ ಇದ್ದಂತಹ
ಅರ್ಜುನ ಉತ್ತರ ಕುಮಾರ್ ಅಂತ ಒಬ್ಬನನ್ನ ನೆಪ ಮಾತ್ರಕ್ಕೆ ಎದುರುಗಡೆ ಇಟ್ಟುಕೊಂಡು ಅವನ ಸಾರಥಿಯನ್ನ ಮಾಡಿಕೊಂಡು ಅವರು ಹಾಗೆ ನೋಡಿದರೆ ವಿರಾಟ ಅತ್ಯಂತ ಅತಿರತ್ನ ಮಹಾರತ್ನ ಅಲ್ಲ, ಅಂತ ಪರಾಕ್ರಮ ಪಟ್ಟಿಯಲ್ಲಿ ಅವನ ಹೆಸರು ಕೂಡ ಇಲ್ಲ ವಿರಾಟನ. ಅಥವಾ ವಿರಾಟ ದೇಶದವರೆಲ್ಲರೂ ಕೂಡ ಶೂರು ಅಂತ ಅನ್ನೋದು ಕೂಡ ಎಲ್ಲೂ ಉಲ್ಲೇಖ ಬರೋದಿಲ್ಲ. ಸಾಮಾನ್ಯ ರಾಜ ಅಷ್ಟೇ. ಆದರೆ ಅಂಥವನು ಕೂಡ ಅವರನ್ನೆಲ್ಲ ಸೋಲಿಸಿ ಅವರು ಹಿಡಿದಿದ್ದಂತಹ ಗೋ ಸಂಪತ್ತನ್ನು ವಾಪಸ್ ತೆಗೆದುಕೊಂಡು ಹೋದ. ಆಗ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ದುರ್ಯೋಧನ, ಇದು ನಮಗೆ ಸುಲಭದ ತುತ್ತಾಗಲಿಕ್ಕಿಲ್ಲ ಇದು ಬಹುಶಃ ಅನ್ನೋದು ಅರ್ಥ ಮಾಡ್ಕೋಬೇಕಿತ್ತು. ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಇವರಿಬ್ಬರು ಮೂರ್ಖರು, ದುರ್ಯೋಧನೂ ಅಷ್ಟೇ, ದಶಾನ್ನ ರಾವಣನು ಕೂಡ ಅಷ್ಟೇ, ದಶಕಂಠನು ಕೂಡ ಅಷ್ಟೇ, ಇಬ್ಬರೂ ಮೂರ್ಖರು. ಅವರ ಪರಿಸ್ಥಿತಿಯನ್ನು ತಮ್ಮ ಸುತ್ತಮುತ್ತಲಿನ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇಲ್ಲದ್ರೆ ಈ ಥರ ಆಗ್ತಿರಲಿಲ್ಲ. ದೃಷ್ಟ್ವಾ ಪೇತು ಹೋಯಿತು, ಇಬ್ಬರು ನೋಡಿಕೊಂಡು ಕೂಡ ಅವರು ಮೂರ್ಖರಾಗಿದ್ದರು, ಮೋಹಿತರಾಗಿದ್ದರು, ಮೋಹಕ್ಕೊಳಗಾಗಿದ್ದರು ಅಂತ. ಹಾಗೆ ಈ ಶುಂಭನ ಕಥೆಯು ಕೂಡ ಹಾಗೆ. ಶುಂಭನ ಜೊತೆಗೆ ಯಾರಿದ್ದಾರೆ? ಅವನು ಯಾವ ಸೇನಾನಿಗಳಿಲ್ಲ, ತಮ್ಮ ಕೂಡ ಸಮರ್ಥನಾಗಿಬಿಟ್ಟಿದ್ದಾನೆ. ಇವೊಬ್ಬನೇ ಏಕಾಕಿಯಾಗಿದ್ದಾನೆ, ಯುದ್ಧಕ್ಕೆ ಬರ್ತಾನೆ. ಯುದ್ಧ ಪ್ರಾರಂಭ ಆಗುವಾಗ ಅವನಿಗೆ ಒಂದು ನೆನಪಾಗುತ್ತೆ. ನಮ್ಮ ಮಹಾಭಾರತದಲ್ಲೂ ಇದೆ ಸೀನ್, ಇದೇ ರೀತಿಯಾಗಿ ಘಟನೆ ಬರುತ್ತೆ. ಏನು ಧಾರ್ಮಿಕ ಪ್ರಜ್ಞೆ ಕೆಲವು ಇವರಿಗೆ ಇದ್ದಕ್ಕಿದ್ದಾಗೆ ಉದ್ಬೋಧ ಆಗಿಬಿಡುತ್ತೆ. ಅಲ್ಲಿ ಅಲ್ಲಿವರೆಗೆ ಇರೋದಿಲ್ಲ ಅದು. ಆ ಸಂದರ್ಭದಲ್ಲಿ ತಮಗಾಗುವಾಗ ತಮ್ಮ ಅನುಕೂಲಕ್ಕಾಗಿ ಆ ಒಂದು ಯುದ್ಧದ ನಿಯಮಗಳು ಅಥವಾ ಇನ್ಯಾವುದು ಧರ್ಮ ಸಂಬಂಧಿಯಾಗಿದ್ದ ಜಿಜ್ಞಾಸೆ ಆಗ ಪ್ರಾರಂಭ ಆಗುತ್ತೆ. ಕರ್ಣನ ಪ್ರಸಂಗವನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಸಾರಥ್ಯವನ್ನಂದರೆ ರಥ ಚಕ್ರ ಹೂತು ಹೋಗಿದೆ, ಅದನ್ನು ಸರಿ ಮಾಡಿಸುವಷ್ಟು ಸಂದರ್ಭವನ್ನು ಕೊಡು, ಅಂಥ ಸಂದರ್ಭದಲ್ಲಿ ನೀವು ಶರಪ್ರಯೋಗ ಮಾಡಬೇಡ, ಅದು ಅಧರ್ಮ ಆಗುತ್ತೆ ಅಂತೆಲ್ಲ ಆತ ಪ್ರವಚನ ಮಾಡ್ತಾನೆ. ಆಗ ಕೃಷ್ಣ ಒಂದೇ ಉತ್ತರ ಹೇಳ್ತಾನೆ, ಬಹಳ ಸೊಗಸಾಗಿದೆ ಆ ಉತ್ತರ. ಅಲ್ಲಪ್ಪ ಸರಿ, ಅಭಿಮನ್ಯುವನ್ನು ವಧೆ ಮಾಡುವಾಗ ನೀವೆಲ್ಲರೂ ಸೇರಿಕೊಂಡು ನಿಮ್ಮಾಗಿತ್ತು ವಧೆ ಮಾಡಿದ್ರೆ ಹಾಗೆ ನಿಮ್ಮ ಧರ್ಮ ಪ್ರಜ್ಞೆಯಲ್ಲೂ ಹೋಯಿತು. ದುರ್ಯೋಧನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಮಾಡುವಾಗ ಈ ಧಾರ್ಮಿಕ ಪ್ರಜ್ಞೆ ಎಲ್ಲಿತ್ತು ಅಂತೆಲ್ಲ ಕೇಳ್ತಾನೆ. ಹಾಗೆ ಇವನು ಕೂಡ ಈಗ ಸಾಮಾನ್ಯವಾಗಿ ನಾವು ನೋಡ್ತೇವೆ ಮಕ್ಕಳಲ್ಲಿ ವಿಶೇಷವಾಗಿ ಈಗ ಒಂದು ಆ ಇಬ್ಬರಲ್ಲೂ ಆಟ ಎರಡು ಪಂಗಡಗಳಿಗೆ ಆಟ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ಪಂಗಡ ತೀರ ಸೋಲುವಂಥ ಸ್ಥಿತಿ ಬಂದುಬಿಟ್ಟಿದೆ, ಆ ಏನು ಮಾಡೋದು, ಗೆಲ್ಲಬೇಕು ನಾವು, ಏನು ಮಾಡೋದು, ಆಟ ನಿಯಮ ಸರಿ ಇಲ್ಲ, ನೀವು ಸರಿಯಾಗಿ ಆಟ ಆಡ್ತಾರಲ್ಲ ಅಂತ ಆಟ ಆಡ್ತಾರಲ್ಲ ಅಂತ ಜಗಳ ತೆಗೆದು ಹಾಗೆ ಮಾಡ್ತಾನೆ ತುಂಬ ಹೇಳೋದು. ಹಾಗೆ ಅಲ್ಲ, ನೀನು ಹೇಳಿ ನಿನ್ನ ಪ್ರತಿಜ್ಞೆ ಏನು, ಯಾರು ನನ್ನನ್ನು ಬಲ ತನ್ನ ಬಲದಿಂದ ನನ್ನನ್ನು ಸೋಲಿಸ್ತಾನೋ ಅವನನ್ನು ಕೈ ಹಿಡಿತೇನೆ ಅಂತ ನೀನು ಮಾತು ಕೊಟ್ಟು ಪ್ರತಿಜ್ಞೆ ಮಾಡಿದ್ದೀನಿ ಅಂತ ನೀನು ಹೇಳಿದ್ದು. ಯುದ್ಧಕ್ಕೆ ಬಂದವನು ನಾನಿರೋನು ಒಬ್ಬ, ಆದರೆ ನಿನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ಈಗ, ಉಳಿದವರೆಲ್ಲ ಇದ್ದಾರಲ್ವ ಅಲ್ಲಿ, ಆ ಇಂದ್ರಾಣಿ ಇದ್ದಾಳೆ, ವಾರಾಹ ಇದ್ದಾಳೆ, ನರಸಿಂಹ ಸ್ವರೂಪ ಇದೆ, ವೈಷ್ಣವಿ ಇದ್ದಾಳೆ, ಕೌಮಾರಿ ಇದ್ದಾಳೆ, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರ ಬಲವನ್ನು ಸೇರಿಸ್ಕೊಂಡು ನನ್ನ ವಿರುದ್ಧ ಯುದ್ಧ ಮಾಡಿ ಇವರನ್ನೆಲ್ಲ ಸೋಲಿಸಿ ನೀನು ಗೆದ್ದೆ ಅಂತ ಭಾವಿಸ್ಕೊಂಡಿದ್ದೀಯಾ, ಬಲಾವಲೇಪ ಅಂತ ಹೇಳ್ತಾನೆ. ನಿನ್ನ ಬಲದ ಗರ್ವ ಇದೆ ನಿನಗೆ, ನೀನು ಅಂಥ ಒಂದು ಬಲಿಷ್ಠೆ ಆಗಿದ್ರೆ ಏಕಾಕಿಯಾಗಿ ಯುದ್ಧ ಮಾಡಬೇಕು ನನ್ನದ್ರೆ, ನಾನು ಏಕಾಕಿ ಆಗಿದ್ದೇನೆ, ನಿನ್ನ ಉಳಿದ ಎಲ್ಲ ಸೈನ್ಯವನ್ನು ತಗೊಂಡು ಅಥವಾ ಉಳಿದ ದೇವಿಯರ ಸಹಕಾರ ತೆಗೆದುಕೊಂಡು ಯುದ್ಧ ಮಾಡಿ ಗೆಲ್ಲೋದು ನಿಜವಾದ ಅದು ಕ್ರೀಡೆಯ ಯುದ್ಧದ ಲಕ್ಷಣ ಅಲ್ಲ ಅನ್ನುವಂಥ ಮಾತನ್ನು ಆಡ್ತಾನೆ. ಆಗ ನೆನಪಿಗೆ ಬರುತ್ತೆ ನನಗೆ, ಈಗ ನಮ್ಮಲ್ಲಿ ಸಾಮಾನ್ಯ ಅಲ್ವ ಅದೆಲ್ಲ, ಈ ಆಟದಲ್ಲಿ ಆ ಥರ ಆಗುವ ಕೆಲವೊಮ್ಮೆ ಹಾಗಾಗೋದು ಉಂಟು, ಅಥವಾ ಒಂದು ಪ್ರಸ್ತುತ ಸ್ಥಿತಿಯನ್ನು ತೆಗೆದುಕೊಳ್ಳೋದಾದರೆ ಚುನಾವಣೆಗಳಲ್ಲಿ ಮತದಾನ ಆಗುತ್ತೆ, ಆಮೇಲೆ ಇದಾಗುತ್ತೆ, ಎಣಿಕೆ ಏನು ಮಾಡ್ತಾರೆ, ಇನ್ನೇನು ಸೋಲ್ತೇನೆ ಅನ್ನುವಂಥ ಹಂತಕ್ಕೆ ಬಂದಾಗ ಒಬ್ಬ ಏನು ಮಾಡ್ತಾನೆ ಅಂದರೆ ಅದರಲ್ಲಿ ಅದು ಸರಿಯಾಗಿಲ್ಲ, ಏನು ಎಣಿಕೆ ಮಾಡಿ ಸರಿಯಾಗಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಹಾಗೆ ಅಂತ ನೀವು ಬಂದಿದ್ದನ್ನು ಒಪ್ಕೊಳ್ಳೋಂಥ ಸ್ಥಿತಿ ಇಲ್ಲ, ಹೇಗಾದರೂ ಮಾಡಿ ಜಸ್ಟ್ ಲೈಕ್ ಪೋಸ್ಟ್ಪೋನ್ ಇಟ್ಟು ಅಂತ ಪೋಸ್ಟ್ಪೋನ್ ಮಾಡಬೇಕು, ತಪ್ಪಿಸ್ಕೊಳ್ಬೇಕು, ಹೇಗಾದರೂ ನಾನು ಗೆಲ್ಲಬೇಕು ಅಂತ ಒಂದು ಸ್ಥಿತಿ ಹಾಗೆ ಮಾಡ್ತಾನೆ. ಆದರೆ ಆಗ ದೇವಿ ಹೇಳುವಂಥ ಒಂದು ಮಾತು, ನೀನು ಏನಂತ ತಿಳ್ಕೊಂಡಿದ್ದೀಯಾ ನನ್ನನ್ನು, ವಾಸ್ತವಿಕವಾಗಿ ನನ್ನ ಹೊರತಾಗಿ ಇನ್ನು ಯಾರು ಕೂಡ ಇಲ್ಲಿಲ್ಲ, ನೈರು ನಾನೊಬ್ಬಳೆ. ಅದಕ್ಕೆ ನಾವು ಆದಿಶಕ್ತಿ ಎಂದು ಕರೆಯುವುದು, ಬ್ರಹ್ಮ ವಿಷ್ಣು ಮಹೇಶ್ವರ ಬರೋದು, ಆಮೇಲೆ ಮೂಲಭೂತವಾಗಿ ಇರೋ ಪ್ರಕೃತಿ, ಮೂಲ ಪ್ರಕೃತಿ ಅವರು ಆದಿಶಕ್ತಿ ಆದಿಮಹೇ, ನಾನೇ ಇರೋದು, ನನ್ನದೇ ರೂಪಗಳವೆಲ್ಲ, ಬೇರೆ ಯಾರೂ ಅಲ್ಲ. ಆದ್ದರಿಂದಾಗಿ ನೀನು ನಾನು ಯುದ್ಧ ಮಾಡ್ತಾ ಇರೋದು ನಾನು ಮಾತ್ರ, ಬೇರೆ ಯಾರು ಕೂಡ ಯುದ್ಧ ಮಾಡ್ತಾ ಇಲ್ಲ ನಿನ್ನೊಂದಿಗೆ, ನೋಡು ಅಂತ ಹೇಳಿ ತೋರಿಸ್ತಾರೆ. ಎಲ್ಲ ಬ್ರಹ್ಮಾಣಿ ಮೊದಲಾಗಿರುವಂತಹ ಎಲ್ಲ ರೂಪಗಳು ಕೂಡ ಆ ದೇವಿಯ ಶರೀರವರೆಗೆ ಲಯವನ್ನು ಮಾಡಿಬಿಡ್ತಾರೆ, ಅಷ್ಟು ರೂಪಗಳು. ಹಾಗೆ ದೇವಿ ಏಕಾಕಿ ಆಗ್ತಾರೆ, ಒಬ್ಬಳೇ ಆಗ್ತಾರೆ. ಆಮೇಲೆ ಯುದ್ಧ ಮುಂದುವರಿಯುತ್ತೆ. ಈ ರೀತಿಯಾಗಿ ಅವನು ಮುಂದೂ ಕೂಡ ಅನೇಕ ರೀತಿಯಾಗಿ ಯುದ್ಧವನ್ನು ಮಾಡ್ತಾನಂತ ವೀರ, ಅದರಲ್ಲಿ ಸಂಶಯ ಇಲ್ಲ. ತತಃ ಪ್ರಭುವ್ರತೆ ಯುದ್ಧಂ ದೇವ್ಯಾ ಶುಂಭಸ್ಯ ಚೋಭಯೋ ಪಶ್ಯತಾಂ ಸರ್ವದೇವಾನಾಂ ಅಸುರಾಣಾಂಚ ದಾರುಣಂ. ರಾಕ್ಷಸರಿಗೂ, ಅಳಿದುಳಿದ ರಾಕ್ಷಸರು ಮತ್ತು ಶುಂಭನಿಗೂ, ಶುಂಭ ಮತ್ತು ದೇವಿಗೂ ಕೂಡ ಮಧ್ಯೆ ಯುದ್ಧ ಶುರುವಾಯಿತು. ತನ್ನ ತೀಕ್ಷ್ಣವಾಗಿರುವಂತಹ ಬಾಣಗಳ ಸುರಿಮಳೆಯಿಂದ ಆತ ದೇವಿಯನ್ನು ಮುಚ್ಚಿ ಹಾಕ್ತಾನೆ. ಅದೆಲ್ಲವನ್ನೂ ಕೂಡ
ದೇವಿ ತನ್ನ ಅಸ್ತ್ರಗಳಿಂದ ನಿರಾಕರಿಸ್ತಾಳೆ. ಆಮೇಲೆ ದೇವಿಯ ಶರಪ್ರಯೋಗವನ್ನು ಕೂಡ ಅದಕ್ಕೆ ಅನುಕೂಲಕರವಾಗಿರುವಂತಹ ಬೇರೆ ಬೇರೆ ಅಸ್ತ್ರಗಳಿಂದ ಆದನು ಕೂಡ ಅದನ್ನ ಛಿನ್ನವಾಗಿ ಮಾಡ್ತಾನೆ. ಮುಕ್ತಾನಿ ತೇನ ಶಾಸ್ತ್ರಾಣಿ ದಿವ್ಯಾನಿ ಪರಮೇಶ್ವರಿ ಬಭಂಜ ಲೀಲೆಯೋ ಹುಂಕಾರೋಚ್ಚಾರಣಾಡಿವೆ. ತನ್ನ ಅವನು ಯಾವ್ಯಾವ ಅಸ್ತ್ರ ಬಿಟ್ಟರು ಕೂಡ ತನ್ನ ಕೇವಲ ಹುಂಕಾರ ಮಾತ್ರದಿಂದ ಅಥವಾ ಕೆಲವು ಆಯುಧ ವಿಶೇಷಗಳಿಂದ ದೇವಿ ಅದನ್ನೆಲ್ಲವನ್ನು ಕೂಡ ಕತ್ತರಿಸಿ ಹಾಕಿದ್ರು. ತತಶ್ಚರ ಶತೈ ದೇವಿ ಮಾಚ್ಛಾದಯಿತ ಸೋಸುರ. ನೂರು ಸಹಸ್ರಾರು ಬಾಣಗಳಿಂದ ದೇವಿಯನ್ನಾದ ಬಾಣ ವರ್ಷದಿಂದ ಮುಚ್ಚಿ ಹಾಕ್ತಾನೆ. ಸಾಪಿ ತತ್ಕುಪಿತಾ ದೇವಿ ಧನುಷ್ಠಿ ಛೇದ ಚೇತುಹಿ. ಅವನ ಧನುಸ್ಸನ್ನೇ ಕತ್ತರಿಸಿ ಹಾಕ್ತಾಳೆ ದೇವಿ. ಹೀಗೆ ಧನುಸ್ಸು ಹೋಗುತ್ತೆ, ಆಮೇಲೆ ಗದೆಯನ್ನು ತೆಗೆದುಕೊಳ್ತಾನೆ, ಮುದ್ಗರವನ್ನು ತೆಗೆದುಕೊಳ್ತಾನೆ, ಹೀಗೆ ಬೇರೆ ಬೇರೆ ಆಯುಧಗಳನ್ನ ತೆಗೆದುಕೊಂಡು ಯುದ್ಧ ಮಾಡ್ತಾನೆ. ಆ ಎಲ್ಲ ಆಯುಧಗಳು ಕೂಡ ದೇವಿಯ ಶಕ್ತಿಯ ಮುಂದೆ, ಶಕ್ತಿಯಾಗದ ಮುಂದೆ ಪ್ರಯೋಜನಕ್ಕೆ ಇಲ್ಲ ಅಂತಾದಾಗ ಮುಷ್ಟಿಯನ್ನ ತನ್ನ ಮುಷ್ಟಿಯಿಂದ ದೇವಿಯ ಎದೆಗೆ ಆತ ಆಘಾತವನ್ನು ನೀಡ್ತಾನೆ. ಮುಷ್ಟಿಯಿಂದ ಬಲವಾದ ಮುಷ್ಟಿ ಪ್ರಹಾರವನ್ನು ದೇವಿಯ ಹೃದಯಕ್ಕೆ, ಹೃದಯ ಅಯಂ, ಯಾಕೆಂದ್ರೆ ಇರುವ ಸ್ಥಾನ ಅದು, ಆದ್ದರಿಂದ ಮೂಲವಾಗಿರುವಂಥ ಸ್ಥಾನಕ್ಕೆ ಪೆಟ್ಟು ಕೊಡಬೇಕು ಅನ್ನೋ ಉದ್ದೇಶ ದೇವಿಯ ಹೃದಯಕ್ಕೆ ಪೆಟ್ಟನ್ನು ಕೊಡ್ತಾನೆ. ಪುನಃ ದೇವಿಯು ಕೂಡ ಅದೇ ರೀತಿಯಾಗಿ ತನ್ನ ಕರತರದಿಂದ ಅವನ ಉರಸ್ಸಿನಲ್ಲಿ ತಾಳಿಸ್ತಾಳೆ. ಆಗ ಆತ ನಿಪಪಾತ ಮಹೀತದೆ ಭೂಮಿ ಬಿದ್ದುಬಿಡ್ತಾನೆ, ತಾಳನ್ನು ಪೆಟ್ಟನ್ನು ತಾಳಲಿಕ್ಕಾಗದೆ ಶುಂಭ ಭೂಮಿ ಬೀಳ್ತಾನೆ. ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ, ಪುನಃ ಎಚ್ಚೆತ್ತು ಪುನಃ ಯುದ್ಧಕ್ಕೆ ತೊಡಗ್ತಾನೆ. ಆಗ ಭೂಮಿಯಲ್ಲಿ ಯುದ್ಧ ಮಾಡೋದಿಲ್ಲ ಆತ, ದೇವಿಯನ್ನು ಕೂಡ ತೆಗೆದುಕೊಂಡು ಅಂತರಿಕ್ಷಕ್ಕೆ ಹೋಗ್ತಾನೆ. ಅಂತರಿಕ್ಷದಲ್ಲಿ ಇಬ್ಬರು ಯುದ್ಧ ಆಗುತ್ತೆ. ದೇವಾದಿಗಳು ಸಿದ್ಧರು ಇವರೆಲ್ಲರೂ ಕೂಡ ವಿಸ್ಮಯ ಕೊಡ್ತಾರೆ, ಯಾವುದು ನಿರಾಲಂಬ ಆ ಏನು ಅವಲಂಬನೆಯೇ ಇಲ್ಲದೆ ದೇವಿ ಅಲ್ಲಿ ಯುದ್ಧವನ್ನು ಕೂಡ ಮಾಡ್ತಾರೆ. ಪುನಃ ಅವರು ಭೂಮಿ ಬಂದರು. ಚಕ್ರತು ಪ್ರಥಮಂ ಸಿದ್ಧಂ ಮುನಿ ವಿಸ್ಮಯಕಾರಕಂ ತಥೋ ನಿಯುದ್ಧಂ ಸುಚಿರಂ ಕೃತ್ವಾ ತೇನಾಂಬಿಕಾ ಸಹ ಉತ್ಪಾಟ್ಯ ಭ್ರಾಮಯಾಮಾಸ ಚಿಕ್ಷೇ ಪಥರಣೀತರೆ. ತನ್ನ ಆಯುಧ ವಿಶೇಷದಿಂದ ಅವನನ್ನು ಭೂಮಿ ಕೆಡುತ್ತಾಳೆ ದೇವಿ, ಆಮೇಲೆ ಅವನನ್ನು ಸಂಹರಿಸಿಬಿಡ್ತಾಳೆ. ಇಲ್ಲಿಗೆ ಶುಂಭನ ಕಥೆ ಮುಗಿಯುತ್ತೆ. ಸಗತಾಸು ಪಪಾಸೂರ್ಯಾಂ ದೇವಿ ಶೂಲಾಗ್ರ ವಿಕ್ಷತಃ ತನ್ನ ಶೂಲದಿಂದ ಅವನನ್ನು ಆಕೆ ಸಂಹಾರ ಮಾಡ್ತಾಳೆ. ಚಾಲೆಯನ್ ಸಕಲಾಂ ಪೃಥ್ವೀಂ ಸಾಬ್ಧಿದ್ವೀಪಾಂ ಸಪರ್ವತಾಂ ತತಃ ಪ್ರಸನ್ನ ಅಖಿಲಂ ಮತೇ ತಸ್ಮಿನ್ ದುರಾತ್ಮನಿ. ಅಂದರೆ ಅವನು ಯಾವಾಗ ಶುಂಭಾಸುರನ ವಧೆ ಆಯಿತು ಆಗೆಲ್ಲ ಪೃಥ್ವಿ ಶಾಂತ ಆಗುತ್ತೆ. ಯಾವಾಗ ಅವರ ಅಧಿಕಾರಕ್ಕೆ ತ್ರಿಲೋಕಾಧಿಪತಿಯು ಕೂಡ ಶುಂಭನಿಗೆ ಸೇರಿತ್ತು ಆಗ ಎಲ್ಲವೂ ಕೂಡ ವ್ಯಸ್ತವಾಗಿತ್ತು, ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ, ಕ್ರಮ ಇರಲಿಲ್ಲ, ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಪುನಃ ಸ್ಥಾಪಿತವಾಯಿತು ಅಂತ ಹೇಳ್ತಾರೆ. ಉತ್ಪಾದ ಮೇಘಾ ಸೋಂಕಾಯಿ ರಾಗಾ ಸಂಸ್ಥೆ ಶಮಂ ಯುವು ಸರಿತೋ ಮಾರ್ಗವಾಹಿನ್ಯ ತಥಾ ಸಂಸ್ತತ್ರ ಪಾತಿತಿ. ಅವನು ಬಿದ್ದಾಗ, ನೆಲಕ್ಕೆ ಬಿದ್ದಾಗ, ಅವನು ಸಂಹೃತನಾದಾಗ ಎಲ್ಲವೂ ಕೂಡ ಮೊದಲಿದ್ದಂಥ ಯಾವ ಪ್ರಾಕೃತಿಕ ವಿಕೋಪಗಳಿತ್ತು ಅವೆಲ್ಲವೂ ಕೂಡ ದೂರಾಗಿ ಸರಿ ಮೊದಲಿನಂತೆ ಆದವು. ನದಿಗಳು ಕೂಡ ಸರಿಯಾದ ರೀತಿಯಲ್ಲಿ ತಮ್ಮ ಮಾರ್ಗದಲ್ಲಿ ಹರಿಯಲಿಕ್ಕೆ ಶುರು ಮಾಡಿದವು. ಇಲ್ಲಿಗೆ ಶುಂಭಾಸುರ ವಧೆ ಮುಗಿಯುತ್ತೆ. ಆಮೇಲೆ ದೇವತೆಗಳೆಲ್ಲರೂ ಕೂಡ ತುಂಬ ಸಂತುಷ್ಟರಾಗಿ ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಸರ್ವಮಂಗಲ ಮಂಗಳಿಗೆ ಶ್ರೀ ಸರ್ವಾರ್ಥಸಾಧಕ್ಕೆ ಅಂತೆಲ್ಲ ನಾವು ಹೇಳ್ತೇವೆ. ಎಲ್ಲ ಅನೇಕ ಮಂತ್ರಗಳಿದೆ. ಈ ಎಲ್ಲ ಮಂತ್ರಗಳಿಂದ ದೇವಿಯನ್ನು ಸ್ತುತಿಸಿದ ಮೇಲೆ ದೇವಿ, ಅವರು ನಿಮ್ಮ ವಿಷಯದಲ್ಲಿ ನನಗೆ ತುಂಬ ಸಂತೋಷ ಇದೆ, ಆದ್ದರಿಂದಾಗಿ ಯಾವುದಾದ್ರೂ ವರವನ್ನು ಕೇಳಿ ಅಂತ ಕೇಳ್ಕೊಡ್ತಾರೆ. ವರದಾಹಂ ಸುರಗಣ ವರಂ ಎಂ ಮನಸೇಚ್ಛತ ತಮ್ಮರುಧ್ವಂ ಪ್ರೇಚ್ಛಾಮಿ ಜಗತಾಂ ಉಪಕಾರಕಂ. ನಿಮಿಷದಲ್ಲಿ ನನಗೆ ಪ್ರೀತಿ ಇದೆ, ಸಂತುಷ್ಟಳಾಗಿದ್ದೇನೆ, ನಿಮಗೆ ಬೇಕಾಗಿರುವಂಥ ವರವನ್ನು ಕೇಳಿ. ಆದರೆ ಒಂದು ಕಂಡೀಷನ್ ಇದೆ ಅದರಲ್ಲಿ, ಜಗತಾಂ ಉಪಕಾರಕಂ, ಕೇವಲ ದೇವತೆಗಳಿಗೆ ಮಾತ್ರವಾಗಿರುವಂಥದ್ದು ಉಪಕಾರಕವಾಗಿರುವಂಥದ್ದಲ್ಲ, ಜಗತಾಂ ಉಪಕಾರಕಂ, ಲೋಕಕ್ಕೆ ಉಪಕಾರ ಆಗಬೇಕು ಅಂತಹ ವರವನ್ನು ಕೇಳಿ. ಇದು ಎರಡನೇ ಬಾರಿ ಯಾಕೆ ಹಾಗೆ ಹೇಳ್ತಾ ಇರೋದು, ಜಗತ್ತಿಗೆ ಉಪಕಾರವಾಗಬೇಕು. ಯಾವಾಗ ವೈಯಕ್ತಿಕವಾಗಿ ಒಂದು ವರ್ಗಕ್ಕೋ ಒಂದು ಗುಂಪಿಗೋ ಅಥವಾ ಒಂದು ಜಾತಿಗೂ ಸೀಮಿತವಾಗಿರುವಂಥದ್ದಲ್ಲ, ಆ ರೀತಿಯಾಗಿ ವರವನ್ನು ಕೇಳಿಕೊಳ್ಳಿ ಅಂತ ಕೇಳಿದಾಗ ಅವರು ದೇವತೆಗಳು ವರವನ್ನು ಕೇಳ್ಕೊಳ್ತಾಳೆ. ಸರ್ವಾಬಾಧ ಪ್ರಶಮನ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾಕಾರಿ ಮಸ್ವದೈರಿ ವಿನಾಶನ. ಯಾವ್ಯಾವ ಸಂದರ್ಭ ಬರುತ್ತೋ ಆ ಸಂದರ್ಭಗಳಲ್ಲೆಲ್ಲ ನಮ್ಮ ದೇವಶತ್ರುಗಳನ್ನು ನೀನು ಸಂಹರಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಮೇಲೆ ದೇವಿ ಹೇಳ್ತಾರೆ, ಇಷ್ಟಕ್ಕೆ ಮುಗಿಯುವುದಿಲ್ಲ, ದೇವಿ ಸ್ವತಃ ಆಶ್ವಾಸನೆ ಕೊಡುವುದನ್ನು ಇಲ್ಲಿ ಮುಗಿಲ್ಲ. ಮುಂದೆ ವೈವಸ್ವತ ಮನ್ವಂತರ ಬಂದಾಗ ಅಷ್ಟಾವಿಂಶತಿ ಮೇಯುಗೆ 28ನೇ ಯುಗದಲ್ಲಿ ಪುನಃ ನಾನು ಹುಟ್ಟಿ ಬರ್ತೇನೆ. ನಂದಗೋಪಗೃಹೇ ಜಾತ ಯಶೋಧಾ ಗರ್ಭ ಸಂಭವ. ನಂದಗೋಪಗೃಹದಲ್ಲಿ ಯಶೋಧೆಯ ಗರ್ಭದಲ್ಲಿ ನಾನು ಹುಟ್ಟಿ ಬರ್ತೇನೆ. ಆಗ ತಸಸು ನಾಶೇಷ್ಯಾಮಿ ವಿಂಧ್ಯಾಚ ನಿವಾಸಿನಿ ಪುನರಕ್ಷತಿ ರೂಪೇಣ ರೂಪೇಣ ಪೃಥ್ವೀಧರಿ. ಈ ನಿಶುಂಭ ಚುಂಬ ಇದ್ದಾರಲ್ಲ, ಅವರ ಕಥೆ ಇಷ್ಟಕ್ಕೆ ಮುಗಿಲಿಲ್ಲ. ಮುಂದೆ ಅವರು ಹುಟ್ಟಿ ಬರ್ತಾರೆ, ಅವರನ್ನು ನಾಶ ಮಾಡಲಿಕ್ಕೋಸ್ಕರ ನಾನು ಯಶೋಧೆಯ ಗರ್ಭದಲ್ಲಿ ಪುನಃ ಹುಟ್ಟಿ ಬಿಡ್ತೇನೆ ಅಂತ ಹೇಳ್ತಾಳೆ. ಆಮೇಲೆ ಪುನಃ
ವೈಪ್ರಚಿತ್ತರು ವಿಪ್ರಚಿತ್ತರು ಅಂತ ವೈಪ್ರಚಿತ್ತರು ಅಂತ ಕೂಡ ಕರೀತಾರೆ. ಅಂತಹ ರಾಕ್ಷಸ ರೂಪನರಾದಾಗ ಅವರನ್ನು ಸಂಹರಿಸಲಿಕ್ಕೋಸ್ಕರ ಪುನಃ ನಾನು ರೂಪವನ್ನು ತಾಳಿ ಬರ್ತೇನೆ. ಆಮೇಲೆ ಅವರನ್ನ ನಾನು ಸಂಹರಿಸುವಾಗ ನನ್ನ ದಂತಗಳೆಲ್ಲವೂ ಕೂಡ ಅತ್ಯಂತ ಕೆಂಪಾಗತ್ತೆ. ನನ್ನ ರಕ್ತದಂತಿಕ ಅಂತ ಜನರು ಗುರುತಿಸ್ತಾರೆ, ಸ್ತೋತ್ರ ಮಾಡ್ತಾರೆ. ರಕ್ತದಂತ ಭವಿಷ್ಯಂತಿ ದಾಡಿಮಿ ಕುಸುಮೋಪಮಾಹ, ದಾಡಿಮಿ ಪುಷ್ಪ ಅಂದರೆ ದಾಡಿಮೆ ಗಿಡದ ಅಲ್ಲಿ ಬಿಡುವಂಥ ಕೆಂಪಾಗಿರುವಂಥ ಹೂವಿನಂಥ ರಕ್ತವರ್ಣದ ದಂತಗಳು ನನ್ನದಾಗತ್ತೆ. ಆದರೆ ನನ್ನ ಆಗ ರಕ್ತದಂತಿಕ ಅಂತ ಕರೀತಾರೆ. ತಥೋ ಮಾಂ ದೇವತಾ ಸ್ವರ್ಗೆ ಮತ್ತೆ ಲೋಕೇಚ ಮಾನವ ಸ್ತುವಂತೋ ವ್ಯಾಹರಿಷ್ಯಂತಿ ಸತತಂ ರಕ್ತದಂತಿಕ. ರಕ್ತದಂತಿಕ ಅನ್ನುವಂಥ ದೇವತಾ ವಿಶೇಷ ಈಗಲೂ ಕೂಡ ಇದೆ, ಅನೇಕರು ಅರ್ಚನೆಯನ್ನು ಕೂಡ ಮಾಡ್ತಾರೆ. ಭೂಯಶ್ಚ ಶತವಾರ್ಷಿಕ್ಯಾಂ ಅನಾವೃಷ್ಟಿಯಾಂ ಅನಂಭಸಿ. ಒಂದು 100 ವರ್ಷಗಳ ಮುಂದೆ ಮತ್ತೊಮ್ಮೆ 100 ವರ್ಷಗಳ ಕಾಲ ಮಳೆ ಇಲ್ಲದೆ ನೀರೇ ಇಲ್ಲದೆ ಇರುವಂತಹ ಸ್ಥಿತಿ ಬರುತ್ತೆ. ಮುನಿಗಳೆಲ್ಲರೂ ಕೂಡ ನಮ್ಮನ್ನ ಸ್ತೋತ್ರ ಮಾಡ್ತಾರೆ. ಆಗ ನಾನು ನನ್ನ 100 ನೇತ್ರಗಳಿಂದ ಅಂದ್ರೆ ಸಹ ತತಶತೇನ ನೇತ್ರಾಣ ನಿರೀಕ್ಷಿಷ್ಯಾಮಿ ಅಹಂ ಮುನಿ ಕೀರ್ತಿಷ್ಯಂತಿ ಮುನುಜಾ ಶತಾಕ್ಷೀಂ ಇತಿ ಮಾಂ ತತಃ. ಶತಾಕ್ಷಿ ಅಂತ ಕರೀತಾರೆ. ನಾನು ಮುನಿಗಳನ್ನ ಕರುಣೆಯ ದೃಷ್ಟಿಯಿಂದ ನೋಡಿ ಅವರಿಗೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಅನಾವೃಷ್ಟಿ ಮುದ್ದು ದೂರ ಮಾಡುವುದರಿಂದಾಗಿ ನನ್ನನ್ನು ಶತಾಕ್ಷೀಂ ಅಂತ ಕರೀತಾರೆ. ಆಮೇಲೆ ಆ ಕಾಲದಲ್ಲಿ ಅನಾವೃಷ್ಟಿ ಆಗಿರುವಂತಹ ಆಹಾರ ಆಗದೇ ಲಭ್ಯ ಆಗದೇ ಇರೋದ್ರಿಂದಾಗಿ ನನ್ನ ಈ ಲೋಕದಲ್ಲಿ ವೃತ್ತಿಗೋಸ್ಕರ ಭರಿಷ್ಯಾಮಿ ಸುರಾಶಾಖೈ ಆವೃಷ್ಟೇ ಪ್ರಾಣಧಾರಕೈ ಶಾಕಂಭರಿ. ಶಾಕಂಭರಿ ಎನ್ನುವಂಥ ಒಂದು ರೂಪ ಇದೆ, ಗೊತ್ತಿರಬೇಕು ನಿಮಗೆ. ಶಾಕಂಭರಿ ಎನ್ನುವಂಥ ರೂಪದಿಂದ ನನ್ನ ಆಮೇಲೆ ಆರಾಧಿಸ್ತಾರೆ. ಅವರಿಗೆ ವೃತ್ತಿಯನ್ನು ಕಲ್ಪನೆ ಮಾಡಲಿಕ್ಕೋಸ್ಕರ ಆ ರೂಪವನ್ನು ನಾನು ತಾಳ್ತೇನೆ. ಆಮೇಲೆ ಅಲ್ಲಿಯೇ ದುರ್ಗಮ ಎನ್ನುವಂತಹ ಒಬ್ಬ ರಾಕ್ಷಸನ ಸಂಹಾರ ಮಾಡಿದಾಗ ನನಗೆ ದುರ್ಗಾದೇವಿ ಎನ್ನುವಂಥ ಹೆಸರು ಬರುತ್ತೆ. ಆಮೇಲೆ ಅತ್ಯಂತ ಭೀಮರೂಪವನ್ನು ತಾಳಿ ಹಿಮಾಚಲದ ಕೆಲವು ದಾನವರನ್ನು ನಾನು ಅವರನ್ನು ಕೊಲ್ಲುತ್ತೇನೆ. ಪುನಶ್ಚಾಹಂ ಯದಾ ಭೀಮಂ ರೂಪಂ ಕೃತ್ವಾ ಹಿಮಾಚಲೆ ರಕ್ಷಾಂಸಿ ಭಕ್ಷಯಿಷ್ಯಾಮಿ ಮುನೀನಾಂ ಪ್ರಾಣಕಾರಣ ತದಾ ಮಾಂ ಮುನಯಃ ಸರ್ವೇ ಸ್ಪೋಷ್ಯಂತಿ ಆಲಂಬ್ರ ಮೂರ್ತಯ ಭೀಮಾದೇವಿ ಇತಿ ವಿಖ್ಯಾತಂ. ಭೀಮಾದೇವಿ ಅಂತ ಕರಿತೇವೆ, ಅವಳಿಗೆ ಭೀಮಾದೇವಿ ಅಂತ ಹೆಸರಾಗುತ್ತೆ. ಆಮೇಲೆ ಅರುಣ ಎನ್ನುವಂಥ ಅರುಣಾಸುರ ನಿಮ್ಗೆ ಗೊತ್ತಿರಬೇಕು, ಈಗ ಧಾಮರಿ ಅಂತ ರೂಪವನ್ನು ಕರಿತೇವೆ. ಅರುಣಾಸುರ ಎನ್ನುವನು ಲೋಕಕ್ಕೆ ಉಪಯೋಗವನ್ನು ಕೊಟ್ಟಾಗ ಅವನನ್ನು ವಂಚಿಸಲಿಕ್ಕೋಸ್ಕರ ಭ್ರಾಮರ ರೂಪವನ್ನು ತಾಳಿತಾರೆ. ಭ್ರಮರಾಂಬ ಅಂತ ಕೆಲವು ಕಡೆಗೆ ಆ ರೂಪದಲ್ಲಿ ಕೂಡ ಅವರನ್ನು ಅರ್ಚನೆ ಮಾಡುವಂತಹ ಸ್ಥಿತಿ ಇದೆ. ಆ ಹೆಸರಿನ ದೇವಾಲಯಗಳು ಕೂಡ ಇದೆ, ಭ್ರಮರಾಂಬ ದೇವಾಲಯ ಅಂತ. ಹಾಗೆ ಭ್ರಾಮರಿ ರೂಪವನ್ನು ತಾಳಿ ಷಟ್ಪದಂ 6 ಕಾಲುಗಳಿರುವಂತಹ ಭ್ರಾಮರಿ ರೂಪವನ್ನು ನಾನು ತಾಳಿ ಬರ್ತೇನೆ. ಆಗ ಭ್ರಾಮರಿ ಅಂತ ನನ್ನ ಭ್ರಾಮರೀತಿ ತಮಾಮ್ ಲೋಕಾ ತದಾ ಸ್ಪೋಷ್ಯಂತಿ ಸರ್ವತಃ. ಎಲ್ಲ ಕಡೆಗಳು ಕೂಡ ಭ್ರಾಮರಿ ಅಥವಾ ಭ್ರಮರಾಂಬ ಎನ್ನುವಂತಹ ಹೆಸರಿಂದ ನನ್ನನ್ನು ಅರ್ಚನೆ ಮಾಡ್ತಾರೆ, ಆರಾಧಿಸ್ತಾರೆ. ಇತ್ತಂ ಯದಾ ಯದಾ ಬಾಧ ದಾನವೋತ್ಥ ಭವಿಷ್ಯತಿ ತದಾ ತದಾವತೀರ್ಯ ಅಹಂ ಕರಿಷ್ಯಾಮ್ ಮೇರಿ ಸನಿಧಿ. ಅಲ್ಲಿ ಕೃಷ್ಣ ನಮಗೆ ಆಶ್ವಾಸನೆ ಕೊಟ್ಟಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದಾಗೇನೆ ಇಲ್ಲಿ ದೇವಿ ಕೊಡುವಂತಹ ಆಶ್ವಾಸನೆ ಈ ರೀತಿಯಾಗಿ ಯಾವ ಯಾವ ಕಾಲದಲ್ಲಿ ರಾಕ್ಷಸರಿಂದ ಲೋಕಕ್ಕೆ ಉಪಟಳ ಆಗುತ್ತೋ ತೊಂದರೆ ಬರುತ್ತೋ ಅವರು ಯಾವಾಗ ಲೋಕಪೀಡಕರಾಗಿ ಪರಿವರ್ತಿತರಾಗ್ತಾರೋ ಆ ಎಲ್ಲ ಸಂದರ್ಭಗಳಲ್ಲಿ ನಾನು ನನ್ನ ನಿಜವಾದ ಸ್ವರೂಪದಿಂದ ಇಲ್ಲಿ ಅವತರಿಸಿ ಆ ದಾನವರಿಂದ ಉಂಟಾಗುವಂತಹ ಪೀಡೆಯನ್ನು ನಾನು ದೂರ ಮಾಡ್ತೇನೆ. ತದಾ ತದಾವತೀರ್ಯ ಅಹಂ ಕರಿಷ್ಯಾಮ್ ನಿರಿಸಂಕ್ಷೇಮ್. ಆ ಶತ್ರುಗಳ ಸಂಹಾರವನ್ನು ನಾನು ಮಾಡ್ತೇನೆ ಅಂತ ಮಾತು ಕೊಡ್ತಾ ಇದ್ದೀನಿ. ಆಮೇಲೆ ಇಂದು ವಿಶೇಷ ಅಂದರೆ ಇಲ್ಲಿ ಉಳಿದೆಲ್ಲ ಕಥೆಗಳಲ್ಲಿರ್ಬೋದು ವೃತ್ತಾದಿಗಳಲ್ಲಿರ್ಬೋದು ಎಲ್ಲ ಕಡೆಗೆ ಫಲವನ್ನು ಹೇಳ್ತಾರೆ, ಫಲಶ್ರುತಿ ಅಂತ ಬರುತ್ತೆ, ಫಲಶ್ರುತಿಯನ್ನು ಹೇಳ್ತಾರೆ. ಅದು ಹೇಳೋದು ಯಾರು ಅಂದರೆ ಆ ದೇವಿಯೋ ದೇವರೋ ಅಲ್ಲ, ಅದನ್ನು ಹೇಳೋದು ಆ ಗ್ರಂಥಕಾರರು ಹೇಳುವಂಥದ್ದು. ಇಂಥದ್ದು ಹೀಗೆ ಮಾಡಿದ್ರೆ ಇಂಥ ಫಲ ಸಿಗುತ್ತೆ, ಗಂಗಾ ಸ್ನಾನ ಆದಿಫಲ. ಭಾರತದಲ್ಲಿ ಒಂದು ಅಕ್ಷರ ಕೇಳಿದವರಿಗೆ ಅಂತ ಬರುತ್ತೆ, ಮಹಾಭಾರತದಲ್ಲಿ ಒಂದು ಅಕ್ಷರ ಕೇಳಿದವರಿಗೆ ಗಂಗಾ ಸ್ನಾನಾದಿ ಫಲ, ಅನ್ಯಾವ್ಯಾವುದು ಯಾಗಾದಿ ಫಲ ಬರುತ್ತೆ ಅಂತ. ಹಾಗೆ ಗ್ರಂಥಕಾರರು ಹೇಳೋದೇ ಹೊರತು ಆ ದೇವಿಯೋ ದೇವನೋ ಆರಾಧಕನಾಗಿರುವಂತಹ ಸ್ವರೂಪವು ಹೇಳುವಂಥದ್ದಲ್ಲ. ಇಲ್ಲಿ ಮಾತ್ರ ನೇರವಾಗಿ ದೇವಿ ಆಶ್ವಾಸನೆ ಕೊಡುತ್ತೆ ಸಪ್ತಶತಿಯ ಕೊನೆಯಲ್ಲಿ. ಏವಿ ಸ್ತವೈಶ್ಚ ಮಾಂ ನಿತ್ಯಂ ಸ್ತೋಷ್ಯತೆ ಸಮಾಹಿತಃ ತಸ್ಯಾಂ ಸಕಲಾಂ ಬಾಧಾಂ ಶಮಯಿಷ್ಯಾಂ ನಿಸಂಶಯಂ. ಒಂದು 15-20 ಶ್ಲೋಕಗಳಲ್ಲಿ ಆಕೆ ಇಂತಹ ಆಶ್ವಾಸನೆಯನ್ನು ಕೊಡ್ತಾ ಹೋಗ್ತಾರೆ. ಏವಿ ಸ್ತವೈಶ್ಚ ಈ ಸ್ತೋತ್ರಗಳಿಂದ, ಯಾವ ಸ್ತೋತ್ರ ಅಂದರೆ ಈಗ ದೇವತೆಗಳೇನು ಶುಂಭಾಸುರ ವಧೆ ಆದ ನಂತರ ಸ್ತೋತ್ರವನ್ನು ಮಾಡಿದರು, ಮಹಿಷಾಸುರ ವಧೆ ಆದಾಗ ದೇವತೆಗಳು ಯಾವ ಸ್ತೋತ್ರವನ್ನು ಮಾಡಿದರು, ಈ ಸ್ತೋತ್ರಗಳಿಂದ ಯಾರು ನನ್ನನ್ನು ಸಂಪ್ರೀತಿಗೊಳಿಸ್ತಾರೋ, ಯಾವ ಮನುಷ್ಯರು ಏವಿ ಸ್ತವೈಶ್ಚ ಮಾಂ ನಿತ್ಯಂ ಸ್ತೋಷ್ಯತೆ ಸಮಾಯಿತ ತಸ್ಯಾಹಂ ಸಕಲಾಂ ಬಾಧಾಂ. ಅವನ ಎಲ್ಲ ತೊಂದರೆಗಳನ್ನು ಅವನ ಎಲ್ಲ ಪೀಡೆಗಳನ್ನು ನಾನು ಪರಿಹರಿಸ್ತೇನೆ. ಮಧುಕೈಟವ ಯಾವ್ಯಾವುದು ಅಂತಂದರೆ ಅವರು ಕ್ರಮವಾಗಿ ಹೇಳ್ತಾರೆ. ಮಧುಕೈಟವ ನಾಶ ಯೋಗನಿದ್ರಾ ಸ್ವರೂಪದಲ್ಲಿ
ಬಂದು ಮಧುಕೇತುವರ ನಾಶ ಮಾಡಲು ಅಂತ ರೂಪ ಮಧುಕೇತುಪರಾಶಿಂಚ ಮಹಿಷಾಸುರವರ ಘಾತನ ಮಹಿಷಾಸುರನ ವಧಿಸಿದ್ದು ಮೋಹ ರೂಪಿಯಾಗಿರುವಂತಹ ಯಾವ ಸ್ವರೂಪ ಇದೆ ಯಾವ ಪ್ರತೀಕ ಇದೆ ಅಂತಹ ಮಹಿಷಾಸುರನ ಸಂಹಾರ ಮಾಡುವಂತಹ ರೂಪ ಕೀರ್ತಿಷ್ಯಂತಿ ಏತದ್ದು ಅಧಂ ತದ್ವದು ವಧಂ ಶುಂಭ ನಿಶುಂಭಯು ಹಾಗೆಯೇ ಮುಖ್ಯವಾಗಿರುವಂತಹ ಶುಂಭ ಮತ್ತು ನಿಶುಂಭರ ಸಂಹಾರ ಈ ಮೂರು ಮುಖ್ಯವಾಗಿರುವಂತಹ ಕಾರ್ಯಗಳು ಉಳಿದೆಲ್ಲ ಸಂಹಾರಗಳಾಗಿದೆ ಆದರೆ ಅದೆಲ್ಲವೂ ಕೂಡ ಅವರ ಸಚಿವರದ್ದು ಆದ್ದರಿಂದ ಅದು ಮುಖ್ಯ ಘಟ್ಟಲ್ಲ ಮುಖ್ಯ ನಾಯಕರಾಗಿರುವಂತೂ ಶುಂಭ ಮತ್ತು ನಿಶುಂಭ ಮತ್ತು ಮಹಿಷಾಸುರ ಹಾಗೆಯೇ ಮಧುಕೇತುಗಳು ಆದ್ದರಿಂದ ಇವರ ವಧೆಯನ್ನ ಕುರಿತಾಗಿರುವಂಥ ಕಥೆಯನ್ನ ಯಾರು ಹೇಳ್ತಾರೋ ಯಾರು ಸಂಪೂರ್ಣವಾಗಿ ಹೇಳ್ತಾರೋ ಅವರಿಗೆಲ್ಲ ರೀತಿಯಾದಂಥ ಮಂಗಳಗಳು ಕೂಡ ಆಗುತ್ತೆ ವಿಶೇಷವಾಗಿ ಅಷ್ಟಮ್ಯಾಂ ಚತುರ್ದಶ್ಯಾಂ ನವಮ್ಯಾಂ ಚೈತ್ರ ಇವತ್ತು ನವಮಿ ಆದ್ದರಿಂದಾಗಿ ನವಮಿಗೆ ಅತ್ಯಂತ ವಿಶೇಷ ಇನ್ನೊಂದು ವಿಶೇಷ ಅಂದರೆ ನವಮಿ ನವರಾತ್ರಿ ಯಾಕೆ ಯಾಕೆ ನವರಾತ್ರಿ ವಸಂತ ನವರಾತ್ರಿ ಶರತ್ ನವರಾತ್ರಿ ಯಾಕೆ ಒಂಬತ್ತೇ ಆಗಬೇಕು ಒಂಬತ್ತು ಪೂರ್ಣ ಸಂಖ್ಯೆ ಒಂಬತ್ತನ್ನು ದಾಳಿಸಿದ ಸಂಖ್ಯೆ ಇಲ್ಲ ನೀವು ಒಂದಕ್ಕೆ ಒಂದು ಸೇರಿಸ್ತಾ ಹೋದ್ರೆ ಒಂಬತ್ತರೊಳಗೆ ಸೇರಿಸ್ಬೋದು ಇನ್ನೊಂದು ಸೇರಿಸಿದ್ರೆ ಹತ್ತಾಗುತ್ತೆ ಮೊದಲನೇ ಸಂಖ್ಯೆ ಆಗುತ್ತೆ ಅದು ಪೂರ್ಣ ಸಂಖ್ಯೆ ಒಂಬತ್ತು ಪೂರ್ಣ ಸಂಖ್ಯೆ ಆದ್ದರಿಂದ ಒಂಬತ್ತೇ ಯಾಕೆಂದರೆ ಆದಿಯಿಂದ ಅಂತ್ಯದವರೆಗೆ ಒಂಬತ್ತರವರೆಗೆ ಸಂಪೂರ್ಣವಾಗಿರೋದು ಇನ್ನೊಂದು ವಿಶೇಷ ಬಹುಶಃ ನಿಮ್ಗೆ ಗಣಿತ ಗೊತ್ತಿದ್ದರೂ ಗೊತ್ತಿದೆ ಒಂಬತ್ತರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿ ಭಾಗಿಸಿ ಒಂಬತ್ತರಿಂದ ಬರೋದು ಒಂಬತ್ತೇ ಅಲ್ವಾ ಒಂಬತ್ತು ಎಂಟು ಒಂಬತ್ತು ನೀವು ಗುಣಿಸಿದರೆ ಎಂಬತ್ತೊಂಬತ್ತು ಎಂಟು ಒಂದು ಸೇರಿದರೆ ಒಂಬತ್ತೇ ಆಗೋದು ಅದು ಯಾವ ಗುಣಲಬ್ಧವನ್ನು ತೆಗೆದುಕೊಂಡು ನೋಡಿ ಅದು ಭಾಗ ಏನು ಮಾಡಿದ್ರು ಕೂಡ ಬರೋ ಸಂಖ್ಯೆ ಒಂಬತ್ತೇ ಆದ್ದರಿಂದಾಗಿ ನವ ನವ ಅನ್ನೋದಕ್ಕೆ ಎರಡು ಅರ್ಥಗಳಿದೆ ಒಂದು ನವ ಅಂದರೆ ಹೊಸದು ಅದು ಕೂಡ ಆಗುತ್ತೆ ಯಾಕೆಂದರೆ ನವರಾತ್ರಿಯ ಸಂದರ್ಭದಲ್ಲಿ ನಾವು ಹೊಸದನ್ನು ತರೋದು ಕೂಡ ಅದೇ ಸಂದರ್ಭದಲ್ಲಿ ಅದು ಕೂಡ ಯುಕ್ತವೇದಿ ಅರ್ಥದಲ್ಲಿ ನವ ಅಂದರೆ ಹೊಸದು ಒಂದು ಅರ್ಥ ಆದರೆ ಮತ್ತೊಂದು ನವ ಸಂಖ್ಯಾವಾಕ್ಯವಾಗಿ ಪೂರ್ಣ ಸಂಖ್ಯೆಯಲ್ಲಿ ಇನ್ಯಾವುದು ಇಲ್ಲ ಇನ್ಯಾವುದು ಸೇರ್ಲಿಕ್ಕಿಲ್ಲ ಉಳಿದೆಲ್ಲ ಸಂಖ್ಯೆಗೆ ಸೇರ್ಸಿಕ್ ಬರುತ್ತೆ ಸೇರ್ಸಿ ಮತ್ತೊಂದು ಸಂಖ್ಯೆಯನ್ನು ಮಾಡ್ಲಿಕ್ಕೆ ಬರುತ್ತೆ ಅದು ಇಲ್ಲ ಆಗುವಾಗ ಇನ್ಯಾವುದು ಆಗುವುದಿಲ್ಲ ಆದರೆ ಮೊದಲಿಗೆ ಬರಬೇಕು ನೀವು ಹತ್ತು ಒಂದಕ್ಕೆ ಬರಬೇಕಾಗುತ್ತೆ ಹನ್ನೊಂದಾದರೆ ಹನ್ನೆರಡಾದರೆ ಎಲ್ಲವೂ ಕೂಡ ಮೊದಲ ಸಂಖ್ಯೆಗಳಿಗೆ ಪುನರಾವರ್ತನೆ ಆಗುತ್ತೆ ಹೊರತು ಹೊಸದಾಗಿರುವಂಥ ಸಂಖ್ಯೆ ಬರುವುದಿಲ್ಲ ಆದ್ದರಿಂದ ಒಂಬತ್ತು ಕೊನೆಯ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿ ನೆಲೆಯಲ್ಲಿ ಅದು ಶರದ್ ನವರಾತ್ರಿ ಒಂಬತ್ತು ರಾತ್ರಿಗಳು ಆಮೇಲೆ ಅದು ಕೂಡ ಇಲ್ಲಿ ನಮ್ಮ ವಸಂತ ರಾಮನ ಕುರಿತಾಗಿರುವಂತಹ ಯುವಕನಾಯಕ ರಾಮನ ಕುರಿತಾಗಿರುವಂತಹ ವಸಂತ ನವರಾತ್ರಿ ಕೂಡ ಆ ಹಿನ್ನೆಲೆ ಇದೆ ರಾತ್ರಿ ಅಂತ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಅಂದರೆ ಅದನ್ನು ನಿಷೇಧ ಮಾಡಬೇಕಾಗಿಲ್ಲ ಅದರ ಬಗ್ಗೆ ದ್ವೇಷವನ್ನು ಕತ್ತಲೆ ಅಂತ ಬೆಳೆಸ್ಕೊಳ್ಬೇಕಾಗಿ ದ್ವೇಷವನ್ನು ಯಾಕೆಂದ್ರೆ ಬೆಳಕಿನ ಪೂರ್ವರಂಗ ಕತ್ತಲು ಅಂದರೆ ಅಲ್ವಾ ಕತ್ತಲು ಅನ್ನೋದು ಪೂರ್ವರಂಗ ಬೆಳಕು ಅನ್ನೋದು ಉತ್ತರ ರಂಗ ಹಾಗಾದರೆ ಉತ್ತರಾರಂಗವಾಗಿರುವಂಥ ಬೆಳಕು ಬರಬೇಕಾಗಿದ್ರೆ ಕತ್ತಲನ್ನು ಪೂರ್ವರಂಗ ಇರಬೇಕು ಆ ಕತ್ತಲಿನ ಆ ಗರ್ಭದಲ್ಲಿ ಅದು ಮೊಟ್ಟೆ ಒಳಗೆ ಬರುತ್ತೆ ಯಾವುದು ಬೆಳಕು ಅನ್ನೋದು ಹಾಗಾಗಿ ನಾವು ಬೆಳಕಬೇಕು ಅಂತಾದಾಗ ಕತ್ತಲನ್ನು ನಾವು ಅಂಗೀಕಾರ ಮಾಡಲೇಬೇಕಾಗುತ್ತೆ ಯಾಕೆ ಅಂದರೆ ಮುಂದೆ ಶುಭಂಕರವಾಗಿರುವಂತಹ ಬೆಳಕು ಬರೋದ್ರಿಂದ ಇದು ರಾತ್ರಿ ಅಂತ್ಯ ಆದ್ರಿಂದಾಗಿ ಅದು ರಾತ್ರಿ ಆಗುತ್ತೆ ಆಮೇಲೆ ಆ ರಾತ್ರಿಯೇ ವಿಶೇಷ ಆಗುತ್ತೆ ಕೂಡ ದೇವಿಗಾಗುವಾಗ ಅರ್ಚನೆಗೆ ಎಲ್ಲ ಸಂದರ್ಭದಲ್ಲೂ ಕೂಡ ರಾತ್ರಿ ವಿಶೇಷ ಸಮಯ ಆದ್ದರಿಂದಾಗಿ ಅದನ್ನು ರಾತ್ರಿ ಸಂದರ್ಭದಲ್ಲಿ ಅರ್ಚನೆ ಆಗುವುದು ಆದ್ದರಿಂದಾಗಿ ನವರಾತ್ರಿ ಅಂತ ಹೆಸರು ಹೀಗೆ ಒಂಬತ್ತು ದಿನಗಳಲ್ಲಿ ಅರ್ಚನೆಗೊಳ್ತಾಳೆ ದೇವಿ ಬೇರೆ ಬೇರೆಯ ಸ್ವರೂಪಗಳಿಂದ ಹೀಗೆ ಆದಿಶಕ್ತಿ ಮೂಲ ಪ್ರಕೃತಿ ನಾವು ಏನು ವಿಷ್ಣು ಅಂತ ಹೇಳಿ ಅಥವಾ ರುದ್ರ ಅಂತ ಹೇಳಿ ಶಿವ ಅಂತ ಹೇಳಿ ಬ್ರಹ್ಮ ಸೃಷ್ಟಿಕರ್ತ ಅಂತ ಹೇಳಿ ಏನೇ ಹೇಳಿದರೂ ಕೂಡ ಅದಕ್ಕೂ ಒಂದು ಮೂಲ ಇದೆ ಅದು ಆದಿ ಮಾಯಿ ಅಥವಾ ಆದಿ ಪ್ರಕೃತಿ ಹಾಗೆ ಆ ಸನ್ನಿಧಾನದವರನ್ನೇ ನಮಗೆ ಅನುಗ್ರಹಿಸಿದಾಗೆ ವಾಸ್ತವಿಕವಾಗಿ ಶರನ್ನವರಾತ್ರಿ ಅಂದರೆ ಬೇರೆ ಅಲ್ಲ ಅದು ಪ್ರಕೃತಿ ಪೂಜೆ ನಮ್ಮ ನಾವು ಯಾವುದರೊಳಗಿದ್ದೇವೋ ನಮಗೆ ಯಾವ ಆಶ್ರಯವನ್ನು ಕೊಟ್ಟಿದ್ದೇವೆ ಅಂತಹ ಪ್ರಕೃತಿಯನ್ನು ಸಂಪೂರ್ಣವಾಗಿರುವಂಥ ಮನಸ್ಥಿತಿಯಿಂದ ಸಂಪೂರ್ಣವಾಗಿರುವಂಥ ಭಕ್ತಿಭಾವದಿಂದ ಅವರನ್ನು ನಾವು ಆರಾಧಿಸೋದು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಂಥ ಕಾಲವೇ ಇದು ಅಂತ ಹೇಳ್ತಾ ಇಂದಿನ ಕಥಾಘಟ್ಟಕ್ಕೆ ವಿಶ್ರಾಂತಿಯನ್ನು ಮಾಡ್ತಾ ಇದ್ದೇನೆ ಪರಮ ಪೂಜ್ಯದ ಸನ್ನಿಧಾನದವರ ಆಗಮನ ವೇದಿಕೆಗೆ ಆಗ್ತಾ ಇದೆ ಅವರೆಲ್ಲರೂ ಕೂಡ ಪೂಜ್ಯರಿಗೆ ನಾವೆಲ್ಲರೂ ಭಕ್ತಿಪೂರ್ವಕ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಆಗೋಣ ಅಂತ ಕೇಳ್ತಾರೆ ಹರೇ ರಾಮ ಹರೇ ರಾಮ ಯಾ ದೇವೀ ಸರ್ವಭೂತೇಷು ಶಾಂತಿರೂಪೇಣ
संस्थिता संस्थिता नमस्तस्यै 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 नमो नमः नमस्तस्यै नमो नमः ಧೂಮ್ರಲೋಚನ ಚಂಡಮುಂಡರು ರಕ್ತಬೀಜ ನಿಶುಂಭ ಇವರೆಲ್ಲರ ಸಂಹಾರವಾದ ಬಳಿಕ ಯುದ್ಧಕ್ಕೆ ಬಂದವರು ಯಾರು ಶುಂಭ ಶುಂಭನ ಸಂಹಾರದ ನಂತರ ಯುದ್ಧಕ್ಕೆ ಬಂದವರು ಯಾರು ಯಾಕೆ ಮುಗಿದೋಯ್ತು ಅಲ್ಲಿ ಅಲ್ವಾ ಯುದ್ಧವೇ ಶುಂಭನೇ ಸರ್ವದೈತ್ಯ ಜನೇಶ್ವರ ಸಪ್ತಶತಿ ಹಾಗೆ ವರ್ಣನೆ ಮಾಡಿದೆ ಶುಂಭನನ್ನು ಸರ್ವದೈತ್ಯ ಜನೇಶ್ವರ ಎಲ್ಲರ ಸಮಸ್ತ ದೈತ್ಯರ ಅಧಿಪತಿ ಯಾರು ಶುಂಭ ಹಾಗಾಗಿ ಉಳಿದ ಎಲ್ಲ ರಾಕ್ಷಸರ ಸಂಹಾರವಾದ ಮೇಲೆ ತಾನೆ ಶುಂಭ ಯುದ್ಧಕ್ಕೆ ಬಂದಿದ್ದು ಆ ಸನ್ನಿವೇಶ ಹೇಗಿರ್ಬೋದು ಯೋಚನೆ ಮಾಡಿ ಶುಂಭನ ಸೈನ್ಯ ನಾಶವಾಗಿದೆ ಸೇನಾಪತಿಗಳು ಮರೆದಿದ್ದಾರೆ ಅಗ್ರಗಣ್ಯ ವೀರರುಗಳು ಅದೇ ಚಂಡಾಸುರ ಮುಂಡಾಸುರ ರಕ್ತಬೀಜಾಸುರನಂಥ ಮಹಾಮಹಾ ರಾಕ್ಷಸರು ಅಳಿದಿದ್ದಾರೆ ಕೊನೆಯಲ್ಲಿ ಒಡಹುಟ್ಟಿದ ತಮ್ಮ ನಿಶುಂಭ ಶುಂಭನ ಇನ್ನೊಂದು ಅರ್ಧ ಇದ್ದ ಹಾಗೆ ಅವನು ನಿಶುಂಭ ಅಂದರೆ ಇಬ್ಬರು ಸೇರಿ ಪೂರ್ಣ ಶುಂಭ ನಿಶುಂಭ ಎರಡು ಸೇರಿ ಪೂರ್ಣ ಅದು ಅವನೂ ಮಡಿದಿದ್ದಾನೆ ಈ ಹಂತದಲ್ಲಿ ಅಲ್ವಾ ಶುಂಭ ಯುದ್ಧಕ್ಕೆ ಬರೋದು ನೋಡಿ ಶುಂಭನ ಭಾಗ್ಯವೋ ದೌರ್ಭಾಗ್ಯವೋ ಹೇಗಿದೆ ಅಂತ ಅವನ ಕಣ್ಣು ಮುಂದೆ ಎಲ್ಲರೂ ನಾಶ ತನ್ನವರೆಲ್ಲರ ಸಾವಿನ ಸಾವಿಗೆ ತಾನೇ ಸಾಕ್ಷಿಯಾಗುವ ಯೋಗ ಒಳ್ಳೆ ಯೋಗವ ಕಲ್ಪನೆ ಮಾಡ್ಕೊಳ್ಳಿ ಕಣ್ಣು ಮುಂದೆ ಎಲ್ಲರೂ ಸತ್ತೋಗ್ತಾರೆ ಯಾರನ್ನು ನೆಚ್ಚಿಕೊಂಡು ಶುಂಭ ಬದುಕ್ತಾ ಇದ್ನೋ ಯಾರು ಅವನಿಗೆ ಶಕ್ತಿಯಾಗಿದ್ರೋ ಯಾರ ಮೂಲಕ ಅವನ ಕಾರ್ಯಗಳೆಲ್ಲ ನಡೀತಾ ಇತ್ತೋ ಯಾರಿಗೆ ಅವನು ಆಜ್ಞೆ ಮಾಡಬೇಕು ಅವನು ಯಾವುದೇ ಕಾರ್ಯ ಸಾಧನೆ ಆಗಬೇಕು ಅಂದರೆ ಯಾರಿಗೆಲ್ಲ ಆಜ್ಞೆ ಮಾಡಬೇಕು ಅವರೆಲ್ಲ ಮಡಿಯುವುದು ಅದು ಅವನ ಕಣ್ಮುಂದೆಯೇ ಅವನ ಕಾರಣಕ್ಕಾಗಿಯೇ ಒಳ್ಳೆ ಯೋಗವ ನಿಮಗೆ ಹೇಳಿ ಇಂಥವರೆಲ್ಲ ಹೇಗೆಯೇ ರಾವಣ ರಾವಣನ ಕತೆ ಕೂಡ ಹೇಗೆಯೇ ಎಲ್ಲರ ವಧೆಯ ಬಳಿಕ ರಾವಣ ಕೊನೆಯ ಯುದ್ಧಕ್ಕೆ ಬರುವಂಥದ್ದು ಕೊಟ್ಟ ಕೊನೆಯಲ್ಲಿ ರಾಮರಾವಣ ಯುದ್ಧ ನಡೀತದಲ್ಲ ಆಗ ರಾವಣನ ಕಡೆಯಲ್ಲಿ ಯಾರೂ ಉಳಿದಿರಲಿಲ್ಲ ರಾಮನ ಕಡೆಯಲ್ಲಿ ಯಾರೂ ಅಳಿದಿರಲಿಲ್ಲ ಪ್ರಧಾನ ಕಪಿನಾಯಕರು ಯಾರೂ ಅಳಿದಿಲ್ಲ ಪ್ರಧಾನ ಕಪಿನಾಯಕರು ಅಂದರೆ ಯಾರು ಸುಗ್ರೀವ ಜಾಂಬವಂತ ಹನುಮಂತ ಅಂಗದ ನಲ ನೀಲ ಮಹಿಂದ ದ್ವಿವಿಧ ಸುಷೇಣ ಇವರೆಲ್ಲ ಕಪಿನಾಯಕರುಗಳು ಇವರು ಯಾರೊಬ್ಬರು ಒಂದೇ ಒಂದು ಕಪಿನಾಯಕನು ಕೂಡ ಕಪಿಗಳು ಅಳಿದಿರ್ಬೋದು ಯುದ್ಧದಲ್ಲಿ ಅವರು ಕೂಡ ಮರಳಿ ಜೀವ ಪಡೀತಾರೆ ಯುದ್ಧದ ನಂತರ ಆದರೆ ಕಪಿಗಳ ಪ್ರಧಾನ ವೀರರು ಯೂಥ ಪತಿಗಳು ಅಂತ ಯಾರೆಲ್ಲ ಇದ್ದರೋ ಒಬ್ಬರೇ ಒಬ್ಬರು ಮಾಡಿದ್ರು ಹೇಳಿ ಯುದ್ಧದಲ್ಲಿ ಯಾರೊಬ್ಬರು ಮಾಡಿದಿಲ್ಲ ರಾಮನ ಕಡೆಯಲ್ಲಿ ಪ್ರಧಾನ ವೀರರು ಯಾರೊಬ್ಬರೂ ಮಾಡಿದಿಲ್ಲ ರಾವಣನ ಕಡೆಯಲ್ಲಿ ಪ್ರಧಾನ ವೀರರು ಯಾರೊಬ್ಬರು ಸೇನಾಪತಿ ಪ್ರಹಸ್ತ ನೀಲ ಪ್ರಹಸ್ತನನ್ನು ಬಧಿಸಿದ್ದಾನೆ ತಮ್ಮ ಕುಂಭಕರ್ಣ ರಾಮನೇ ಕುಂಭಕರ್ಣನನ್ನು ಸಂಹಾರ ಮಾಡಿದ್ದಾನೆ ಹಾಗೆ ಅತಿಕಾಯ ಮೊದಲಾಗಿರ್ತಕ್ಕಂಥ ರಾವಣನ ಮಕ್ಕಳು ಅದರಲ್ಲಿ ಇಂದ್ರಜಿತು ಅತಿಕಾಯ ಇಬ್ಬರು ಲಕ್ಷ್ಮಣನ ಕೈಯಲ್ಲಿ
ಇನ್ನು ಉಳಿದ ಅನೇಕರು ಅವನ ಮಕ್ಕಳು ಬೇರೆ ಬೇರೆ ರಾಕ್ಷಸ ಬೇರೆ ಬೇರೆ ವಾನರ ವೀರರ ಕೈಯಲ್ಲಿ ಅಥವಾ ರಾಮನ ಕೈಯಲ್ಲಿ ಲಕ್ಷ್ಮಣನ ಕೈಯಲ್ಲಿ ಹಸುವನ್ನು ನೀಗಿದ್ದಾರೆ. ಹಾಗಾಗಿ ಮಕ್ಕಳನ್ನು ಕಳೆದುಕೊಂಡು, ತಮ್ಮಂದರನ್ನು ಕಳೆದುಕೊಂಡು, ಸೈನ್ಯವನ್ನು ಕಳೆದುಕೊಂಡು, ಅಮಾತ್ಯರನ್ನು ಕಳೆದುಕೊಂಡು, ಸರ್ವನಾಶ, ಸಂಪೂರ್ಣ ಕೋಶಾಗಾರ, ಅವನ ಸಂಪತ್ತೇನಿದೆ ಕ್ಷಯಿಸಿ ಹೋಗಿತ್ತು. ಒಂದು ಯುದ್ಧ ಅಂದರೆ ಸುಮ್ಮನೆ ಆಗ್ತದ? ಖರ್ಚಿರೋದಿಲ್ಲ ಯುದ್ಧಕ್ಕೆ, ಖರ್ಚಿರ್ತದೆ ಯುದ್ಧಕ್ಕೆ. ಹಾಗಾಗಿ ಸರ್ವಕ್ಷಪಿತ ಕೋಶಂಚ, ಸಂಪೂರ್ಣ ಬರಿದಾದ ಕೋಶ, ಮಡಿದ ಸೈನ್ಯ, ಇನ್ನಿಲ್ಲವಾದ ಮಹಾವೀರರುಗಳು, ನಾಯಕರುಗಳು, ಕೊಟ್ಟ ಕೊನೆಯಲ್ಲಿ ಒಬ್ಬನೇ ಇದ್ದ, ರಾವಣ. ರಾವಣ ಕೊನೆ ಯುದ್ಧಕ್ಕೆ ಹೊರಡುವಾಗ ಏನು ಪರಿಸ್ಥಿತಿ ಇತ್ತು ಅಂದರೆ, ಇಡೀ ಲಂಕೆಯಲ್ಲಿ ಆರ್ತನಾದ ಕೇಳಿಬರ್ತಾ ಇತ್ತಂತೆ. ರಾಕ್ಷಸಿಯರು ಮನೆ ಮನೆಯಲ್ಲಿ ಗೋಳಾಡ್ತಾ ಇದ್ದರು, ಮಮ ಪುತ್ರು, ಮಮ ಭ್ರಾತ, ಮಮ ಭರ್ತ ರಣೇ ಹತಃ ಇತ್ಯೇವಂ ಶೂಯತೆ ಶಬ್ದ ರಾಕ್ಷಸೀನಾಂ ಕುಲೇ ಕುಲೇ. ಅರ್ಥ ಆಗತ್ತಲ್ವಾ? ಮಮ ಪುತ್ರು, ಮಮ ಭ್ರಾತ, ಮಮ ಭರ್ತ, ಪತಿ, ಭರ್ತ ಅಂದರೆ ಪತಿ, ಮಮ ಭರ್ತ ರಣೇ ಹತಃ. ತುಂಬ ಸರಳ ಇದೆ. ಯುದ್ಧದಲ್ಲಿ ಮಡಿದ ಅಂತ, ರಣೆ ಯುದ್ಧದಲ್ಲಿ ಹತಃ ಮಡಿದಿದ್ದಾನೆ. ಯಾರೆಲ್ಲ ಅಂದರೆ ಮಮ್ಮ ಪುತ್ರರು, ಎಷ್ಟೋ ರಾಕ್ಷಸಿಯರ ಮಕ್ಕಳು ಮಡಿದಿದ್ದಾರೆ ಯುದ್ಧದಲ್ಲಿ, ನಮ್ಮ ಭ್ರಾತ ಸೋದರರು, ಅಣ್ಣ ತಮ್ಮಂದರು ಮಡಿದಿದ್ದಾರೆ ಯುದ್ಧದಲ್ಲಿ, ಮಮ್ಮ ಭರ್ತ ಗಂಡಂದಿರು ಮಡಿದಿದ್ದಾರೆ. ಇತ್ಯೇವಂ ಶೂಯತೆ ಶಬ್ದ, ಈ ಮಾತುಗಳು, ಈ ಆಕ್ರಂದನಗಳು ಎಲ್ಲ ಒಂದು ಕಡೆ ಎರಡು ಕಡೆ ಅಲ್ಲ ಕೇಳಿಬರ್ತಾ ಇದ್ದಿದ್ದು, ರಾಕ್ಷಸೀನಾಂ ಕುಲೇ ಕುಲೇ, ಮನೆ ಮನೆಗಳಲ್ಲಿ ಈ ಆರ್ತನ ಅದು ಕೇಳಿಬರ್ತಾ ಇತ್ತಂತೆ. ಅವರೆಲ್ಲರೂ ರಾವಣನನ್ನು ಶಪಿಸ್ತಾ ಇದ್ದರು, ಚೂರ್ಪಣಕಿಯನ್ನು ಶಪಿಸ್ತಾ ಇದ್ದರು. ಯಾಕೆಂದರೆ ರಾವಣನಿಂದ ಆದ ಅನಾಹುತ ಇದು, ರಾವಣನೇ ಇವನ್ನೆಲ್ಲ ಬರಿಕೊಟ್ಟವನು. ಕಾರಣವಾದವಳು ಚೂರ್ಪಣಕಿ. ಅವಳು ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕದೆ ಇದ್ದಿದ್ರೆ, ಯಾವುದು, ರಾಮನನ್ನು ವರಿಸುವುದು, ಈ ಕೆಲಸಕ್ಕೆ ಆಕೆ ಮುಂದಾಗದೆ ಇದ್ದಿದ್ರೆ, ಬಂದು ಚಾಡಿಯನ್ನು ಹಿಡದೇ ಇದ್ದಿದ್ರೆ ರಾವಣನಲ್ಲಿ, ಇಂಥ ಸಂಭವಿಸ್ತಾ ಇರಲಿಲ್ಲ ಯುದ್ಧ. ಅಲ್ಲೂ ಕೂಡ ಹಾಗೆ ಅಂತ, ಎಲ್ಲರೂ ಮಡಿದಿದ್ದಾರೆ, ಒಬ್ಬನೇ ಉಳಿದಿದ್ದಾನೆ ರಾವಣ ಕೊನೆಯಲ್ಲಿ. ಅವ್ರು ಹೇಳ್ಕೊಳ್ತಾರೆ, ರಾವಣ ಸ್ಯಾಪನೀತೇನ ದುರ್ವಿನೀತಸ್ಯ ದುರ್ಮತೆ, ಅವನದ್ದೇ ಪ್ರಜೆಗಳು, ಅವನ ಸೇವಕರು, ಅವನ ತೊತ್ತುಗಳು, ಅವರು ಶಾಪ ಹಾಕ್ತಾರೆ. ದುರ್ಮತಿ ದುರ್ಬುದ್ಧಿ ರಾವಣ, ದುರ್ವಿನೀತ. ಒಂದು ಒಳ್ಳೆಯ ಸಂಸ್ಕಾರ ವಿದ್ಯಾಭ್ಯಾಸ ಇದ್ರೆ ಹೀಗೆ ಮಾಡ್ತಾರೆ. ದುರ್ವಿನೀತ ಅಂದರೆ ಅದು, ವಿನೀತ ಅಂದರೆ ವಿದ್ಯಾಭ್ಯಾಸ ಉಳ್ಳವನು. ವಿನಯ ಅನ್ನೋ ಶಬ್ದಕ್ಕೆ ವಿನಮ್ರತೆ ಅನ್ನೋ ಅರ್ಥ ಹೇಗಿದೆಯೋ, ಅದಕ್ಕಿಂತ ಮುಖ್ಯವಾಗಿ ಪುರಾತನ ಕಾಲದಲ್ಲಿ ಶಿಕ್ಷಣ ಅಂತ ಅರ್ಥ ಇದೆ. ಅದಕ್ಕೆ ಶಿಕ್ಷಣದಿಂದಲೇ ವಿನಯ ಬರ್ತಕ್ಕಂಥದ್ದು. ವಿದ್ಯಾಭ್ಯಾಸ ಒಳ್ಳೆಯದಾದರೆ ಹೀಗಾಗುತ್ತಾ? ರಾವಣನ ಅಪನೀತೇನ ಅವನ ದುರ್ನೀತಿಯಿಂದಾಗಿ ಹೀಗೆಲ್ಲ ಆಯಿತು. ಅಯಂ ನಿಷ್ಠಾನಕು ಘೋರ, ಈ ಘೋರ ನಾಶ ರಾವಣನೇ ಕಾರಣ. ಆಮೇಲೆ ಕೊನೆ ಯುದ್ಧ ನಡೀತಾ ಇತ್ತು. ರಾವಣನ ಜೊತೆಯಲ್ಲಿ ಒಂದು ಇಬ್ಬರು ಮೂರು ಜನ ರಾಕ್ಷಸರು ಪ್ರಧಾನ ನಾಯಕರು ಉಳ್ಕೊಂಡಿದ್ದರು. ಅಂದರೆ ಪ್ರಧಾನ ಅಲ್ಲ, ವೀರರ ಪಟ್ಟಿಯಲ್ಲಿ ಬರ್ತಾರೆ, ಮಹೋದರ ಮಹಾಪಾರ್ಶ್ವ, ಒಂದಿಬ್ಬರು ಮೂರು ಜನ ಉಳ್ಕೊಂಡಿದ್ದರು. ಅವರು ನಡೀತಾರೆ ಯುದ್ಧದಲ್ಲಿ. ಇನ್ನೊಂದು ಕಡೆಯಿಂದ ರಾವಣನ ಅಳಿದುಳಿದ ಸೈನ್ಯವನ್ನು ವಾನರ ವೀರರು ಚೆಂಡಾಡ್ತಾ ಇರ್ತಾರೆ, ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾ ಇರ್ತಾರೆ. ಆಗ ರಾವಣನಿಗೆ ವ್ಯಥೆಯಾಯಿತು. ಪ್ರಕ್ಷೀಣಂತು ಬಲಂ ದೃಷ್ಟ್ವ ವಧ್ಯಮಾನಂ ವಲಿಯಮುಖೈ, ಕ್ಷೀಣಿಸಿದ ತನ್ನ ಸೈನ್ಯ, ಅದನ್ನು ಕೂಡ ವಲಿಯಮುಖರು ಅಂದರೆ ವಾನರರು, ಅವರು ಸಂಹಾರ ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಬಭೂವಾಸ್ಯ ವ್ಯಥಾ ಯುದ್ಧೇ, ಯುದ್ಧದಲ್ಲಿ ರಾವಣನಿಗೆ ವ್ಯಥೆಯಾಯಿತು. ಯಾಕೆಂದರೆ ಪ್ರೇಕ್ಷ್ಯ ದೈವ ವಿಪರ್ಯಯಂ, ದೈವದ ವಿಪರ್ಯಯ, ದೌರ್ಭಾಗ್ಯ, ಭಾಗ್ಯಚಕ್ರ ಹೀಗಿದ್ದು ಹೀಗಾಗಿದೆ, ಬೆಳಕು ಹೋಗಿ ಕತ್ತಲಾಗಿದೆ. ತನ್ನ ಭಾಗ್ಯ ವಿಪರ್ಯಯವನ್ನು ಕಂಡ ರಾವಣನಿಗೆ ವ್ಯಥೆಯಾಯಿತು. ಏನು ಉಪಯೋಗ?
ಹೀಗೆ ದುರ್ಯೋಧನದ್ದು ಕೂಡ ಇದೇ ರೀತಿ ಬರ್ತದೆ. ದುರ್ಯೋಧನದ್ದು ನೀವು ಯಕ್ಷಗಾನ ಪದ್ಯ ಕೇಳಿರ್ಬೋದು. ಗದಾಯುದ್ಧ ಪ್ರಾರಂಭ ಆಗೋದು ಹೇಗೆ? ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿಂ ಅಂತ ಶುರುವಾಗ್ತದೆ. ಮರುಗಿ ತನ್ನಯ ಭಾಗ್ಯವೇನುತ, ದುರ್ಯೋಧನನ ಪ್ರವೇಶ. ಅದೊಂದು ಪ್ರಸಂಗ ಹಾಗೆ ಯಕ್ಷಗಾನದಲ್ಲಿ ಪ್ರಾರಂಭವೇ ಒಂದು ರೀತಿ ಏರಿಕೆ ಪ್ರಾರಂಭ ಅಂತ ಹೇಳ್ತಾರೆ ಯಕ್ಷಗಾನದ ಭಾಷೆಯಲ್ಲಿ. ಏರಿಕೆಯಲ್ಲಿ ಪ್ರಾರಂಭ ಆಗ್ತದೆ ಅದು. ಏರಿಕೆ ಅಂದರೆ ದುರ್ಯೋಧನನ ಇಳಿಕೆ, ಅದೇ ಏರಿಕೆ. ಯಾರು ಉಳಿದಿದ್ದಾರೆ ದುರ್ಯೋಧನನ ಪಕ್ಷದಲ್ಲಿ? ಭೀಷ್ಮ, ದ್ರೋಣ, ಕರ್ಣ, ಯಾರು ಉಳಿದಿದ್ದಾರೆ? ಎಲ್ಲ ಹತರಾಗಿ ಹೋಗಿದ್ದಾರೆ. ಅವನ 11 ದಕ್ಷಿಣ ಸೈನ್ಯ, 99 ಸಹೋದರರು, ಮತ್ತು ಅವನ ಕೋರ್ ಗ್ರೂಪ್ ಇದೆಯಲ್ಲ ದುರ್ಯೋಧನದ್ದು, ದುಷ್ಟ ಚದುಷ್ಟಯ ಅಂತ ಹೆಸರು ಅದಕ್ಕೆ. ದುರ್ಯೋಧನ, ದುಶಾಸನ, ಕರ್ಣ, ಶಕುನಿ ಅಂತ. ಇದಕ್ಕೆ ಮಹಾಭಾರತದಲ್ಲಿ ಹೆಸರೇನು ಗೊತ್ತಾ? ದುಷ್ಟ ಚತುಷ್ಟಯ. ಚತುಷ್ಟಯ ಅಂದರೆ ದುಷ್ಟ ಚತುಷ್ಟಯ ಅಂತ. ಯಾರ್ಯಾರು? ಕರ್ಣ ಕೂಡ ಇದ್ದಾನೆ ಇದರಲ್ಲಿ. ಕರ್ಣನನ್ನು ಇವತ್ತಿನ ಕಾಲದಲ್ಲಿ ಬೇರೆ ಥರ ಚಿತ್ರಣೆ ಮಾಡ್ತಾ ಇದ್ದಾರೆ. ಆದರೆ ದುರ್ಯೋಧನನ ಅನೇಕ ಪಾಪ ಕಾರ್ಯಗಳಲ್ಲಿ ಕರ್ಣನ ಸಹಮತಿ ಇತ್ತು, ಕೆಲಸಕ್ಕೆ ಸಹಭಾಗಿತ್ವ ಇತ್ತು ಅವನದ್ದು. ಹಾಗಾಗಿ ಅವನು ಈ 4 ದುಷ್ಟರಲ್ಲಿ ಓರ್ವನು. 3 ಬೆಳೆದಿದ್ದಾರೆ, ಒಬ್ಬನ ಉಳ್ಕೊಂಡಿರ್ತಕ್ಕಂಥದ್ದು. ಕಾಲು ನಡೆಯಲಿ ಹೆಣನ ಪರ್ವತವ ನೇರಿಳಿದು ಅಂತ. ರಥದ ಮೇಲೆ, ಆನೆ ಮೇಲೆ ಓಡಾಡೋನು ದುರ್ಯೋಧನ. ಕಾಲ್ನಡಿಗೆ ಹೆಣದ ಪರ್ವತಗಳು, ತನ್ನವರ ಹೆಣಗಳ ರಾಶಿ, ಅದನ್ನು ಹತ್ತಿ ಇಳಿದು ಓಡಾಡಬೇಕು ಅವನು ಆ ಕಡೆ ಈ ಕಡೆ, ಅಂಥ ಸ್ಥಿತಿ. ದುಷ್ಟರೆಲ್ಲ ಹೀಗೆ. ಇಲ್ಲಿ ಏನಿದೆ ಇದರ ಒಂದು ಸೂಕ್ಷ್ಮ ಏನು ಅಂದರೆ, ಇವರುಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮವರನ್ನೆಲ್ಲ ಬಲಿ ಕೊಟ್ಟವರು. ಈಗ ಶುಂಭನಿಗೆ ದೇವಿಯನ್ನು ವರಿಸುವ ಅಪೇಕ್ಷೆ, ಅದಕ್ಕಾಗಿ ಆತ ಇವರೆಲ್ಲರನ್ನೂ ಬಲಿ ಕೊಡ್ತಾನೆ. ತನ್ನ ತಮ್ಮ ನಿಶುಂಭ, ಆಮೇಲೆ ರಕ್ತಬೀಜ, ಚಂಡಮುಂಡ, ಧೂಮ್ರಲೋಚನ, ಇವರೆಲ್ಲರನ್ನೂ ಬಲಿ ಕೊಟ್ಟಿದ್ದ ಯಾತಕ್ಕೆ? ಯಾವುದೊಂದು ದೊಡ್ಡ ಘನಕಾರ್ಯಕ್ಕೋಸ್ಕರವಾ? ಒಂದು ಧರ್ಮ ಕಾರ್ಯ, ದೇಶ ಕಾರ್ಯ, ಯಾರ್ಯಾರಿಗೂ ಒಳ್ಳೆಯದಾಗ್ತದೆ ಅನ್ನೋ ಕಾರಣಕ್ಕ ಯುದ್ಧ ನಡೆದಿದ್ದು? ತನ್ನ ಚಪಲಕ್ಕೋಸ್ಕರವಾಗಿ ಸಲ್ಲದ ಅಪೇಕ್ಷೆ, ಅದಕ್ಕೋಸ್ಕರ ತಾನೆ ಇವರನ್ನೆಲ್ಲ ಬಲಿ ಕೊಟ್ಟಿದ್ದು. ಹಾಗೆ ರಾವಣ ಬಲಿ ಕೊಡಬೇಕಾದ್ರೆ ಏನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ದ ಅದು? ಇನ್ನೊಬ್ಬರ ಪತ್ನಿ ಸೀತೆ, ರಾಮನ ಪತ್ನಿ, ಆಕೆಯನ್ನು ತನ್ನ ಅಧೀನ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ತಾನೆ ಇಷ್ಟೆಲ್ಲ ರಾವಣ ಮಾಡಿದ್ದು. ಒಳ್ಳೆ ಉದ್ದೇಶವ, ಒಳ್ಳೆ ಕಾರಣವ? ಬಲಿ ಕೊಡಲಿಲ್ವ ಎಲ್ಲರನ್ನೂ ಬಲಿ ಕೊಡಲಿಲ್ವಾ? ಲಂಕೆಯೇ ಸ್ಮಶಾನವಾಗಲಿಲ್ವಾ? ಒಳ್ಳೆ ಉದ್ದೇಶಕ್ಕ, ಸ್ವಾರ್ಥಕ್ಕಾಗಿ, ತನ್ನ ಕೆಟ್ಟ ಸ್ವಾರ್ಥಕ್ಕಾಗಿ, ಒಳ್ಳೆ ಸ್ವಾರ್ಥ ಕೂಡ ಅಲ್ಲ, ಕೆಟ್ಟ ಸ್ವಾರ್ಥಕ್ಕಾಗಿ ಕೋಟ್ಯಂತರ ಪ್ರಜೆಗಳನ್ನು ಬಲಿ ಕೊಡ್ತಾನೆ, ಅಥವಾ ವೀರರನ್ನು ಬಲಿ ಕೊಡ್ತಾನೆ. ಮಕ್ಕಳು, ಬೆಳೆದು ನಿಂತ ಮಕ್ಕಳು, ಇಂದ್ರಜಿತ್ವೋ ಅತಿಕಾಯನು, ದೊಡ್ಡವರು ಎಷ್ಟು ನಾಚಿಕೆಗಳು ನೋಡಿ. ಅವ್ರ ಮುಂದೆ ಯಾರದ್ದೋ ಹೆಂಡತಿಯನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಯುದ್ಧ ಮಾಡಿ ಅನ್ನೋದು ಇದೆಯಲ್ಲ, ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಅದು. ಹಾಗಾಗಿ ಈ ನೈತಿಕತೆ ಇದೆಯಲ್ಲ, ವಾನರ ವೀರರು ತುಂಬ ಎತ್ತರದಲ್ಲಿತ್ತು, ರಾಕ್ಷಸರದ್ದು ಪತನದಲ್ಲಿತ್ತು. ರಾಕ್ಷಸರು ಯುದ್ಧ ಮಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ? ತಮ್ಮ ಒಡೆಯ ಮಾಡಿದ ಬೇಡದ ಕೆಲಸಕ್ಕೋಸ್ಕರವಾಗಿ. ಯಾರಿದ್ದೋ ಪತ್ನಿಯನ್ನು ತಮ್ಮ ಒಡೆಯ ವಶಪಡಿಸ್ಕೋಬೇಕು, ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇರೋದು. ಅವರ ಅಂತಸ್ಥೈರ್ಯ, ಅಂತಸ್ಥಾಕ್ಷಿ ಏನು ಹೇಳ್ತದೆ ಹೇಳಿ? ಅವ್ರ ಮನಸ್ಸು ಅವ್ರು ಮಾಡೋ ಕಾರ್ಯವನ್ನು ಒಪ್ಪತ್ತಾ? ಅದೇ ವಾನರದ್ದು ಧರ್ಮಕ್ಕಾಗಿ. ರಾಮನ ಪತ್ನಿ ರಾಮನ ಪಕ್ಕದಲ್ಲಿ ಇರಬೇಕು. ಸಾಧ್ವಿಯೊಬ್ಬಳ ಮಾನಕ್ಕಾಗಿ ವಾನರ ವೀರರು ಯುದ್ಧ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅವರು ಪ್ರಾಣ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ ವಾನರ ವೀರರು. ಅವರಿಗೊಂದು ಆತ್ಮತೃಪ್ತಿ ಇತ್ತು, ಆತ್ಮಸಂತೋಷ ಇತ್ತು, ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಯುದ್ಧ ಮಾಡ್ತಿರೋದು ಅಂತ. ರಾಕ್ಷಸರಲ್ಲಿ ಇರಲಿಲ್ಲ ಅದು. ಅದೇ ತರಹ ದುರ್ಯೋಧನ ನಿಜವಾಗಿ ಪಾಂಡು ಚಕ್ರವರ್ತಿಯ ಧೃತರಾಷ್ಟ್ರ ಅಣ್ಣ ಇರ್ಬೋದು, ಆದರೆ ಸಿಂಹಾಸನ ಗ್ರಹನಲ್ಲ ಧೃತರಾಷ್ಟ್ರ. ಕಣ್ಣಿಲ್ಲದೆ ಇದ್ದಿದ್ದರಿಂದ ಪಾಂಡು ಚಕ್ರವರ್ತಿ ಅವನು ಸಿಂಹಾಸನಕ್ಕೆ ಯೋಗ್ಯ, ಸಿಂಹಾಸನದಲ್ಲಿದ್ದವನು. ಅವನ ಮಕ್ಕಳಿಗೆ ಸಲ್ಲಬೇಕು. ಯಾರು ಸಿಂಹಾಸನದಲ್ಲಿರ್ತಾನೋ
ಅವನ ಮಕ್ಕಳಿಗೆ ಅವ್ರ ಪೈಕಿ ದೊಡ್ಡವನಿಗೆ ಸಲ್ಲಬೇಕು ಸಿಂಹಾಸನ. ಹಾಗಾಗಿ ಸಂಪೂರ್ಣ ಕುರು ಸಿಂಹಾಸನಕ್ಕೆ ಧರ್ಮರಾಜ ಅರ್ಹತೆ ಉಳ್ಳವನು, ದುರ್ಯೋಧನ ಅಲ್ಲ. ಇಷ್ಟರ ಮೇಲೆ ವಿಭಾಗ ಮಾಡಿಕೊಟ್ಟಾಯಿತು. ಈಗ ಹಸ್ತನಾಮತಿ ಸಿಂಹಾಸನ ದುರ್ಯೋಧನನಿಗೆ, ಅವನದಲ್ಲ ಅದು, ಅವನಿಗೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ಬೇರೆ ರಾಜ್ಯ ಕಟ್ಕೊಂಡ್ರು. ಅವರು ತಮ್ಮದೇ ಭುಜಬಲ ಪರಾಕ್ರಮಗಳಿಂದ ಅವರು ದಿಗ್ವಿಜಯವನ್ನು ಮಾಡಿ ಸಂಪತ್ತುಗಳನ್ನು ಸಂಪಾದನೆ ಮಾಡಿ ಅನೇಕ ರಾಜರುಗಳನ್ನು ತಮ್ಮ ಮಾಂಡಲಿಕರನ್ನಾಗಿ ಮಾಡಿಕೊಂಡ್ರು, ತಮ್ಮದೇ ಸಾಮ್ರಾಜ್ಯ ಮಾಡಿಕೊಂಡ್ರವರು. ಅದು ದುರ್ಯೋಧನನ ಭಿಕ್ಷೆ ಅಲ್ಲ, ಪಾಂಡವರ ಸ್ವಪ್ರಯತ್ನ ಅದು. ಅದು ನ್ಯಾಯವಾಗಿ ಪಾಂಡವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ರಾಜ್ಯ ಅದು. ಅದಕ್ಕೆ ದುರ್ಯೋಧನ ಕಣ್ಣು ಹಾಕಿದ್ದು ಸರಿಯಾ? ಅದೂ ಬೇಕು ತನಗೆ ಅಂದರೆ ಅವರಲ್ಲೂ ಇರಬಾರ್ದು. ತಾವೇ ಸಂಪಾದಿಸಿಕೊಂಡ ನ್ಯಾಯಾರ್ಜಿತವಾದ ತಮ್ಮ ರಾಜ್ಯದಲ್ಲೂ ಕೂಡ ಇರಬಾರ್ದು. ಹಾಗೆ ನೋಡಿದರೆ ಇವನ ಸಿಂಹಾಸನ ಅವರಿಗೆ ಸೇರಿದ್ದು. ಸಿಂಹಾಸನ ಧೃತರಾಷ್ಟ್ರ ಇರೋದಲ್ಲಿ ಇವನೇನು ಅಲ್ಲ, ಕೊನೆಗೂ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ ಅವನಿಂದ ನಡೀತಾ ಇತ್ತು ಎಲ್ಲದೂ ಕೂಡ. ಸಲ್ಲದ ಆಸೆ ಅದು, ಅಂತ ತಪ್ಪದು. ಅರ್ಧ ರಾಜ್ಯ ಇರಲಿ, 5 ಗ್ರಾಮವನ್ನು ಕೊಡೋದಿಲ್ಲ ಪಾಂಡವರಿಗೆ ಅಂದರೆ ಹೇಗೆ? ಸೂಜಿಯ ಮನೆ ಊರುವಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ ಅಂದರೆ ಏನು? ಆ ಯುದ್ಧ ದುರ್ಯೋಧನ ಸ್ವಾರ್ಥಕ್ಕಾಗಿ ನಡೆದಿತ್ತು, ಧರ್ಮಕ್ಕಾಗಿ ನಡೆದಿದ್ದಲ್ಲ. ಒಂದು ಒಳ್ಳೆಯ ಉದ್ದೇಶಕ್ಕೆ ದುರ್ಯೋಧನ ಯುದ್ಧ ಮಾಡಿದ್ದಲ್ಲ, ಅದು ಸ್ವಾರ್ಥಕ್ಕಾಗಿ. ಪಕ್ಕದ ಮನೆ ಆಸ್ತಿಯೂ ಬೇಕು ಅಂತ ಹೋರಾಟ ಮಾಡಿದಾಗಾಯ್ತು ಅದು. ಅಂತ ತನ್ನ ಆಸ್ತಿ ತನಗಿರಲಿ ಅಂದರೆ ಬೇಜಾರಿಲ್ಲ, ಇನ್ನೊಬ್ಬನ ಆಸ್ತಿ ತನಗೆ ಬರಬೇಕು ಅಂದರೆ. ಹಾಗಾಗಿ ಇವರು ಖಳನಾಯಕರುಗಳು ಇವರೆಲ್ಲ. ಯಾಕೆ ಅಂದರೆ ಇವರು ಕೋಟ್ಯಂತರ ಜನರನ್ನು ಬಲಿ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಯುದ್ಧಗಳು ನಡೆಸಿದ್ದಾರೆ, ಆದರೆ ಸ್ವಾರ್ಥಕ್ಕಾಗಿ, ಒಳ್ಳೆ ಕಾರಣಕ್ಕೋಸ್ಕರವಾಗಿ ಅಲ್ಲ. ಹಾಗಾಗಿ ಇವತ್ತಿನ ಸಂದೇಶ ಏನು ಅಂದರೆ, ನಾವು ಹೀಗಾಗಬಾರದು ಅಂತ. ನಾವು ಶುಂಭನಂತೆ ಆಗಬಾರ್ದು, ರಾವಣನಂತೆ ಆಗಬಾರ್ದು, ದುರ್ಯೋಧನನಂತೆ ಆಗಬಾರ್ದು. ಇವರೆಲ್ಲ ತಮ್ಮ ದಲದ ಸಂಪತ್ತಿಗೆ ಕಣ್ಣು ಹಾಕಿದರು. ನಾವು ಯಾವತ್ತೂ ನಮ್ಮ ದಲದಿರ್ತಕ್ಕಂಥ ಸಂಪತ್ತಿಗೆ ಕಣ್ಣು ಹಾಕಬಾರ್ದು, ಮತ್ತು ಅಂತಹ ಕಾರಣಕ್ಕೆ ಯಾರ್ಯಾರನ್ನು ಬಲಿ ಕೊಡಬಾರ್ದು. ಈಗ ನೋಡಿ, ಸಾಧ್ಯ ಆದರೆ ದೇಶಕ್ಕಾಗಿ ಧರ್ಮಕ್ಕಾಗಿ ನಾವು ಪ್ರಾಣ ಕೊಡಬೇಕು ಅಲ್ವಾ? ತ್ಯಾಗ ಮಾಡಬೇಕು, ಪ್ರಾಣ ಕೊಡಬೇಕು. ಅಥವಾ ಒಬ್ಬಳು ಸಾಧ್ವಿಯ ಮಾನ ಉಳಿಸೋದಕ್ಕೆ ಪ್ರಾಣ ಕೊಡ್ಬೋದು, ತುಂಬ ಸಾರ್ಥಕವಾಗಿರ್ತಕ್ಕಂಥ ಒಂದು ಪ್ರಾಣತ್ಯಾಗ ಅದು. ಹಾಗೇನಾದ್ರೂ ಮಾಡಿದೆ ಜಟಾಯು ಸೀತೆಗೋಸ್ಕರ ಪ್ರಾಣತ್ಯಾಗ ಮಾಡಲಿಲ್ವಾ? ಇದು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ಪ್ರಾಣ ತಗೊಳ್ಳೋದು ಅಂದರೆ ಅದು ಒಬ್ಬರದ್ದಲ್ಲ, ಇಷ್ಟಾರು ಮಂದಿಯದ್ದು. ಹಾಗಾಗಿ ಇರಬೇಕಾಗಿದ್ದು ಹೇಗೆ ಅಂದರೆ, ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ನಾವು ಪ್ರಾಣ ಕೊಡಬೇಕು, ತ್ಯಾಗ ಮಾಡಬೇಕು. ಪ್ರಾಣ ಒಂದೇ ಅಂತಲ್ಲ, ಸಂಪತ್ತನ್ನು ತ್ಯಾಗ ಮಾಡ್ಬೋದು, ಅಧಿಕಾರದ ತ್ಯಾಗ ಮಾಡ್ಬೋದು, ಅವಕಾಶದ ತ್ಯಾಗ ಮಾಡ್ಬೋದು. ತ್ಯಾಗಕ್ಕೆ ತುಂಬ ದಾರಿಗಳಿದೆ, ಕೊಟ್ಟ ಕೊನೆಯದು ಪ್ರಾಣತ್ಯಾಗ. ಪ್ರಾಣತ್ಯಾಗದವರೆಗೂ ನಾವು ಮಾಡೋಕ್ಕೆ ಸಿದ್ಧ ಇರಬೇಕು, ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ. ಏನಲ್ಲ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ, ಅದು ನಮ್ಮದು ಅಲ್ಲದೇ ಇರೋ ಉದ್ದೇಶಕ್ಕೋಸ್ಕರ, ಒಂದು ಒಳ್ಳೆಯದಲ್ಲ, ಕೆಟ್ಟ ಕೆಲಸ, ಅಂಥದ್ದಕ್ಕೋಸ್ಕರವಾಗಿ ಯಾರ್ಯಾರನ್ನೂ ಬಲಿ ಕೊಡಬಾರ್ದು ಎನ್ನುವುದು ಆ ಸ್ವಾರ್ಥ ನಿಸ್ವಾರ್ಥ ಅದರ ಸಂದೇಶವೇ ಈ ಕಥೆಯ ಒಂದು ಅಂತರಾಳದಲ್ಲಿರತಕ್ಕಂಥದ್ದು. ಹಾಗಾಗಿ ನಾವು ಶಂಭುವಾಗಬೇಕು ಹೊರತು ಶುಂಭನಾಗಬಾರ್ದು. ಶಂಭು ಶುಂಭ ಕೊಂಬು ಮಾತ್ರ ವ್ಯತ್ಯಾಸ. ಕೊಂಬು ಬಾದ ಮುಂದೆ ಬಂದರೆ ಅದು ಶಂಭು, ಕೊಂಬು ಶಾದ ಮುಂದೆ ಬಂದರೆ ಅದು ಶುಂಭ. ಹಾಗಾಗಿ ಶುಂಭ ಅಲ್ಲ ಶಂಭು, ಶಂಭು ಆಗಬೇಕು ನಾವು. ಶಂಭು ಅಂದರೆ ಏನು? ತ್ಯಾಗ ಅಂದರೆ ಅವನದ್ದು ವಿಷ ಕೊಡದವನಲ್ವಾ, ಲೋಕಕ್ಕೋಸ್ಕರವಾಗಿ ಕಾಲಕೂಟ ವಿಷವನ್ನು ಪ್ರಪಂಚದ ಕ್ಷೇಮಕ್ಕೋಸ್ಕರವಾಗಿ ಹಿಂದೆ ಮುಂದೆ ನೋಡದೆ ಕುಡಿದು ಕಪ್ಪು ಗೊರಳ ನೀಲಕಂಠ ಅಂತ ಅದವನಲ್ವ ಅವನು. ಹಾಗಿರಬೇಕು ನಾವು. ಶಿವ ಅಂದರೆ ತುಂಬ ತ್ಯಾಗಮಯ್ಯ ಅವನು. ಶಿವ ಸ್ಮಶಾನವಾಸಿ, ಶಿವ ಸರ್ಪಭೂಷಣ ಹಾವುಗಳನ್ನು ಆಭರಣವಾಗಿ ಹೊಂದಿರತಕ್ಕಂಥವನು. ಶಿವ ಚಿತಾಭಸ್ಮವನ್ನು ಧಾರಣೆ ಮಾಡಿದವನು. ಶಿವ ಭೂತ ಪ್ರೇತ ಪಿಶಾಚಗಳ ಮಧ್ಯೆ ನರ್ತನ ಮಾಡೋನು. ಶಿವ ಕಪಾಲ ಮಾಲೆಯನ್ನು ಧಾರಣೆ ಮಾಡಿದವನು. ಯಾಕೆ ಇದೆಲ್ಲ ಅಂದರೆ, ಜಗತ್ತು ಬೇಡವೆನ್ನುವಂಥದ್ದು ಎಲ್ಲ ತನಗಿರಲಿ. ಹಾವು ಬೇಕಾ? ಸ್ಮಶಾನ ಬೇಕಾ? ರುಂಡ ಮಾಲೆ ಬೇಕಾ? ರಕ್ತ ತೊಟ್ಟಿಕ್ಕುವ ಚರ್ಮ ಸುತ್ಕೋತೀರ ಬಟ್ಟೆ ಥರ ಹೇಳಿ. ಬುಧ ಪ್ರತಿ ಪಿಶಾಚಗಳು
ನಾವು ಯಾವುದಕ್ಕೆ ಭಯಪಡ್ತೇವೋ, ಯಾವುದಕ್ಕೆ ಜುಗುಪ್ಸೆ ಪಡ್ತೇವೋ, ಯಾವುದು ನಮಗೆ ಬೇಡವೇ ಬೇಡವೋ ಅವೆಲ್ಲವನ್ನು ಅವನು ಇಟ್ಕೊಂಡಿರೋದು ಯಾಕೆ? ನನ್ನ ಭಕ್ತರಿಗೆ ಬೇಡ, ಇದೆಲ್ಲ ನನಗಿರಲಿ. ಶಿವ ಏನು ಪೀತಾಂಬರ ಇಟ್ಕೊಂಡಿದ್ದಾನ, ಆಭರಣ ತೊಟ್ಕೊಂಡಿದ್ದಾನ? ನಮಗೆ ಅಂಥ ಪರಮ ವೈರಾಗ್ಯ ಮೂರ್ತಿ, ತ್ಯಾಗಮೂರ್ತಿ ಶಂಭು ಅಂದರೆ. ಶಂಭು ಅಂದರೆ ಶಂ ಅಂದರೆ ಒಳಿತು, ಭೂ ಅಂದರೆ ಆಗೋದು. ಶಂ ಭವತಿ, ಅವನಿಂದ ಒಳ್ಳೇದಾಗತ್ತೆ, ಒಳ್ಳೆಯದೇ ಆಗತ್ತೆ, ಒಳ್ಳೇದು ಮಾತ್ರ ಆಗತ್ತೆ, ಅವನು ಶಂಭು. ಇನ್ನು ನಿದ್ದೆ ಬಗ್ಗೆ ಇನ್ನೂ ತುಂಬ ಇದೆ ಹೇಳೋಕ್ಕಿರೋಂಥದ್ದು. ಅದನ್ನು ಮುಂದಿನ ಪಾಠಗಳಲ್ಲಿ ಯಾವತ್ತಾರು ಮುಂದಿನ ಪಾಠಗಳಿದ್ದಾಗಲೂ ಕೂಡ ಮುಂದುವರಿಸ್ಬೋದು. ನಾವು ಅದನ್ನು ತುಂಬ ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಇವತ್ತು ಒಂದು ಸಂಗತಿ ಅಂತ ಹೇಳ್ತೀವಿ ನಿಮಗೆ. ನಾಣ್ಯ ಪೂರ್ವೇ ಶಯಿತ ಹೇಳ್ತೀರಾ? ನಾಣ್ಯ ಪೂರ್ವೇ ಶಯಿತ. ಬೇರೆಯವರ ಹಾಸಿಗೆಯಲ್ಲಿ ಮಲಗಬಾರದು. ನಾಣ್ಯ ಪೂರ್ವೇ ಶಯಿತ ಅಂದರೆ ಅನ್ಯಪೂರ್ವ, ಬೇರೆಯವರು ಮೊದಲು ಬಳಸಿರ್ತಕ್ಕಂಥದ್ದು ಮಲಗಬಾರ್ದು. ಯಾಕೆಂದರೆ ಅವನವನು ಪಾಪ ಪುಣ್ಯಗಳು ಅವನವನಿಗಿರಬೇಕು, ಇನ್ನೊಬ್ರಿಗೆ ಬರಬಾರ್ದು. ಅದು ಆ ಕಾರಣಕ್ಕೋಸ್ಕರವಾಗಿ ನಿದ್ದೆ ತಾಮಸವಾದ ಒಂದು ಸ್ಥಿತಿ, ಪಾಪ ಕೂಡ ತಮೋಮಯವದ್ದೇ ಹತ್ತಿರ ಇದೆ. ಅದಕ್ಕೆ ಒಬ್ಬಾತ ಒಂದು ಹಾಸಿಗೆಯಲ್ಲಿ ನಿದ್ದೆ ಮಾಡಿದರೆ ಅವನ ಪಾಪ ಪುಣ್ಯ ಅಲ್ಲ, ಅವನ ಪಾಪದ ಅಂಶಗಳು ಆ ಹಾಸಿಗೆಯಲ್ಲಿ ಉಳಿತವೆ ಎಂಬುದಾಗಿ ಅಧ್ಯಾತ್ಮದ ಮರ್ಮವನ್ನು ಬಲ್ಲವರು ಹೇಳ್ತಾರೆ. ಒಂದು ಭಾಗ ಇಡೀ ಪಾಪ ಅಲ್ಲೇ ಬಿಟ್ಬಿಡ್ತಾನೆ ಅಂತಲ್ಲ, ಪಾಪ ಹಾಗೆ ಒಬ್ಬರಿಂದ ಇನ್ನೊಬ್ಬರಿಗೆ ದಾಟೋದಕ್ಕೆ ತುಂಬ ರೀತಿಯ ದಾರಿಗಳಿರ್ತವೆ. ನಮ್ಮ ಮಡಿ ಅಥವಾ ಆಚರಣೆಗಳಲ್ಲಿದೆಯಲ್ಲ ಅದರಲ್ಲಿ ಈ ಹಿನ್ನೆಲೆ ಬಂದಿರತಕ್ಕಂಥದ್ದು, ಇನ್ನೊಬ್ಬರ ಪಾಪ ನಮಗೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಈಗ ಉದಾಹರಣೆಗೆ ಬಂದವರಿಗೆ ಮಣೆ ಕೊಡಬೇಕು ಮನೆಯಲ್ಲಿ ಅಂತ ಪದ್ಧತಿ ಇದೆ, ನೆಲಕ್ಕೆ ಕೂರಿಸ್ಬಾರ್ದು ಅಂತ. ಅದು ಅವರಿಗೆ ಗೌರವ ಮಾತ್ರ ಅಲ್ಲ, ಅವ್ರ ಪಾಪ ನಮ್ಮ ಮನೆಯೊಳಗೆ ಬರಬಾರ್ದು ಅಂತ. ಮಧ್ಯೆ ಮಣೆ ಒಂದು ಏನಾದರೂ ಇಡೋದು ಯಾಕೆ ಅಂದರೆ, ನಾವು ನಮ್ಮ ಆಸನ ಸ್ಥಾನ ಇದೆಯಲ್ಲ, ನಾವು ಕೂತ್ಕೊಳ್ತೀವಲ್ಲ, ಪಾಪದ ಪ್ರಧಾನ ಕೇಂದ್ರ ಅದು. ಹಾಗಾಗಿ ಕೂತ್ಕೊಂಡಾಗ ಬರೀ ನೆಲದಲ್ಲಿ ಕೂರಿಸಿದರೆ ಯಾರನ್ನಾದರೂ ಮತ್ತೇನೂ ಆಗೋದಿಲ್ಲ, ಅವರ ಪಾಪಗಳು ಅಲ್ಲಿ ಉಳ್ಕೊಳ್ತವೆ ಅಂತ, ಅಂಶಗಳು ಅಲ್ಲಿ ಉಳ್ಕೊಳ್ತವೆ ಅಂತ. ಹಾಗಾಗಿ ನಾವು ಒಂದು ಕಡೆಯಿಂದ ಭಾರಿ ಗೌರವ ಕೊಡೋದೇ ಹೋದಾದರೂ, ತಾವು ಮಣ್ಣಿನ ಕೂತ್ಕೋಬೇಕು ಮೇಲೆ ಕೂತ್ಕೋಬೇಕು ಗೌರವ ಕೊಡೋದೇ ಹೋದಾದರೂ, ಅದರ ಒಳಗಿನ ಧ್ವನಿ ಏನಿದೆ ಅಂದರೆ, ಅಪ್ಪ ನಿನ್ನ ಪಾಪ ನಿಂಗಿರಲಿ, ಇಲ್ಲಿ ಬಿಟ್ಟು ಹೋಗಬೇಡ ಅದನ್ನು ಅನ್ನೋದೇ ಅದರ ಧ್ವನಿ ಒಳಗಿರ್ತಕ್ಕಂಥದ್ದು ಅಂತ. ಈ ಬರೀ ನೆಲದಲ್ಲಿ ಮಲಗಬಾರ್ದು ಅನೇಕ ಸಂಗತಿಗಳು ಈ ರೀತಿ ಇದ್ದವು. ಅಥವಾ ಇನ್ನೊಬ್ಬರ ಬಟ್ಟೆ ನಾವು ಹಾಕ್ಕೋಬಾರ್ದು, ಅವ್ರ ಬಟ್ಟೆ ಅವರಿದ್ದು ಅವ್ರ ಬಟ್ಟೆ ನಾವು ಹಾಕ್ಕೋಬಾರ್ದು, ಎಂಜಲು ತಿನ್ನಬಾರ್ದು, ಬೇರೆಯವ್ರ ಎಂಜಲು ತಿನ್ನಬಾರ್ದು. ಯಾಕೆಂದರೆ ಅದೆಲ್ಲ ದಾರಿಗಳು ಅಂತ, ಎಲ್ಲೆಲ್ಲಿಂದ ಪಾಪಗಳು ದಾಟಬಹುದೋ ಅದನ್ನೆಲ್ಲ ಋಷಿಗಳು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಅಂತ. ಎಲ್ಲೆಲ್ಲಿಂದ ಬರಬಹುದು ಇನ್ನೊಬ್ಬರ ಪಾಪಗಳು ನಮಗೆ ಸಂಕ್ರಾಂತವಾಗೋದಕ್ಕೆ ಯಾವ್ಯಾವುದು ಮಾರ್ಗವಾಗಬಹುದು, ಅಲ್ಲೆಲ್ಲ ನಿಷೇಧಗಳನ್ನು ಹಾಕಿಟ್ಟಿದ್ದಾರೆ, ಬೇಡ 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 ನಿಷೇಧಗಳನ್ನು ಹಾಕಿಟ್ಟಿದ್ದಾರೆ. ಹಾಗಾಗಿ ಹಾಸಿಗೆ, ಮುಖ್ಯವಾಗಿ ಹಾಸಿಗೆ ಅನ್ನೋದು ತಮೋಮಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ, ಅವನ ಮೇಲೆ ಅವನ ನಿಯಂತ್ರಣ ಕೂಡ ಇರೋದಿಲ್ಲ, ಆ ಸಮಯದಲ್ಲಿ ತುಂಬ ಹೊತ್ತಿರ್ತಾನೆ ಅಲ್ಲಿ. ಹಾಗಾಗಿ ಅವನ ಧರ್ಮಗಳು ಅಂದರೆ ಅವನ ಪಾಪಗಳು ಕೆಲಸದಲ್ಲಿ ಉಳ್ಕೊಳ್ಳೋದ್ರಿಂದ ನಾವು ಮಲ್ಕೊಂಡದನ್ನು ಪಡ್ಕೋಬಾರ್ದು ಅನ್ನೋದು ಅದಕ್ಕೆ ಮುಖ್ಯವಾಗಿರೋ ಕಾರಣ. ಇದಕ್ಕೆ ಅಪವಾದ ಇದೆ. ಅಪವಾದ ಅಂದರೆ ಮರ, ಚಾಪೆ, ಕಂಬಳಿ, ಗೋಣಿ ಅಥವಾ ನಾರಿನ ವಸ್ತ್ರಗಳಿಂದ ಚಾಪೆ ಮಾಡಿದರೆ ಅಥವಾ ಬಟ್ಟೆಯಾಗಿದ್ದರೆ ಅವುಗಳಿಗೆ ಪಾಪವನ್ನು ದಾಟಿಸ್ತಕ್ಕಂಥ ಸ್ವಭಾವ ಇರೋದಿಲ್ಲ. ಈಗ ಮಂಚ ಉದಾಹರಣೆಗೆ, ಮರದ ಮಂಚ ಆಗಿದ್ದರೆ ಈ ಮರಕ್ಕೆ ಪಾಪವನ್ನು ಹೊತ್ಕೊಳ್ಳುವ ಇನ್ನೊಬ್ಬರಿಗೆ ದಾಟಿಸ್ತಕ್ಕಂಥ ಸ್ವಭಾವ ಇರೋದಿಲ್ಲ. ಈಗ ರೇಷ್ಮೆ ವಸ್ತ್ರ ಇದೆ ಅಥವಾ ಉಣ್ಣೆ ವಸ್ತ್ರ ಇದೆ, ನಾರಿನ ವಸ್ತ್ರ ಇರ್ಬೋದು, ಕಂಬಳಿ ಇರ್ಬೋದು, ಅಥವಾ ಚಾಪೆ ಅನ್ಬೇಕಾದ್ರೆ ಹುಲ್ಲಿಂದ ನೆಂದಿರ್ತಾರೆ ಅದನ್ನು, ಇವುಗಳಿಗೆ ಆ ಸ್ವಭಾವ ಇಲ್ಲ. ಅಂದರೆ ಸ್ವಲ್ಪ ಇದೆ, ಏನೂ ಇಲ್ಲ ಅಂತಲ್ಲ, ಅದು ತುಂಬ ಕಡಿಮೆ ಅಂತ. ಆದರೂ ಕೂಡ ಇವುಗಳನ್ನು ಕೂಡ ಒಬ್ಬರು ಬಳಸಿದ ಮೇಲೆ ಗಾಳಿಗೋ ಬಿಸಿಲಿಗೋ ಹಾಕಿ ಮತ್ತೊಬ್ಬರು ಬಳಸೋ ಸೂಕ್ತ ಅಂತಲೇ ಇರತಕ್ಕಂಥದ್ದು. ಒಂದು ವೇಳೆ ಬಳಸಿದರೂ ಕೂಡ ಅಷ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಧರ್ಮ ಸಂಕ್ರಮಣ ಅಥವಾ ಪಾಪ ಸಂಕ್ರಮಣ ಏರ್ಪಡೋದಿಲ್ಲ ಅಲ್ಲಿ
ಎಂಬುದಾಗಿ ಹೇಳ್ತಾರೆ. ಆದರೆ ಹತ್ತಿ ಆದರೆ ನಿಶ್ಚಿತ ಅಂತ. ಹತ್ತಿಗೆ ಆ ಗುಣ ತುಂಬ 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 ಇದೆ. ಹತ್ತಿ ತನ್ನನ್ನು ಯಾರು ಧಾರಣೆ ಮಾಡ್ತಾರೋ ಬಳಸ್ತಾರೋ ಅವರ ಧರ್ಮಗಳನ್ನು ತಂತ ಸ್ವೀಕಾರ ಮಾಡುತ್ತೆ, ಅದು ಇನ್ನೊಬ್ಬ ಧಾರಣೆ ಮಾಡಿದ್ರೆ ಕೊಟ್ಬಿಡುತ್ತೆ ಅವನಿಗೆ. ಹತ್ತಿಗೆ ಈ ಸಂಕ್ರಮಣದ ಅಭ್ಯಾಸ ಜಾಸ್ತಿ ಇದೆ ಅಂತ. ಹಾಗಾಗಿ ಹತ್ತಿ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಸಾಮಾನ್ಯವಾಗಿ ಹಾಸಿಗೆ ಅಂದರೆ ಹತ್ತಿಯಿಂದ ಮಾಡಿರ್ತಾರೆ, ಹತ್ತಿಯೇ ಶ್ರೇಷ್ಠ ಹಾಸಿಗೆಗೆ. ಹಂಸತೋಲಿಕಾ ತಲುಪ ಅಂತ ಹೇಳ್ತಾರೆ, ಅದು ಎಕ್ಕದ ಹತ್ತಿ ಅದು, ಅದರಿಂದ ಮಾಡಿರ್ತಕ್ಕಂಥದ್ದು ಅದು, ಅದು ಹಂಸತೋಲಿಕಾ ತಲುಪ ಅಂತ ಹಾಗೆ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಹತ್ತಿ, ಬುರ್ಗದ ಹತ್ತಿ ಇರ್ಬೋದು ಅಥವಾ ಮಾಮೂಲಿ ಹತ್ತಿ ಇರ್ಬೋದು, ಈ ಹತ್ತಿಯಿಂದ ಮಾಡಿರ್ತಕ್ಕಂಥ ಹಾಸಿಗೆ ಆದರಂತೂ ಖಂಡಿತವಾಗಿಯೂ ಒಬ್ಬರದ್ದು ಇನ್ನೊಬ್ಬರು ಬಳಸಬಾರದು. ಇದಕ್ಕೆ ಬೇರೆ ಅಪವಾದ ಕೂಡ ಇದೆ. ಬೇರೆ ಅಪವಾದ ಅಂದರೆ ಪತಿ ಪತ್ನಿ ಆದರೆ ಅವರು ಒಂದೇ, ಅದು ಹಾಸಿಗೆ ಅಲ್ಲ ಅಂದರೂ ಕೂಡ ಬೇರೆ ಬೇರೆ ರೀತಿಯಿಂದ ಪರಸ್ಪರ ಧರ್ಮ ಸಂಕ್ರಮಣ ಆಗೇ ಆಗುತ್ತೆ ಅವ್ರ ಮಧ್ಯದಲ್ಲಿ. ವಿವಾಹ ಆಗಿಬಿಟ್ರೆ, ಸರಿಯಾದ ಕ್ರಮದಲ್ಲಿ ವಿವಾಹ ಆಯಿತು ಅಂತಾದರೆ ಅವರಿಬ್ಬರ ಮಧ್ಯೆ ವಿನಿಮಯ ಇದ್ದೇ ಇದೆ. ಗಂಡ ಏನೇ ಪುಣ್ಯ ಮಾಡಿದರು ಹೆಂಡತಿಗೊಂದು ಪಾಲು ಹೋಗುತ್ತೆ ಅದರಲ್ಲಿ, ಅವಳು ಮಾಡಬೇಕು ಅಂತಿಲ್ಲ ಪ್ರತ್ಯೇಕ. ಸಾಮ ಮನೋವ್ರತಾಭವ, ಸಹಕಾರ ಕೊಟ್ಟರೆ ಸಾಕು ಅವಳು. ಅವನು ಮಾಡಿದ್ರಲ್ಲಿ ಅಶುಮಯದ ಯಾಗ ಮಾಡಿದರೆ ಕೂಡ ಪುಣ್ಯದ ಅರ್ಧ ಭಾಗ ಹೋಗುತ್ತೆ ಆಕೆಗೆ. ಹಾಗೆ ಹೆಂಡತಿ ಪಾಪ ಮಾಡಿದರೆ ಅದರ ಅರ್ಧ ಭಾಗ ಗಂಡನಿಗೆ ಬರುತ್ತೆ. ಇದು ತಮಾಷೆ ಅಲ್ಲ, ಶಾಸ್ತ್ರ ಇರುತ್ತೆ ಹೇಗೆ. ಶಾಸ್ತ್ರ ಪೂರ್ತಿ ನಿಮಗೆ ಪಕ್ಷಪಾತಿ, ಸ್ತ್ರೀಯರಿಗೆ ಪಕ್ಷಪಾತಿ ಅಂತಲೇ ಅನ್ನಬೇಕು ನಾವು. ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಇದು ನ್ಯಾಯ, ಇದು ಧರ್ಮಶಾಸ್ತ್ರ. ಇದು ಅಲ್ಲಿ ಪರಸ್ಪರ ಧರ್ಮ ಸಂಕ್ರಮಣದ ಸಂಗತಿ ತಾನೇ ತಾನಾಗಿರೋದ್ರಿಂದ ಅಲ್ಲಿ ದೋಷವಲ್ಲ. ಚಿಕ್ಕ ಮಕ್ಕಳು ತಂದೆ ತಾಯಿ ಹಾಸಿಗೆ ಮಲಗ್ಬೋದು. ಚಿಕ್ಕ ಮಕ್ಕಳಿಗೆ ಬೇರೆ ಕಡೆ ಮಲಗಿದ್ರು ಕೂಡ ತುಂಬ ದೋಷ ಇಲ್ಲ. ತುಂಬ ಚಿಕ್ಕ ಮಕ್ಕಳು, ನಿಮಗಿಂತ ಚಿಕ್ಕ ಮಕ್ಕಳು, ನಾನು ಅಂತ ಅನ್ಕೋಬೇಡಿ, ನಿಮಗಿಂತ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಅವರಿಗೆ ಅಲ್ಲಿ ಚಿಕ್ಕ ಮಕ್ಕಳು ಇನ್ನೂ ಅವರಲ್ಲಿ ಏನು ಬೆಳೆದೇ ಇರೋದ್ರಿಂದ ಈ ಪಾಪ ಸಂಕ್ರಾಂತಿ ಅನ್ನೋದು ಆ ಅಂಶ ತುಂಬ ಕಡಿಮೆ ಇರುತ್ತೆ. ಮುಖ್ಯವಾಗಿ ತಮ್ಮ ತಂದೆ ತಾಯಿ ಹಾಸಿಗೆಯಲ್ಲಂತೂ ಖಂಡಿತವಾಗಿ ಅವ್ರು ಮಲಗ್ಬೋದು, ತೊಂದರೆ ಏನೂ ಇಲ್ಲ. ಇದರ ಹೊರತಾಗಿ ಬೇರೆ ಕಡೆಗಳಲ್ಲಿ ಅವಕಾಶವಿಲ್ಲ. ಹಾಗಾಗಿ ಇದು ಬೇರೆ ಬೇರೆ ವಿಷಯ ಕನ್ವಿನ್ಸುತ್ತೆ. ಈಗ ನಾವು ನಿದ್ದೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಸಿಗೆ ಇನ್ನೊಬ್ಬರದ್ದಾದರೆ ನಾವು ಅದರಲ್ಲಿ ಮಲಗಬಾರ್ದು. ಹರೇ ರಾಮ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ನಾನೀಗ ಹಾಡ್ತಾ ಇರುವ ಕೀರ್ತನೆ ಪಂತ್ವರಾಳಿ ರಾಗದ ತ್ಯಾಗರಾಜರ ತ್ಯಾಗರಾಜನ ರಚಿಸಲ್ಪಟ್ಟಿರುವಂತಹ ವಾಡೇರ ದೈವಮ ಮನಸ್ಸು ಎಂಬಂತಹ ಕೀರ್ತನೆ. ಆ
श्रृंगपुराधीश्वरी शारदे
ಪಲ್ಲವಿ ಇವರಿಗೆ ಧನ್ಯವಾದಗಳು. ದಕ್ಷಿಣ ಭಾರತದ ಪ್ರಸಿದ್ಧ ಕಲಾ ಪ್ರಕಾರವಾದ ಭರತನಾಟ್ಯವನ್ನು ವೇದಿಕೆಯ ಮೇಲೆ ಪ್ರದರ್ಶಿಸಲು ಆರ್ಯ ಗುರುಕುಲದ ಭವ್ಯ ಇವರನ್ನು ಆಹ್ವಾನಿಸುತ್ತಿದ್ದೇವೆ. Thank you.
ಚರ್ಚಾಕೂಟದ ನಿಯಮಗಳು ಈ ಕೆಳಗಿನಂತಿವೆ. ಒಂದೊಂದು ಗುಂಪಿಗೂ 15 ನಿಮಿಷಗಳ ಕಾಲಾವಕಾಶ ಇರುತ್ತದೆ. 1 ಪಾಯಿಂಟ್ ವಿಷಯದ ಪರವಾಗಿ ಹೇಳಿದರೆ ಇನ್ನೊಂದು ತಂಡ ವಿಷಯಕ್ಕೆ ವಿರೋಧವಾಗಿ ಮಾತನಾಡಬೇಕು. ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರತಿಯೊಂದು ಉಪತಂಡಕ್ಕೂ 7.5 ನಿಮಿಷ ಕಾಲಾವಕಾಶವಿರುತ್ತದೆ. ಕನ್ನಡ, ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಚರ್ಚಿಸಬಹುದು. ಈ ಎಲ್ಲ ಕಾರ್ಯಕ್ರಮವನ್ನು ಭಗವತ್ಪಾದ ಮತ್ತು ಆರ್ಯ ಗುರುಕುಲದ ಉಪಪ್ರಾಂಶುಪಾಲರಾದ ಸೌಭಾಗ್ಯ ಆರ್ಯ ಅವರು ಮುಂದೆ ನಿಂತು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮೊದಲನೇ ಗುಂಪು ಹಳ್ಳಿ ಜೀವನ ಮತ್ತು ನಗರ ಜೀವನ. ನಿರಂಜನ್, ಈಶ್ವರ್ ಪ್ರಸಾದ್, ಅನಿರುದ್ಧ್, ಗಣೇಶ್ ಸಾಧಕದವರು. ನಗರ ಜೀವನ ಅಶ್ವಿನ್, ಚೇತನ್ ಸಿಂಹ, ವರ್ಧನ್, ಮಹೇಶ್. ಹರೇ ರಾಮ. ಇವತ್ತಿನ ಚರ್ಚಾಕೂಟಕ್ಕೆ ನಮ್ಮ ಅಪೋಸಿಟ್ ಶುಭಾಶಂಸನೆಗಳನ್ನು ಹೇಳ್ತಾ ನಮ್ಮದು ಹಳ್ಳಿ ಜೀವನ ಎಂಬ ವಿಷಯ, ಅವರದ್ದು ನಗರ ಜೀವನ. ಮೊದಲಿಗೆ ಹಳ್ಳಿ ಜೀವನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಹಳ್ಳಿ ಎಂದರೆ ಸೊಬಗು, ಸೊಬಗಿನ ಚಿತ್ತ, ಎಲ್ಲೆಲ್ಲೋ ನೋಡಿದರೂ ಹಸಿರು, ಹಾಗೂ ಹಳ್ಳಿಯಲ್ಲಿ ಬೆಳೆದಂತಹ ಆಹಾರ ಇನ್ನಿತರ ಪದಾರ್ಥಗಳನ್ನು ನಾವು ನಗರ ಜೀವನದವರು ಹಳ್ಳಿಯನ್ನೇ ಆಶ್ರಯಿಸಲೇಬೇಕು ಅಲ್ವಾ? ಹಾಗೆ ಆಹಾರಗಳನ್ನು ಸಿಗದೆ ಹೋದಲ್ಲಿ ನಗರಗಳು ಮುಂದೆ ಆಹಾರವಿಲ್ಲದೆ ಒದ್ದಾಡಬೇಕಾದ ಪರಿಸ್ಥಿತಿ. ಇದಕ್ಕೆ ನಿಮ್ಮ ಉತ್ತರವೇನು? ಹರಿರಾಮ, ಶ್ರೀ ಗುರು ಚರಣಾರವಿಂದಗಳಿಗೆ ಮೊದಲು ನಾನು ನಮಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ವಿರೋಧಿ ತಂಡವಾದವರಿಗೆ ನಾನು ಹೃದಯಪೂರ್ವಕವಾಗಿ ಪ್ರಶಂಸೆ ನೀಡುತ್ತೇನೆ, ಹಾಗೂ ಅವರಿಗೆ ಇನ್ನಷ್ಟು ಅತಿ ತಮ್ಮ ಸಂಪೂರ್ಣ ಬಲದಿಂದ ನಮ್ಮ ಜೊತೆ ಚರ್ಚೆ ಮಾಡಲು ಆ ದೇವಿ ಶಕ್ತಿ ಕೊಡಲಿ ಎಂದು ನಾನು ಕೋರಿಕೊಳ್ಳುತ್ತೇನೆ. ಹಾಗೆಯೇ ಅವರು ಕೇಳಿರ್ತಕ್ಕಂಥ ನಮ್ಮ ಪೇಟಿಯು ವೈಭವ ಸಮೃದ್ಧಿಯ ಆಗದ ಆಹಾರವನ್ನು ನಾವು ಹಳ್ಳಿಯಲ್ಲೇ ಅವಲಂಬಿಸಿದರೂ ಆದರೆ ಹಳ್ಳಿಯಲ್ಲಿ ಬೆಳೆದಂತಹ ಆಹಾರಗಳನ್ನು ವ್ಯಾಪಾರವಾಗಬೇಕು ಅಥವಾ ಅದಕ್ಕೆ ತಕ್ಕ ಬೆಲೆ ಸಿಗಬೇಕೆಂದರೆ ಅವರು ನಮ್ಮ ಪೇಟೆಯನ್ನು ಅವಲಂಬಿಸಲೇಬೇಕು. ಹಳ್ಳಿಯಲ್ಲಿ ಎಲ್ಲವೂ ಸುಂದರವಾದ ವಾತಾವರಣ, ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವೂ ಪರಿಶುದ್ಧ. ಆದರೆ ನಗರ ಜೀವನದಲ್ಲಿ ಯಾವುದೂ ಪರಿಶುದ್ಧವಲ್ಲ. ಗಾಳಿ, ನೀರು ಎಲ್ಲವೂ ಕಲುಷಿತವಾದದ್ದೆ. ಇದಕ್ಕೆ ಏನಂತೀರಿ? ನೀವು ಏನೇ ಈ ಫೆಸಿಲಿಟೀಸ್ ಬೇಕಂದ್ರೆ ನೀವು ಇಲ್ಲೇ ಬರಬೇಕು, ಸಿಟಿಗೆ ಬರಬೇಕು. ನಿಮ್ಗೆ ಹಳ್ಳಿಲಿ ಆದ್ರದೆಲ್ಲ ಫೆಸಿಲಿಟೀಸ್ ಸಿಗೋದಿಲ್ಲ. ಎಜುಕೇಶನ್ ಆಗಲಿ, ಇದು ಮತ್ತೆ ಹಾಸ್ಪಿಟಲ್ ಆಗಲಿ, ಇದೇನೇ ಆದರೂ ಒಳ್ಳೆ ಫೆಸಿಲಿಟೀಸ್ ಬೇಕಂದ್ರೆ ನೀವು ಪೇಟೆಗೆ ಬರಬೇಕು, ಹಳ್ಳಿಲಿ ಸಿಗೋದು. ಒಬ್ರು ಕಲೆಕ್ಟರ್ ಇದ್ರು,
ಅವರು ಒಮ್ಮೆ ಹಳ್ಳಿಗೆ ಬಂದ್ರಂತೆ. ಅವರಿಗೆ ಆಶ್ಚರ್ಯ ಆಯಿತು. ಅವರ ಕಾರು ಒಂದು ಕಣಿವೆಗೆ ಹೋಗ್ತಾಯಿತ್ತು. ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ರೈತರು ಅವರು ಹೇಳದಿದ್ದರೂ ಓಡಿಕೊಂಡು ಬಂದ್ರಂತೆ ಇದು ಸಹಾಯಕ್ಕೆ. ಅವರಿಗೆ ಆಶ್ಚರ್ಯ ಆಯಿತು. ನಗರದಲ್ಲಿ ಅವರ ಕಾರು ಒಮ್ಮೆ ಪಂಚರ್ ಆದಾಗ ಕಾರನ್ನು ನಿಲ್ಲಿಸಲು ಕೈ ತೋರಿಸಿದಷ್ಟು ಕಾರು ವೇಗವಾಗಿ ಹೋಯ್ತಷ್ಟೇ ಹೊರತು ಯಾರೂ ನಿಲ್ಲಿಸಲಿಲ್ಲ. ಅಂತಹವರು ನಗರದವರು ನಿಸ್ವಾರ್ಥಿಗಳು, ಯಾವತ್ತು ಸಹಾಯಕ್ಕೆ ಮುಂದೆ ಬರುವರಲ್ಲ, ತಮ್ಮ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಅಂಥವರು ನಗರದವರು. ಹಳ್ಳಿಯವರು ತಮಗೆ ಎಷ್ಟು ಕೆಲಸ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಅದಲ್ಲದೆ ಅವರು ಸ್ವಾರ್ಥ ಮನೋಭಾವದವರಲ್ಲ. ಇದಕ್ಕೆ ನೀವೇನು ಹೇಳಿ? ಈಗ ಪೇಟೆ ಜೀವನ ಮಾತ್ರಕ್ಕೆ ಪೇಟೆಯ ಜೀವನ ಹೌದು, ಆದ್ರೆ ಪೇಟೆಯಲ್ಲಿ ಇರ್ತಕ್ಕಂತ ಅತಿ ಹೆಚ್ಚು ಮಂದಿ ನಿಮ್ಮ ಹಳ್ಳಿಯಿಂದ ಶಿಕ್ಷಿತರಾಗಿ ಬಂದಂತವರೇ. ಅಷ್ಟೇ ಅಲ್ಲದೆ ಪೇಟೆಯವರು ಸಹಾಯ ಮಾಡುವುದಿಲ್ಲ ಎಂಬಲ್ಲ, ಅರ್ಥವಲ್ಲ, ಏನೋ ಅವರ ಗ್ರಹಚಾರವೂ ಆ ಸಂದರ್ಭದಲ್ಲಿ ಕೆಟ್ಟಿರಬಹುದು. ಹಳ್ಳಿಯಲ್ಲಾದರೆ ಅದಕ್ಕೆ ತಕ್ಕಂತೆ ಮೆಕ್ಯಾನಿಕ್ ಶೋರೂಮ್ಗಳು ಸಿಗುವುದಿಲ್ಲ, ಸಮೀಪದಲ್ಲೇ ಸಿಗುವುದಿಲ್ಲ. ಆದರೆ ಪೇಟೆಯಲ್ಲಿ ಪ್ರತಿ 100 ಮೀಟರ್ ಅಥವಾ 1 ಕಿಲೋಮೀಟರ್ಗೆ ಒಂದು ಮೆಕ್ಯಾನಿಕಲ್ ಶಾಪ್ ಅಥವಾ ಗ್ಯಾರಾಜ್ ಇದ್ದೇ ಇರ್ತದೆ. ಹಾಗಾಗಿ ನಾ ನಿಲ್ಲಿಸದೆ ಹೋದರೂ ಅವ ಮುಂದಿನ ಗ್ಯಾರಾಜ್ ಅಥವಾ ಮೆಕ್ಯಾನಿಕ್ ಶಾಪಿಗೆ ಹೋಗೇ ಹೋಗ್ತಾನೆ. ಕನಿಷ್ಠ ಪಕ್ಷ ರೋಡ್ ಬದಿಯಲ್ಲಿ ಪಂಚರ್ ಅಂಗಡಿಗಳಾದರೂ ಇದ್ದೇ ಇರ್ತದೆ. ಹಾಗಾಗಿ ಯಾರು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ತಮ್ಮ ಕೆಲಸ ಆದಷ್ಟು ಬೇಗ ತಾವು ಮಾಡಬೇಕು, ಏಕೆಂದರೆ ಪೇಟೆಯ ಜೀವನ ಎಂತಕ್ಕಂಥದ್ದು ಅತ್ಯಂತ ಬ್ಯುಸಿ ಲೈಫ್ ಅಂತ ಕರಿತೇವೆ. ಹಾಗಾಗಿ ಅವರವರ ಕೆಲಸಗಳಲ್ಲೇ ಅವರು ಹೆಚ್ಚು ಮಗ್ನರಾಗಿ ಹಾಗೆ ಅವರಿಗೆ ಸಮಯದ ಅಭಾವ ಇರುತ್ತದೆ. ಹೌದು, ಈಗ ತಾಯಿ ಮಹೇಶ್ ಅಣ್ಣ ಒಂದು ಪಾಯಿಂಟ್ ಹೇಳಿದ್ರು, ಪೇಟೆಯಲ್ಲಿರುವಂತ ಅತಿ ಹೆಚ್ಚು ಜನ ಹಳ್ಳಿಯವರು. ಈಗ ಹರಡಿರುವಂತ ಮಹಾಮಾರಿ ಕರೋನಾ ರೋಗದಿಂದ ವಿದೇಶಕ್ಕೆ ಹೋದ ಎಷ್ಟೋ ಜನ ಅವರ ಕೆಲಸವನ್ನು ಬಿಟ್ಟು ಮತ್ತೆ ಹಳ್ಳಿಗೆ ಬಂದಿದ್ರು. ಹಳ್ಳಿ ಅದು ಅವರು ಹೋಗಿರ್ಬೋದು, ಮತ್ತೆ ಬಂದಿದ್ದಾರಲ್ವಾ. ಹೌದು, ವಿದೇಶಕ್ಕೆ ಹೋದಂತ ಎಷ್ಟೋ ಜನ ಮರಳಿ ಬಂದಿದ್ದಾರೆ. ಹೌದು, ಆದರೆ ಅಷ್ಟೋ ಜನ ಪುನಃ ಮರಳಿ ಹಳ್ಳಿ ಕಡೆ ಮುಖ ಮಾಡಿದಂತವರ ಸಂಖ್ಯೆ ಬಹಳ ವಿರಳ. ಏಕೆಂದರೆ ಅವರು ಭಾರತವನ್ನು ಅವಲಂಬಿಸಿ ಪುನಃ ವಾಪಸ್ ಬಂದಿದ್ದಾರೆ. ಭಾರತದಲ್ಲಿ ಇರ್ತಕ್ಕಂತಹ ಉದ್ಯೋಗಗಳನ್ನು ಅವರು ಮತ್ತೆ ಅವಲಂಬಿಸಿದ್ದಾರೆ. ಅದರ ಜೊತೆಗೆ ಹಳ್ಳಿಯ ಜೀವನಕ್ಕೆ ಸಹಾಯವಾಗಲಿ ಎಂದು ಪೇಟೆಯಲ್ಲೇ ಇದ್ದುಕೊಂಡು ಹಳ್ಳಿಯವರಿಗೆ ಧನ ಸಹಕಾರವನ್ನು ನೀಡುತ್ತಿದ್ದಾರೆ. ಓಕೆ, ಈ ಹಳ್ಳಿಯಲ್ಲಿ ಜನರು ಇರ್ತಾರಲ್ಲ, ಒಟ್ಟು ಕೆಲಸನೇ ಗಾಯನ ಆಗಿರುತ್ತದೆ. ಅದೇ ಸಿಟಿಯಲ್ಲಿ ನೋಡ್ಬೋದು ಎಷ್ಟೋ ಜನ ಆಫೀಸರ್ ಯಾವಾಗಲೂ ಕಂಪ್ಯೂಟರ್ ಮುಂದೆನೆ ಇರ್ತಾರೆ. ಅವರು ಕಣ್ಣು ಹೋಗ್ಬೋದು, ಕಣ್ಣಿಗೆ ಎಫೆಕ್ಟ್ ಆಗ್ಬೋದು. ಆದರೆ ಹಳ್ಳಿಯಲ್ಲಿ ಜನರಿಗೆಲ್ಲ ಅವ್ರ ಕೆಲಸನೇ ಭಯವಾಗಿರುತ್ತೆ, ಹಾಗೆ ಕೆಲಸ ಇರುತ್ತದೆ. ಇದಕ್ಕೇನೆ ಹೋಗ್ಬೋದು? ಸರಿ, ಹಾಗಾದ್ರೆ ಈಗ ಕೋವಿಡ್ ಬಂತಲ್ವಾ, ಅವಾಗ ಇದು ಒಂದು ವ್ಯಾಕ್ಸಿನ್ ಬೆಡ್ ಏನ್ ಬೇಕಾದ್ರೂ ಪೇಟೆಗೆ ಬರಬೇಕಾಗಿತ್ತು. ವ್ಯಾಕ್ಸಿನ್ ಏನು ಅಲ್ಲಿ ಸಿಗ್ಲಿಲ್ಲ ಹಳ್ಳಿಗೆ. ಈಗ ನಿಮ್ಮ ವ್ಯಾಕ್ಸಿನ್ ಏನ್ ಬೇಕಾದ್ರೂ ಹಳ್ಳಿಗೆ ಬರ್ತೀವಿ, ಸಿಟಿಗೆ ಬಂದ್ರೆ ಹೇಳ್ರಿ. ಇದಕ್ಕೆ ಈಗ ವ್ಯಾಕ್ಸಿನ್ ಅಂತ ಏನಿತ್ತು, ಇದು ಇಲ್ಲದೆ ಕೊರೋನಾ ಪರಿಹಾರ ಆಗಲ್ವೋ? ನಮ್ಮ ಆಯುರ್ವೇದದಲ್ಲಿ
ಅದರಲ್ಲಿ ಗಿಡಮೂಲಿಕೆಗಳನ್ನು ಬಳಸಿ ಹಲವಾರು ನಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಮನೆಯಲ್ಲಿರುವ ಅಮೃತ ಬಳ್ಳಿ, ತುಳಸಿ ಮುಂತಾದವುಗಳಿಂದ ಈ ರೋಗ ಶಮನವಾಗುವುದಿಲ್ಲ ಅಂತ ನೀವು ಹೇಳ್ಬೋದ? ವ್ಯಾಕ್ಸಿನ್ ಇಲ್ಲದೆ ಕೂಡ ನಾವು ಬದುಕ್ಬೋದಲ್ವಾ? ಅನಿರುದ್ಧ ಅವರು ಹೇಳಿರ್ತಕ್ಕಂಥದ್ದು, ನಮ್ಮ ಪ್ರಾಚೀನ ಭಾರತದಲ್ಲಿ ಆಯುರ್ವೇದ ಇತ್ತು, ಇಲ್ಲ ಅಂತಲ್ಲ, ಈಗಲೂ ಇದೆ. ಆದರೆ ನಾವದನ್ನ ಎಷ್ಟು ಮಟ್ಟಿಗೆ ಬಳಸಿದ್ದೇವೆ ಒಂದು ಪ್ರಶ್ನೆ. ಮತ್ತೊಂದು, ಅಮೃತ ಬಳ್ಳಿ ಎಂದು ಹೇಳಿದ್ದೇವೆ, ಆದರೆ ಅಮೃತ ಬಳ್ಳಿಯ ಸರಿಯಾದ ಗುರುತು ನಿಮಗಿದೆಯೇ? ಯಾಕೆಂದರೆ ಅಮೃತ ಬಳ್ಳಿಯ ತರವೇ ತೋರ್ತಕ್ಕಂಥ ನೂರಾರು ಬಳ್ಳಿಗಳಿದ್ದಾವೆ, ಅದನ್ನು ಕೆಲವೊಂದೊಂದು ವಿಷಕಾರಿಯೂ ಕೂಡ ಹೌದು. ಅದನ್ನು ನಾವು ಹಳ್ಳಿಯಲ್ಲಿದ್ದರೂ ಎಷ್ಟೋ ಬಾರಿ ನಾವು ಮರೆತಿದ್ದೇವೆ, ಅದರ ಉಪಯೋಗಗಳನ್ನು ನಾವು ಬಿಟ್ಟಿದ್ದೇವೆ. ಕೊರೋನಾ ಹೌದು, ಅದಕ್ಕೆ ಈಗ ಲಸಿಕೆ ಬಂದಿದೆ, ಆದರೆ ಎಂಬತಕ್ಕಂತ ಹೊಸ ಮಹಾಮಾರಿ, ಅದಕ್ಕೆ ಯಾವ ಲಸಿಕೆಯೂ ಪ್ರಯೋಗ ಪಡುತ್ತಿಲ್ಲ, ಯಾವ ಔಷಧಿಯೂ ಅದಕ್ಕೆ ಸರಿ ಹೊಂದುತ್ತಿಲ್ಲ. ಇದಕ್ಕೆ ಈಗಲೂ ವಿಜ್ಞಾನದಲ್ಲಿ ಹೊಸ ಸಂಶೋಧನೆ ನಡೀತಲೇ ಇದೆ. ಇದಕ್ಕೆ ಉತ್ತರ ಕೂಡ ಪೇಟೆಯಿಂದಲೇ ಬರುತ್ತದೆ. ಸರಿ, ಈಗ ನಗರ ಜೀವನದಲ್ಲೊಂದು ವಿಪರ್ಯಾಸ, ಎಲ್ಲಾ ಜೀವನ ಉಪಾಯಗಳು ಎಲ್ಲರೂ ಮೆಷಿನ್ ಮೆಷಿನ್ ಮೆಷಿನ್, ಮ್ಯಾನ್ ಈಸ್ ಬಿಕಮ್ ಎ ಟೂಲ್ ಆಫ್ ಹಿಸ್ ಟೂಲ್ಸ್. ತನ್ನ ಸಾಮಗ್ರಿಗಳಿಗೆ ಅವನೇ ಅವನ ಅಧೀನದಲ್ಲಿರ್ತಾನೆ. ಆದರೆ ಮತ್ತೊಂದು ವಿಪರ್ಯಾಸ, ಮೊದಲೆಲ್ಲ ಮಕ್ಕಳೆಲ್ಲ ಅಜ್ಜಿ ಮನೆಯಲ್ಲಿ ಹೋಗ್ತಾ ಇದ್ರು, ಅವರೆಲ್ಲ ಪದೇ ಪದೇ ರಜೆಗಳಿಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ರು. ಆದರೆ ಈಗಿನ ಸಂದರ್ಭದಲ್ಲಿ ಎಲ್ಲರೂ ಆಸ್ಪತ್ರೆಯಲ್ಲಿ ಜನಿಸ್ತಾ ಇದ್ದಾರೆ, ಆದಷ್ಟು ಹೆಚ್ಚಾಗಿ ಅವರು ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಅಜ್ಜಿ ಮನೆಗೆ ಹೋಗುವುದನ್ನೇ ಕಡಿಮೆ ಮಾಡಿದ್ದಾರೆ. ಹಾಗೆ ಈ ಹಳ್ಳಿ ಜೀವನದಲ್ಲಿ ನಿಮಗೆ ಸಿಗುವ ಸೊಬಗು ಹಾಗೂ ಪರಿಶುದ್ಧ ವಾತಾವರಣ ಯಾವುದೇ ಪೇಟೆಯಲ್ಲಿ ನಿಮಗೆ ಸಿಗಲು ಸಾಧ್ಯವಿಲ್ಲ. ಅಜ್ಜಾಜಿ ಮನೆಗೆ ಪೇಟೆಯಲ್ಲಿ ಇರ್ತಕ್ಕಂಥವ್ರು ಹೋಗುತ್ತಾ ಇಲ್ಲ ಅಂತ ಹೇಳಿದ್ರು, ಆದ್ರೆ ಪೇಟೆಯಲ್ಲಿ ಇರುವವರು ಬಲ್ಲ ಅಂತ ಬಾಂಧವ್ಯ ಪ್ರಾಯಶಃ ಹಳ್ಳಿಲೇ ಇದ್ದಂತವರು ಅಷ್ಟೊಂದು ಇಲ್ವೇನೋ. ಯಾಕೆಂದ್ರೆ ಪೇಟೆಯಲ್ಲೂ ಇದ್ದಾರೆ, ಅದರಲ್ಲಿ ಆಕ್ಷೇಪಗಳು ಅಥವಾ ಆಬ್ಜೆಕ್ಷನ್ಸ್ ಅಂತಕ್ಕಂಥವ್ರು, ಆದ್ರೆ ಯಾವಾಗ ತಾಯಿಯಿಂದ ನಾವು ದೂರ ಇರ್ತೀವೋ ಅಥವಾ ಯಾವ್ದಾದ್ರು ಒಂದು ವಸ್ತುವಿಂದ ನಾವು ದೂರ ಇರ್ತೀವೋ ಅದ್ರ ಮಹತ್ವ ನಮ್ಗೆ ಅತಿ ಹೆಚ್ಚಾಗಿ ಗೊತ್ತಾಗುತ್ತೆ. ಹಾಗಾಗಿ ಅಜ್ಜ ಅಜ್ಜಿ ಮನೆ ಅಥವಾ ಅಜ್ಜ ಅಜ್ಜಿಯಿಂದ ದೂರ ಆದ ತಕ್ಷಣ ಅಜ್ಜ ಅಜ್ಜಿನೇ ನಾವು ಪೇಟೆ ಕರೆಸ್ಕೊಂಡಿದ್ದೀವಿ. ಅವರನ್ನ ಅತಿ ಹೆಚ್ಚು, ಈಗ ಒಂದು ಮಾತಿದೆ, ಮೊಬೈಲು ನಮ್ಮ ಕಾಲದಲ್ಲಿ ಇರಲಿಲ್ಲ, ಆದ್ರೆ ಈಗ ಸಣ್ಣ ಹುಡುಗಿನಿಂದ ಹಿಡಿದು 90 ವರ್ಷದ ಮುದುಕಿನ ತನಕ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಅಂತ. ಇದು ಯಾವ್ದು ಪ್ರಭಾವ ಅಂತ ಕೇಳ್ತೀನಿ ನಾನು. ಇದು ನಮ್ಮ ಪೇಟೆಯ ಪ್ರಭಾವ ಅಂದ್ರೆ, ನಾವು ಅಜ್ಜ ಅಜ್ಜಿಯ ಬಾಂಧವ್ಯವನ್ನು ನಾವು ಬಿಟ್ಟಿಲ್ಲ, ಅವರಿಗೂ ಹೊಸದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಅವರ ಜನಪದ ಕಲೆಗಳು, ನೃತ್ಯಗಳು ಅಥವಾ ಗಾದೆಗಳು ಅದನ್ನ ಇನ್ನೂ ಹೊಸ ರೀತಿಯಲ್ಲಿ ಎಲ್ಲರಿಗೂ ತಲುಪುವಂತೆ ಆ ಹೊಸ ತಂತ್ರಜ್ಞಾನಗಳ ಮುಖಾಂತರ ಅವರನ್ನ ಇಲ್ಲಿ ವಿಶ್ವಕ್ಕೆ ತೆರೆದಿಡ್ತಾ ಇದ್ದೇವೆ. ಈಗ ನಾವು ಆಹಾರದ ಬಗ್ಗೆ ಮಾತಾಡಬೇಕು ಅಂದ್ರೆ, ನೀವು ನಗರದವ್ರು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಬೋದು, ನೀವು ಮೊಬೈಲು ಯಾವುದೇ ತರದ ಮಷಿನ್ ನೀವು ಇಂಪ್ರೂವ್ ಮಾಡಿದ್ರು, ಆಹಾರ ತಯಾರಿಸುವಂತ ಒಂದು ಟೆಕ್ನಾಲಜಿ ನೀವು ಯಾವತ್ತೂ ತಯಾರಿ ಮಾಡೋಕ್ಕಾಗಲ್ಲ. ಆಹಾರ ತಯಾರು ಮಾಡಬೇಕು ಅಂದ್ರೆ ರೈತ ಬೇಕು, ರೈತ ಬೇಕು ಅಂದ್ರೆ ಹಳ್ಳಿ ಬೇಕೇ ಬೇಕು. ಇದಕ್ಕೇನಂತೀರಾ? ಇದೀಗ ನಾವು ಚರ್ಚೆಯನ್ನು ಮುಕ್ತಾಯಗೊಳಿಸುವ ಸಮಯ. ಆದ್ದರಿಂದ ಹಳ್ಳಿ ಜೀವನ, ನಗರ ಜೀವನ ಎರಡೂ ಇಬ್ಬರಿಗೂ ಬಹಳ ಜೀವನದಲ್ಲಿ ಪ್ರಾಮುಖ್ಯ. ಆಹಾರ ವಸ್ತುಗಳಿರ್ಬೋದು, ಇನ್ನಿತರ ನೋಡಿ, ಈಗ ಹಳ್ಳಿ ಜೀವನದಲ್ಲಿ ನಾವು ಕೃಷಿಯನ್ನು ಮಾಡಬಹುದು, ಆದ್ರೆ ಕೃಷಿಯನ್ನು ಮಾಡಲಿಕ್ಕೆ ಈಗ ಬಹಳ ಸುಲಭವಾಗಿ ನಮಗೆ ನೂತನ ಯಂತ್ರೋಪಕರಣ ಅವಶ್ಯಕತೆ ಇದೆ.
ಅದೆಲ್ಲ ನಗರ ಜೀವನದಿಂದ ಬಂದಿದ್ದು. ಆದ್ದರಿಂದ ಎರಡನ್ನು ಸಮಾನವಾಗಿ ಹಂಚಿಕೊಂಡು ಎರಡನ್ನು ಒಂದೇ ರೀತಿಯಲ್ಲಿ ಕಂಡುಕೊಂಡು ಹಳ್ಳಿ ಜೀವನ ಹಾಗೂ ನಗರ ಜೀವನ ಎರಡೂ ನಮಗೆ ಮುಖ್ಯ. ಆದ್ದರಿಂದ ಎರಡನ್ನೂ ನೋಡಿಕೊಳ್ಳುತ್ತಾ ಎಲ್ಲರೂ ಚೆನ್ನಾಗಿ ಸಹಬಾಳ್ವೆಯಿಂದ ಸಹಜೀವನದಿಂದ ಒಟ್ಟಿಗೆ ಬಾಳೋಣ ಎಂದು ಹೇಳುತ್ತಾ ನಮ್ಮ ಈ ಚರ್ಚಾ ಕೂಟವನ್ನು ಮುಗಿಸ್ತಾ ಇದ್ದೇವೆ. ಹರೇ ರಾಮ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಫಾರ್ ಟುಡೇಸ್ ಸೆಕೆಂಡ್ ಟೀಮ್ ಟಾಪಿಕ್ ಇಸ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಟೆಕ್ನಾಲಜಿ. Our team will battle for the advantage and our opponent team will fight for the disadvantage. Hare Rama. Everything and every technology starts from one point. It starts from wheel and fire. If man hadn't discovered wheel, he wouldn't know how to transport things. And if he wouldn't know how to transport things, he wouldn't get new resources and do new researches. And with fire, he created many things. He melted a rock, it bended. He made it in the shape of a plate. And when he just hit it, there was ringing sound. He was amazed. And the rock turned out to be a ore of copper. With this, the technology started to evolve, and with every revolutionary discoveries, technology has helped the mankind in many ways. I'll tell the points one by one. Hare Rama. Namdo nam team alli disadvantage of technology bagge maatadtidivi. ನಾವು ಶುರು ಮಾಡೋದು ಫಸ್ಟ್ ಜೋಕ್ ಇಂದ. ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬೊಬ್ರು ಹೆಸರು ಇಟ್ಕೊಂಡಿರ್ತಾರೆ ಏನಂತ, ದ ವಿಲೇಜರ್ ಗಾಯ ಅಂತ. ಫೇಸ್ಬುಕ್ ಅಲ್ಲಿ ಏನು, ಮಾಮ್ಸ್ ಪ್ರಿನ್ಸ್. ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಂತ ಇರ್ತಾರೆ, ಡಿ ತಿಪ್ಪೇಸ್ವಾಮಿ. ಇಲ್ಲಿ ನನ್ನ ನಿರೂಪಣೆ ಏನಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದೆಲ್ಲ ಬರೀ ರಾಂಗ್ ಇನ್ಫಾರ್ಮೇಶನ್ ಅಂತ. ಯಾರ್ಯಾರೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಕ್ಕೆ ನಿಮ್ಮ ಉತ್ತರ. ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆ, ಇನ್ಸ್ಟಾಗ್ರಾಮ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ರಾಂಗ್ ಇನ್ಫಾರ್ಮೇಶನ್ ಬರ್ಬೋದು, ಹೌದು ಒಪ್ಕೋಬಹುದು. ಆದ್ರೆ ಇನ್ಸ್ಟಾಗ್ರಾಮ್ ಇಂದಲೇ ಎಷ್ಟೋ ಮಂದಿಗೆ ಜಸ್ಟಿಸ್ ಸಿಕ್ಕಿದೆ. ಈಗ ನಿಮಗೆ ನ್ಯೂಸ್ ಇಂದ ಗೊತ್ತಿರಬಹುದು, ಎಲ್ಲೋ ಬ್ರಾಹ್ಮಣಿಗೆ ಹತ್ಯೆ ಆಯ್ತು ತಾನೆ, ಬ್ರಾಹ್ಮಣಿಗೆ ಹತ್ಯೆ ಆಯ್ತು. ಆಮೇಲೆ ಕೆಲವೊಬ್ರಿಗೆ ಇಂಜಸ್ಟಿಸ್ ಆಯ್ತು, ಕೆಲವೊಬ್ರು ಏನೋ ದುಃಖ ಕೊಟ್ಟು ಡಿವೋರ್ಸ್ ಮಾಡೋದು, ಇಂಥದೆಲ್ಲ ನಡೆಸ್ತಿರ್ತಾರೆ. ಅವರು ಜಸ್ಟಿಸ್ ಕೇಳುವಾಗ ಕೋರ್ಟ್ಸ್ ಆಗ್ತಾ ಇರ್ತಾರೆ, ಅದು ಜಸ್ಟಿಸ್ ಸಿಗಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಜಸ್ಟಿಸ್ ಕೊಟ್ಟಿದೆ, ಹೌದಾ ಇಲ್ವಾ? ಹೌದು. ಟ್ವಿಟರ್ ಬೆಸ್ಟ್ ಎಕ್ಸಾಂಪಲ್. ಟ್ವಿಟರ್ ಇದು ಹ್ಯಾಶ್ಟ್ಯಾಗ್ ಯಾವುದು, ಒಂದು ಎಕ್ಸಾಂಪಲ್ ಕೊಡ್ತೀರಾ? ಹ್ಯಾಶ್ಟ್ಯಾಗ್ ಮೀ ಟು, ಹ್ಯಾಶ್ಟ್ಯಾಗ್ ಮೀ ಟು, ಇದು ಒಂದು ಜಸ್ಟಿಸ್ ಲೋಗೇನೆ ಆಗಿಬಿಟ್ಟಿದೆ. ಒಂದು ಗಮನಿಸ್ಬೇಕು, ಮೀ ಟು ಅಪರಾಧದಲ್ಲಿ ಒಬ್ಬೊಬ್ರು ಸುಳ್ಳು ಸುಳ್ಳು ಅಪರಾಧನ ಹೊರಿಸಿದ್ರು. ಎಕ್ಸಾಂಪಲ್ ಸುಟ್ಟಿ ಯಾರ ಹರಿಹರ, ಅವ್ರು ಸುಳ್ಳು ಸುಳ್ಳು ಅಪರಾಧ ಹೊರಿಸಿ ಕಡೆಗೆ ಸಿಗಾಕೊಂಡು ಇದಾಯ್ತು. ಈಗ ನೀವು ಹೇಳಿದ್ರು ಹೌದು, ಮೀ ಟು ಅಲ್ಲಿ ಆಗಿರ್ಬೋದು. ಹಾಗೆ ಈಗ ಮಹಾರಾಷ್ಟ್ರದಲ್ಲಿ ಪಾಲ್ಗಾರ್ ಡಿಸ್ಟ್ರಿಕ್ಟ್ ಅಲ್ಲಿ ಇಬ್ರು ಸಾಧನೆಗಳನ್ನ ಸಾಧಿಸಿದಾಗ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಹ್ಯಾಶ್ಟ್ಯಾಗ್ ಆಯ್ತು. ಜಸ್ಟಿಸ್ ಫಾರ್ ಪಾಲ್ಗಾರ್ ಸಾಧು ಮಾಡಿದಾಗ ಇಡೀ ಪ್ರಪಂಚ ಯಾರಿಗೂ ನೋವು ಮಾಡಿದ್ರು, ಯಾರಿಗೂ ನೋವು ಮಾಡಿದ ಸಾಧುಸಿಗೆ ಅವರ ಜಸ್ಟಿಸ್ಗೋಸ್ಕರ ಎದ್ದಿತ್ತಿತ್ತು ಇದೇ ಸೋಷಿಯಲ್ ಮೀಡಿಯಾದಿಂದ. ಲಾಕ್ಡೌನ್ ಅಂತ ಆ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಈ ಸೋಷಿಯಲ್ ಮೀಡಿಯಾ ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂದನೇ ಇಡೀ ಪ್ರಪಂಚ ಗೊತ್ತಾಯಿತು ಅನ್ಯಾಯ ಆಗ್ತಾ ಇದೆ ಹೇಳಿ. ಇದರಿಂದನೇ ಅವರಿಗೆ ಒಂದು ನ್ಯಾಯ ಹೇಳು ಅಥವಾ ನ್ಯಾಯ ಕೊಡಿಸ್ಬೇಕು ಜನ
ಎದ್ನಿಂತಲ್ಲ ಅದು ಇಡೀ ಇದೆ ಸೋಷಿಯಲ್ ಮೀಡಿಯಾದಿಂದ. ಈಗ ನಮಗೆ ಸಿಕ್ಕಿರೋ ಟಾಪಿಕ್ ಟೆಕ್ನಾಲಜಿಯ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್, ಆದ್ರಿಂದ ಸೋಷಿಯಲ್ ಮೀಡಿಯಾ ನಾವು ಮಾತಾಡೋದು ಬೇಡ. ಹಾಗಾಗಿ ನಾನು ಈಗ ಡಿಸ್ಅಡ್ವಾಂಟೇಜ್ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ರೇಡಿಯೋ ವೇವ್ಸ್ ಬರುತ್ತೆ, ರೇಡಿಯೋ ವೇವ್ಸ್ ನ ಈಗ ಆಟಿಕೆಗಳಲ್ಲಿ ಆಮೇಲೆ ವೈಫೈ ಅಲ್ಲಿ ಬಳಸ್ತಾರೆ. ಅದರಿಂದ ಮುಂಚೆ ನಾವು ಎಷ್ಟೊಂದು ಪ್ರಾಣಿ ಪಕ್ಷಿಗಳನ್ನ ತುಂಬಾ ನೋಡ್ಬೋದಾಗಿತ್ತು. ಇದ ಉದಾಹರಣೆ ಗುಬ್ಬಚ್ಚಿ, ಗುಬ್ಬಚ್ಚಿ ಎಲ್ಲಾ ಕಡೆ ನೋಡ್ಬೋದಾಗಿತ್ತು ಮುಂಚೆ ರೇಡಿಯೋ ವೇವ್ಸ್ ನ ಕಂಡಿಡಿಯೋಕ್ಕಿಂತ ಮುಂಚೆ. ಆದ್ರೆ ರೇಡಿಯೋ ವೇವ್ಸ್ ಕಂಡಿಡಿದ ಮೇಲೆ ಗುಬ್ಬಚ್ಚಿ ತುಂಬಾ ಸಂಕುಲನೇ ನಾಶ ಆಗ್ತಾ ಇದೆ. ರೇಡಿಯೋ ವೇವ್ಸ್ ಅಂದ್ರಲ್ಲ ಅದಕ್ಕೀಗ ಒಂದು ಉತ್ತರ ಮಾಡಿದ್ದಾರೆ, ವಿತ್ ವೈರ್ ಕನೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ. ಅದಕ್ಕೇನಂತೀರ? ಅದರ ರೇಡಿಯೋ ವೇವ್ಸ್ ಅಂತ ಬೇಡ ಅಂತೀರಾ? ರೇಡಿಯೋ ವೇವ್ಸ್ ಇಂದ ಎಷ್ಟು ಜೇನು ಪಕ್ಷಿಗಳು ಮುಂತಾದ ಎಷ್ಟೋ ಸಾಯ್ತಿದೆ. ಅದರಲ್ಲಿ ಜೇನು ಒಂದು ಇರ್ಲಿಲ್ಲ ಅಂದ್ರೆ ಏನಿಲ್ಲ. ಎದಕ್ಕಪ್ಪ ಜೇನು ಅಂದ್ರೆ ಹುಡ್ಚೇನ್ ಹುಡ್ಚೇನ್ ಇಲ್ಲ ಮಾನವ ಜನಾಂಗ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಇದ್ ಹೇಳ್ತೀನಿ. ಜಿಯೋದವರು ಈಗ ಮೊದಲು ವೈಫೈ ಎಲ್ಲ ಟವರ್ ಇಂದ ಬರ್ತಿತ್ತು, ಹೌದು. ಈಗ ಜಿಯೋದವರು ವೈರ್ ಕನೆಕ್ಷನ್ ಕೊಟ್ಟು ಆ ಮಾಡೆಮ್ ಇರುತ್ತಲ್ಲ ಮಾಡೆಮ್ ಕನೆಕ್ಷನ್ ಕೊಡ್ತಾರೆ, ಆ ಏರಿಯಾ ಇರುತ್ತಲ್ಲ ಮನಿ ಏರಿಯಾ ಅಷ್ಟಕ್ಕೆ ವೈಫೈ ಹೋಗುತ್ತೆ, ಅಷ್ಟಕ್ಕೆ ನೆಟ್ವರ್ಕ್ ಹೋಗುತ್ತೆ. ಸೊ ದಿಸ್ ಪ್ರಾಬ್ಲಮ್ ಇಸ್ ಸಾಲ್ವ್. ಇಲ್ಲಿ ಇನ್ನೊಂದೇನ್ ಗಮನಿಸ್ಬೇಕು ಅಂದ್ರೆ ಅಂತರ್ಜಾಲದಿಂದ ಚೀನಾದಿಂದ ಹ್ಯಾಕರ್ಸ್ ಪೆಗಾಸಿಸ್ ದಾಳಿ ಮಾಡಿದ್ರು, ಅದರಿಂದ ಗೌರ್ಮೆಂಟ್ಗೆ ಎಷ್ಟು ನಷ್ಟ ಆಯ್ತು? ಸುಮಾರು 133 ಕೋಟಿ ನಷ್ಟ ಆಯ್ತು. ಇದಕ್ಕೇನಂತೀರಾ? ಅದಕ್ಕೋಸ್ಕರ ಇಂಡಿಯಾದ ಸೈಬರ್ ಸೆಕ್ಯೂರಿಟಿ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಅಲ್ಲ, ಮುಂದೆ ಸ್ಟ್ರಾಂಗ್ ಆಗಿರ್ಬೋದು, ಈ 133 ಕೋಟಿ ಲಾಸ್ ಆಯ್ತಲ್ಲ ಅದಕ್ಕೆ ಮಾಡೋದು ಓದೋದು ವಾಪಸ್ ಬರಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಬ್ಬ ಸಂಬಂಧಿಕರು 1 ಲಕ್ಷ ಕಳ್ಕೊಂಡು ಸೈಬರ್ ಸೆಕ್ಯೂರಿಟಿ ಹೋದ್ರು, ಅವರು ಆ ಕಳ್ಳನ್ ಹುಡುಕಿ 1 ಕೋಟಿ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, 1 ಕೋಟಿ ದುಡ್ಡು, 1 ಲಕ್ಷ ಕಳ್ದು ಹೋಯಿತು, 1 ಕೋಟಿ ಬಂದಿದೆ ವಾಪಸ್. ಹೀಗೆ ಈಗ ನಾವು ಸ್ಟ್ರಾಂಗ್ ಮಾಡಿಕೊಂಡು ವಾಪಸ್ ತರಕ್ಕಾಗಲ್ಲ, ಆಗ್ಬೋದಲ್ಲ? ಯಾರು ಮಾಡಿದ್ದು ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೂ ಸತ್ಯ ಗೊತ್ತಾಗುತ್ತೆ. ಈಗ ಸಾವಲ್ಲ ದುಡ್ಡು ಅಂತ ಹೇಳಿದ್ವಿ, ರೇಡಿಯೋ ವೇವ್ಸ್ ಇಂದ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತಿದೆಯಲ್ಲ, ಅದು ಸಾವಲ್ಲ. ಇನ್ನು ಮಕ್ಕಳ ವಿಷಯ ಬರೋದಾದ್ರೆ ಫೋನ್ ಇಂದ ಬ್ಲೂ ರೇಡಿಯೇಷನ್ ಹೊರಬರ್ತಾರೆ, ಅದರಿಂದ ತಲೆನೋವು ಆತರ ಬ್ರೈನ್ ಟ್ಯೂಮರ್ ಆತರ ಎಲ್ಲ ರೋಗ ಬರ್ತದೆ. ಇದರಿಂದ ಆಮೇಲೆ ಪಬ್ಜಿ ಫ್ರೀ ಫೈರ್ ಅಂತದೆಲ್ಲ ಆಡಿ, ಒಂದು ಎಕ್ಸಾಂಪಲ್ ಇದೆ, ಮಧ್ಯಪ್ರದೇಶದಲ್ಲಿ 16 ವರ್ಷದ ಹುಡುಗ ಒಬ್ಬ ಪಬ್ಜಿ ಆಡ್ತಾ ಇದ್ದ, ಅವ್ರ ಅಪ್ಪ ಟೀಚರ್ ಆಗಿದ್ರು ಸ್ಕೂಲಲ್ಲಿ, ಅವ್ರ ಅಪ್ಪ ಪಬ್ಜಿ ಆಡ್ಬೇಡ ಸಾಕು ಅಂತ ಮೊಬೈಲ್ ಕಿತ್ಕೊಂಡ್ರು. ಅವನೇನ್ ಮಾಡ್ದ, ಮನೆಯಲ್ಲಿದ್ದಂತ ಇಲಿ ಪಾಯ್ಸನ ತಿಂದು ಸತ್ತೋದ, ತಿಂದು ಸತ್ತೋದ. ಇದಕ್ಕೇನಂತೀರಿ? ನೋಡಿ, ಇಂತ ಗೇಮ್ಗಳಿಂದ ಎಷ್ಟೋ ಜೀವಕ್ಕೆ ಹಾನಿಯಾಗಿ ಅಡಿಕ್ಟ್ ಆಗಿ ಮಕ್ಕಳು ಸಾಯ್ತಾವ್ರೆ. ನಾನ್ ಪಬ್ಜಿ ಬಗ್ಗೆ ಒಂದು ಕವನ ಮಾಡಿದ್ದೀನಿ, ಪ್ರೇಕ್ಷಕರು ವಾವ ಅನ್ಬೇಕು. ಮಕ್ಕಳು ಆಡುತ್ತಾರೆ ಪಬ್ಜಿ, ಮಕ್ಕಳು ಆಡುತ್ತಾರೆ ಪಬ್ಜಿ, ಮುಂದೆ ಮಾಡುತ್ತಾರೆ ಸಬ್ಜಿ ಸಬ್ಜಿ ಸಬ್ಜಿ. ಹಲೋ, ಪಬ್ಜಿ ಮತ್ತು ಫ್ರೀ ಫೈರ್ ಆಡೋದೇನು ಇದಲ್ಲ, ಅಡಿಕ್ಟ್ ಆಗೋದಲ್ಲ,
24 ತಾಸು ಹಿಡಿದು ಎಡಿಟ್ ಆಗ್ತಾರಲ್ಲ ಅದೇ ಮೂಲದಲ್ಲಿ ಇರ್ತಾರಲ್ಲ ಅದು ತಪ್ಪು. ಇದಕ್ಕೆ ನೀವೇನಂತೀರಿ? PUBG and Free Fire, let's talk about something outside this planet. If I have to talk about space travel, we have been sending rockets and satellites to space. All these satellites and space shuttles have been giving out some kind of waste. These waste have been settled around, orbiting around our Earth. This is called space waste. It, because of this, not just our planet, but even our space is being polluted. Also, we are trying to mine and build factories on other planets, live on Mars, all this. Okay, Aditya. So, your point is that space pollution is happening. So, to solution for this, NASA has introduced a program or initiative in which 20% of the waste, which is now produced by this year, has now, by next year, it would be returned. It would return back to Earth, or it would, they would use some technology which would reactivate that shuttle and get used or send them to other planets and bring them back without being a waste. One thing. Second thing, you mentioned about the factories on other planets. Mining on other planets. It's not yet happening. It's going to happen is what people are talking about. It's people talking, so there's no... There is already space shuttles being built for that purpose. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಪರಮಾಣು ಅನ್ನೋ ಋಷಿ ಮುನಿ ಆವಾಗ್ಲೇ ಹೇಳಿದ್ರು ಏನಂತ ಒಂದು ಕಣನ ಇನ್ನು ಮುಂದೆ ಭಾಗ ಮಾಡಬಾರ್ದು ಅಂತ ಅಂದ್ರೆ ಒಂದು ಕಣನ ಅದಕ್ಕಿಂತ ಜಾಸ್ತಿ ಭಾಗ ಮಾಡಬಾರ್ದು ಅಂತ ಭಾಗ ಮಾಡಿದ್ರೆ ವಿಶ್ವದಲ್ಲಿ ಅಪಘಾತ ಸಂಭವಿಸ್ತದೆ ಅಂತ ಆದ್ರೆ ಈಗಿನ ಸಂಶೋಧಕರು ಏನ್ ಮಾಡಿದ್ರು ಕೇಳಲಿಲ್ಲ ಅವ್ರನ್ನ ಮಾತ್ರ ಕೇಳದೆ ಸಂಶೋಧನೆ ಮಾಡಿ ನ್ಯೂಕ್ಲಿಯರ್ ಫ್ಯೂಷನ್ ಮಾಡಿ ಬಾಂಬ್ ಕಂಡಿಡಿದ್ರು ಏನಂತ ಲಿಟಲ್ ಬಾಯ್ ಪ್ಯಾಕ್ಮ್ಯಾನ್ ಅಂತ ಬಾಂಬ್ ಕಂಡಿಡಿದ್ರು ಆ ಬಾಂಬ್ನ ಜಪಾನ್ ಅಂತ ಹಿರೋಶಿಮಾ ನಾಗಾಸಾಕಿಯಲ್ಲಿ ಹಾಕೋರು ಹಾಕಿ ಸಾವಿರಾರು ಜನ ಸತ್ರು ಈಗಲೂ ಅಲ್ಲಿ ಹುಟ್ಟುವಂತ ಮಕ್ಕಳು ಏನಾಗಿರ್ತಾರೆ ಅಂಗವಿಕಲರಾಗಿ ಹುಟ್ಟಿರ್ತಾರೆ ಇದಕ್ಕೇನಂತೀರಿ? ಫಸ್ಟ್ ಆಫ್ ಆಲ್ ಯಾವಾಗ ಮಾತಾಡಿದ್ರೆ ಅಟೋಮಿಕ್ ಬಾಂಬ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಅಟೋಮಿಕ್ ಬಾಂಬ್ಗೆ ಆಲ್ರೆಡಿ ವರ್ಲ್ಡ್ ಈಗ ನಾವು ಅಟೋಮಿಕ್ ಬಾಂಬ್ ಯೂಸ್ ಮಾಡಂಗಿಲ್ಲ ಅಂತ ಡಿಸೈಡ್ ಮಾಡಿದೆ ಆಯ್ತಾ. ಈಗ ಸಮಯದ ಆಘಾತ ಇರುವುದರಿಂದ ಅಭಾವ ಇರುವುದರಿಂದ ಸಾಕಷ್ಟು ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ ಅದಕ್ಕೆ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದರಲ್ಲೇ ಹೋಗ್ಬಿಡುತ್ತೆ ಟೈಮ್. ಟೆಕ್ನಾಲಜಿಯಿಂದ ನಮಗೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಫಾರ್ ಎಕ್ಸಾಂಪಲ್ ವಾಲ್ಕನೋಸ್ ಡೀಪ್ ಸೀ ಮತ್ತೆ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಅಂಟಾರ್ಟಿಕ್ ಅಲ್ಲಿ ಅಲ್ಲಿ ಎಕ್ಸ್ಪೆಡಿಷನ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡುವಂತ ಅವಕಾಶ ಮಾಡಿದೆ. ಇದೊಂದು ಪಾಯಿಂಟ್ ನಮ್ಮ ಟೆಕ್ನಾಲಜಿ ಏನೋ ಪಾಸಿಬಲ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಮಾತಾಡ್ಬೇಕು, ಸುಮ್ಮನೆ ಟೀಮ್ ಅನ್ನ ರೆಪ್ರೆಸೆಂಟ್ ಮಾಡೋ ಕೂತ್ಕೊಂಡಿರೋದಲ್ಲ, ಪ್ರತಿಯೊಬ್ಬರು ಕೂಡ ಮಾತಾಡ್ಬೇಕು ಟೀಮ್ ಅಲ್ಲಿ. ಅಮೋಘ್ ಟೀಮ್ ಈಗ ಟೆಕ್ನಾಲಜಿಯಿಂದ ಬಾಧಕವೇ ಹೆಚ್ಚು ಅಂತಾನೆ ಹೇಳ್ತಾ ಇದೆ. ಆದ್ರೆ ಸಮಂತ್ ದರ್ಶನ್ ಟೀಮ್ ಏನ್ ಹೇಳ್ತಾ ಇದೆ ಅಂದ್ರೆ ಟೆಕ್ನಾಲಜಿಯಿಂದ ಒಳ್ಳೆ ಏನು ಅಡ್ವಾಂಟೇಜಸ್ ಜಾಸ್ತಿ ಅಂತ. ಈಗ ನಾವು ಬಾಧಕನೇ ಜಾಸ್ತಿ ಅಂತ ಹೇಳಿ ಟೆಕ್ನಾಲಜಿ ಇಲ್ಲೇ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಈಗಲೂ ಚಿಮ್ನಿ ದೀಪದಲ್ಲೇ ಕುತ್ಕೊಂಡು ಓದಿನಿ ಅಂದ್ರೆ ನೀವೇ ಏನ್ ಮಾಡ್ತೀರಿ? ಅವಾಯ್ಡ್ ಮಾಡ್ತೀರಿ, ಚಾಪೆ ಮೇಲೆ ಮಲ್ಗೋಕೆ ಅವಾಯ್ಡ್ ಮಾಡ್ತಾ ಇರ್ತೀರಿ. ಈಗ ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಏನ್ ಬೇಕು? ಎರಡರ ಸಮನ್ವಯತೆ ನಮಗೆ ಬೇಕಾಗತ್ತೆ. ಅಂದ್ರೆ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಕೂಡ ಪರಿಸರಕ್ಕೆ ಬಾಧೆ ಆಗದೆ ಇರುವಂಗೆ ಬದುಕೋದನ್ನ ನಾವು ಕಲಿಬೇಕು. ಎರಡರಲ್ಲಿ ಸಮನ್ವಯತೆ ಬೇಕು ನಮ್ಗೆ. ಈಗ ಸ್ಪೇಸ್ ಅಲ್ಲಿ ಸ್ಪೇಸ್ ವೇಸ್ಟ್ ಆಗಿರ್ಬೋದು ಅಥವಾ ನಾರ್ಮಲ್ ಭೂಮಿಯಲ್ಲೇ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನೀವ್ ಇಮ್ಯಾಜಿನ್ ಏನ್ ಮಾಡ್ಕೊಳ್ತಿರೋ, ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆದ್ರೆ ಒಳ್ಳೇದು ಅಂತ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಏನ್ ಮಾಡ್ಬೇಕು ಇನ್ವೆಂಟರ್ಸ್ ನೀವ್ ಆಗ್ಬೇಕು. ಸೊ ಎರಡೂ ಕೂಡ ಬೇಕು ಬದುಕಿಗೆ. ಅಂದ್ರೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೇಕು, ಅದರ ದುಷ್ಪರಿಣಾಮವನ್ನ ತಡೆಯುವಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
धन्यवाद। हरे राम। श्रीमद् जगद्गुरु शंकराचार्य श्री श्री राघवेश्वर भारती महास्वामी चरणारविंदगळिगे शिर साष्टांग नमस्कारगळु। ಇದೀಗ ನಾವು ಮಾನವನ ಜೀವನ ಪದ್ಧತಿ ಅಂದು ಮತ್ತೆ ಎಂದು ಅನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಅನ್ನುವಂತಹ ಅನ್ನೋದಕ್ಕಿಂತ ನಾವು ಸಂಭಾಷಣೆ ರೂಪದಲ್ಲಿ ಮಾಡ್ತಾ ಇದ್ದೇವೆ. ನಾವು ಮಾನವನ ಜೀವನ ಪದ್ಧತಿ ಅಂದು ಅನ್ನುವಂತಹ ವಿಷಯವನ್ನು ತೆಗೆದುಕೊಳ್ತೇವೆ. ಹಾಗೆ ಇನ್ನು ಉಳಿದವರು ಮಾನವನ ಜೀವನ ಪದ್ಧತಿ ಇಂದು ಅನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದೀಗ ನಾವು ಸಂಭಾಷಣೆಯನ್ನ ಪ್ರಾರಂಭ ಮಾಡ್ತೇವೆ. ಕಮಲಕ್ಕ ಲಕ್ಷ್ಮಕ್ಕ, ನನಗಿವತ್ತು ನನ್ನ ಮೊಮ್ಮಕ್ಕಳು ಬರ್ತಾರೆ ಅಂತ ತುಂಬಾ ನೆನಪಾಗ್ತಾ ಇದೆ ಕಣೆ. ಹೌದು, ನಮಗೂ ಸಹ ಇವತ್ತು ಹಾಗೆ. ಹಾ ಹೌದೌದು, ನಾನು ಮೊನ್ನೆ ಮಾತ್ರ ಅವರಿಗೆ ಫೋನ್ ಮಾಡಿದ್ದೆ. ಅವರು ಇವತ್ತು ಹಬ್ಬಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಕೆಲಸದ ಒತ್ತಡ ಇದ್ರೆ ಬರಕ್ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ನನ್ಗನ್ಸ್ತಾ ಇದೆ ಅವ್ರು ಇವತ್ತು ಬರ್ತಾರೆ ಅಂತ. ಅದಕ್ಕಾಗಿ ನಾನು ನೋಡು ಹೊಸ ಸೀರೆ ಎಲ್ಲ ಉಟ್ಕೊಂಡು ಬಂದ್ಬಿಟ್ಟಿದ್ದೆ. ನಾನು ಅಷ್ಟೇ ಶಾಂತಕ್ಕ, ನಾನಂತೂ ನನ್ನ ಮೊಮ್ಮಗಳನ್ನ ನೋಡಿ ಎರಡು ವರ್ಷ ಆಗೋಯ್ತು. ಇವತ್ತಾದ್ರೂ ಬಂದ್ರೆ ಸಾಕು. ಹಾ ಹೌದು, ಅವರೆಲ್ಲ ವಿದೇಶದಲ್ಲಿದ್ದಾರೆ. ನನಗಂತೂ ನಿನ್ನೆ ರಾತ್ರಿ ಪೂರಾ ಅವ್ರದೇ ನೆನಪು, ಇವತ್ ಬೆಳಿಗ್ಗೆನೋ ಅವ್ರದೇ ನೆನಪು, ಪ್ರತಿಯೊಂದ್ರಲ್ಲೂ ಅವ್ರದೇ ನೆನಪಪ್ಪ. ನನಗೂ ಅಷ್ಟೇ ಶಾಂತಕ್ಕ. ಅರೆ ಮೊಮ್ಮಕ್ಕಳು ಬಂದೇ ಬಿಟ್ರು ನೋಡು, ನಾವು ಹೇಳ್ತಾ ಇದ್ವಿ ನಿಮ್ಗೆ 100 ವರ್ಷ ಆಯಸ್ಸು ನೋಡಿ. ಏನಜ್ಜಿ ಆರಾಮಾಗಿದ್ರ? ಏನ್ ಆರಾಮೋ ಏನೋ, ನೀವ್ ಆರಾಮಿದ್ದೀರಾ? ಹಾ ನಾವಂತೂ ಚೆನ್ನಾಗಿದ್ದೀವಿ. ಹಾ ಹೌದೌದು, ನೀವು ಚೆನ್ನಾಗಿರ್ತೀರ ಬಿಡಿ. ನೀವು ವಿದೇಶದಲ್ಲಿರ್ತೀರಿ, ಯಾವಾಗ ನೋಡ್ರು ಕೆಲ್ಸ ಅದು ಇದು, ಆಫೀಸ್ ಕೆಲ್ಸ ಆ ಕೆಲ್ಸ ಈ ಕೆಲ್ಸ ಹೇಳ್ತಾನೆ ಇರ್ತೀರಿ. ನಮ್ಗಂತೂ ನಿಮ್ಗ್ ನೋಡ್ಬೇಕು ಅಂದ್ರು ಬರಕ ನೋಡಕ್ಕಾಗಲ್ಲ. ಒಂದು ಫೋನ್ ಮಾಡ್ತೀರಾ ಅದೂ ಇಲ್ಲ. ಏನಪ್ಪ ಅದಕ್ಕೆ ತಾನೇ ಈಗ ಬಂದಿರೋದು, ಅಷ್ಟ್ ಕೆಲ್ಸ ಇದ್ರು ಬಿಡು ಮಾಡ್ಕೊಂಡ್ ಬಂದಿದೀವಿ ನಿಮ್ಗೋಸ್ಕರ ತಾನೇ. ಹಾ ಹೌದೌದು, ಇಂತ ಮಾತಿಗೆ ನೀವ್ ಕಮ್ಮಿ ಇಲ್ಲ ಬಿಡಿ. ಹಾ ಹೌದೌದು, ಇದೇನಿದು ನೀವೆಲ್ಲ ಇವತ್ತು ಸೀರೆ ನೋಡ್ಕೊಂಡ್ ಬಂದ್ಬಿಟ್ಟಿದಿರಲ್ಲ, ಹಬ್ಬ ಅಲ್ವಾ ಅದಕ್ಕೋಸ್ಕರ. ಓಹೋ ಅಲ್ಲ, ಇವತ್ತು ಬೆಳಿಗ್ಗೆ ನೋಡೋದೇ ಮರ್ತು ಬಿಟ್ಟೆ. ಸೂರ್ಯನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದ್ನ? ಏನೋಪ್ಪ ನಿನಗೆ ಏನಿಸ್ತಾ ಇದೆ? ಭಾರಿ ಲಕ್ಷಣ ಕಾಣ್ತಾ ಇದ್ದಾರಲ್ಲ ಇವತ್ತು. ಹಾ ಹೌದೌದು, ಸೀರೆ ಹೆಣ್ಮಕ್ಳಿಗೆ ಲಕ್ಷಣ ನೋಡು ನೋಡು ಎಷ್ಟು ಚೆನ್ನಾಗ್ ಕಾಣ್ತಾ ಇದಾರೆ ಅಲ್ಲೋ ವಿದೇಶದಲ್ಲೋ. ದೇವ್ರೆ, ಅವ್ರ ಬಟ್ಟೆ ನೋಡಿದ್ರೆ ಮತ್ತೆ ಮಾತಾಡೋದೇ ಇಲ್ಲ. ಹಾ ನಾನು ಮೊನ್ನೆ ಪೇಟೆಗೆ ಹೋಗಿದ್ದೆ, ಹಾ ಅಲ್ಲಿ ಒಂದಿಷ್ಟ್ ಜನ ಇಷ್ಟಿಷ್ಟೇ ಗಿಟ್ಟ ಗಿಟ್ಟ ಡ್ರೆಸ್ ಹಾಕೊಂಡಿದ್ರು. ಅದು ಬೇಡ, ಆ ಪ್ಯಾಂಟು ಎಲ್ಲಾ ವರ್ಕ್ ವರ್ಕ್ ಪ್ಯಾಂಟ್ ಅಲ್ಲ, ಅವರಿಗೆ ಬಟ್ಟೆ ಹೊಲ್ಕೊಳಕ್ ಒಂದು ಸಮಯನೂ ಇಲ್ವಾ ಅಂತ. ಅಯ್ಯೋ ಅಜ್ಜಿ, ಫ್ಯಾಷನ್ ಅದು. ಏನ್ ಫ್ಯಾಷನ್ನೋ ಏನ್ ಕತೆನೋ, ನಮ್ಗಂತೂ ಹೋಗಿದ್ದಪ್ಪ. ನನ್ಗೆ ಹೆಚ್ಚು ವಿಶೇಷತೆ ಕಾಣಿಸಿಲ್ಲ, ನಮ್ಮೂರ್ ಹೊಳೆನು ಅದು ಒಂದೇ ತರ ಕಾಣಿಸ್ದಪ್ಪ. ಆದ್ರೆ ಒಂದೇನಂದ್ರೆ ಅಲ್ಲಿ ಏನ್ ಗೊತ್ತಾ, ಗಂಡ್ ಮಕ್ಳಿಗೂ ಹೆಣ್ಮಕ್ಳಿಗೂ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಯಾರ್ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಈಗಿನ ಕಾಲ ಏನು ಏನ್ ಕತೆನೋ. ಹಾ ನೀನು ಹಂಗಂದ್ಮೇಲೆ ನನ್ಗೊಂದು ಕಥೆ ನೆನ್ಪಾಯ್ತು. ಕಥೆನಾ? ನೋಡ್ ನೋಡು, ನಾವು ಕತೆ ಹೇಳ್ತೀವಿ ಅಂದ್ರೆ ಅವ್ರ ಮುಖ ಸಣ್ಣದಾಗ್ಬಿಡತ್ತೆ. ಸರಿ ಸರಿ ಹೇಳಿ. ನಿಮ್ಗೆ ಕತೆ ಇಷ್ಟ ಇಲ್ಲ ಅಂದ್ರೆ ಅದರ ಸಂದೇಶವನ್ನ ಹೇಳ್ತೇವೆ. ಹಿಂದೆ ಮಹಾಭಾರತದಲ್ಲಿ ಕೃಷ್ಣ ಹೇಳಿದ್ದ ಏನಂತ ಅಂದ್ರೆ, ಕಲಿಯುಗದಲ್ಲಿ ಸ್ತ್ರೀ ಪುರುಷರಲ್ಲಿ ಯಾವುದೇ ರೀತಿಯಂತಹ ವ್ಯತ್ಯಾಸಗಳು ಕಾಣೋದಿಲ್ಲ, ಅದು ಬಟ್ಟೆಯಲ್ಲಾಗಿರ್ಬೋದು ವರ್ತನೆಯಲ್ಲಾಗಿರ್ಬೋದು ಅಂತ. ಇದಕ್ಕೆಲ್ಲ ಹಿಂದಿನ ಕಾಲನೇ ಸಾಕ್ಷಿ. ಅದಕ್ಕೆ ಈಗ ಎಲ್ಲ ಸ್ವತಂತ್ರವಾಗಿ ಹೆಣ್ಮಕ್ಳೆಲ್ಲ ಒಂದೇ ಲೆವೆಲ್ ಇರೋದು. ಏನೋಪ್ಪ ನೀವೆಲ್ಲ ಏನೇನೋ ಹೇಳಿ.
ನಿಮ್ಗೂ ಅರ್ಥ ಆಗ್ತಿಲ್ಲ. ಅಲ್ಲಿ ಕೂತವರ್ಗಾದ್ರೂ ಅರ್ಥ ಆಗ್ತಿದ್ಯೋ ಇಲ್ವೋ ಏನು ಯಾರಿಗೆ ಗೊತ್ತು? ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ನೋಡು ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ನೀವು ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ಲ. ಅಷ್ಟಿದ್ರೆ ಸಾಕು. ಹೌದು ಹೌದು, ನಾನು ಅಲ್ಲಿ ಹಿಟ್ಟನ್ನ ಹಿಟ್ಟು ಮಾಡಿಬಿಟ್ಟು ಬಂದಿದ್ದೆ, ಯಾಕೆಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ಅಂತ. ಅದೀಗ ಒಣಗೋಯ್ತೋ ಏನು? ನೀವ್ ಮಾಡ್ತಿರಲ್ಲ ಅದಕ್ಕೆ ಇಷ್ಟು ಇಷ್ಟು ದೊಡ್ಡ ರೊಟ್ಟಿ, ಅದೆಲ್ಲ ನಮಗ್ ಮಾಡೋಕ್ ಬರಲ್ಲ. ಅದೇ ನೀವ್ ಹೀಗೆ ಹೇಳ್ಕೊಂಡು ತಿಂತಿರಲ್ಲ, ಅದು ಪಿಜ್ಜಾ ಅಲ್ಲ ಪಿಜ್ಜಾ. ಒಂದ್ ಅಕ್ಷರದ ವ್ಯತ್ಯಾಸ ಆದ್ರೂ ಇಡೀ ಸೆಂಟೆನ್ಸ್ ಹಾಳಾಗೋಗುತ್ತೆ. ನಿಮ್ ಸಂಸ್ಕೃತ ಅಲ್ಲಿಲ್ವಾ ಹಾಗೆ ಇದು? ಏನೋ ನಮ್ ಸಂಸ್ಕೃತ ಅಂತೂ ಹಾಗಲ್ಲ, ಏನೋ ಹಿಂಗು ಹಿಂಗು ಹಿಂಗಿನ್ ಮಾಡ್ತಾರ ಅಂತ ಭಾಷೆ. ಹಿಂಗು ಏನ್ ಹಿಂಗು? ಅದೇ ನೀವ್ ಮಾತಾಡ್ತಿರಲ್ಲ ಹಿಂಗು. ಅಯ್ಯೋ ಅಜ್ಜಿ ಅದು ಇಂಗ್ಲಿಷ್. ಹಾ ಅದೇ ಅದೇ. ಹಾ ನಾವು ಆಗೆಲ್ಲ ರೊಟ್ಟಿ ಎಲ್ಲ ತಿಂತಿದ್ವ, ರೊಟ್ಟಿ ಎಲ್ಲ ಮಾಡ್ತಿದ್ವಿ. ಈಗ ನೀವು ರೊಟ್ಟಿ ಅಂತ ಹೆಸರು ಹೇಳಿದ್ರೆ ಮುಖ ಸಣ್ಣ ಮಾಡ್ತೀರಿ. ಯೋ ದೇವ್ರೆ, ನಮ್ಗಂತೂ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಕೋಪ ಬರತ್ತಪ್ಪ. ಆಗಿನ ಕಾಲದಲ್ಲಿ ರೊಟ್ಟಿ ಮತ್ತೆ ರಾಗಿ ಮುದ್ದೆ ಮಾಡ್ಕೊಂಡು ತಿಂತಿದ್ವಿ, ಅದರಿಂದ ನಾವು ಗಟ್ಟಿ ಮುಟ್ಟಾಗಿರ್ತಿದ್ವಿ. ನೀವು ಈಗಿನ ಕಾಲದಲ್ಲಿ ಅದೇ ಅದೇನೋ ಅಂದ್ರಲ್ಲ ಪಿಜ್ಜಾನೋ ಅಜ್ಜನೋ, ಅದ್ರ ನೀವು ಕಂಡು ಈ ರೀತಿ ಆಗಿದ್ದಾರೆ, ಒಂದು ಒಳ್ಳೆ ಹಿಡಿ ಕಟ್ಟಿ ತರ ಆಗಿದ್ದಾರೆ. ಅದೇನೋ ಮಸಾಜ್ ಕಳಿಸ್ತಾನೇ ಇರ್ತಾರೆ, ಆ ಫೋನಲ್ಲಂತೂ ಮಸಾಜೇ ತುಂಬ
ಹೆಜ್ಜೆ ಇಡೋಕೂ ಜಾಗ ಇಲ್ಲ ಅಂತೀನಿ. ಹೋದ್ರೆ ಏನೋ ಮೂರು ಬೆಳಕು ಬರ್ತಿತ್ತು, ಒಂದು ಕೆಂಪು ಬೆಳಕು, ಇನ್ನೊಂದು ಹಳದಿ ಬೆಳಕು, ಇನ್ನೊಂದು ಹಸಿರು ಬೆಳಕು. ಕೆಂಪು ಬೆಳಕು ಬಂದ ತಕ್ಷಣ ಎಲ್ಲರೂ ಬೈಕ್ ನಿಲ್ಸ್ಕೊತಾರೆ, ಏನ್ ಕೂದಲು ಕನ್ನಡಿ ಹೊಡ್ಕೊಂಡು ಹೀಗ್ ಮಾಡ್ಕೋತಾರೆ, ಹೀಗ್ ಮಾಡ್ಕೋತಾರೆ, ಹೀಗ್ ಮಾಡ್ಕೋತಾರೆ, ಹೀಗ್ ಮಾಡ್ಕೋತಾರೆ. ಅದ್ ಏನ್ ಮಾಡ್ತಾರೋ, ಎಲ್ಲಾರು ಹೋಗಿ ಹೋಗಿ ಕನ್ನಡಿ ನೋಡ್ತಾರಪ್ಪ, ಏನ್ ಮಾಡ್ತಾರೋ ಏನ್ ಕತೆನೋ. ಅಜ್ಜಿ, ಅದು ರೋಡ್ ಲೈಟ್ ಅಲ್ಲ, ಅದು ಟ್ರಾಫಿಕ್ ಲೈಟ್. ಈಗ ಟ್ರಾಫಿಕ್ ಲೈಟ್ ಇರ್ಲಿಲ್ಲ ಅಂದ್ರೆ ಸುಮಾರಷ್ಟು ಆಕ್ಸಿಡೆಂಟ್ ಆಗ್ತಿತ್ತು, ಅದರಿಂದ ಎಷ್ಟೋ ಜೀವಗಳು ಹೋಗ್ತಿತ್ತು. ಈಗ ಟ್ರಾಫಿಕ್ ಲೈಟ್ ಇಂದ ನಾವು ಜೀವಗಳನ್ನೆಲ್ಲ ಉಳಿಸಬಹುದು. ಅದರಿಂದ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ. ಅದೇ ನಾವು ಹೇಳ್ತಿರಲ್ಲ ಕೆಂಪ್ ಲೈಟ್ ಕೆಂಪ್ ಲೈಟ್ ಅಂತ, ಅದು ಆ ಕಡೆ ಎಲ್ಲಾ ವಾಹನಗಳನ್ನು ನಿಲ್ಲಿ ಅಂತ ಸೂಚಿಸುತ್ತೆ. ಅದೇನೋ ಹೇಳದಲ್ಲ ಹಳದಿ ಲೈಟ್ ಹಳದಿ ಲೈಟ್ ಅನ್ಕೊಂಡು, ಅದು ನೀವು ಇನ್ನು ಸ್ಟಾರ್ಟ್ ಮಾಡಿ ಇನ್ನು ಮುಂದೆ ಹೋಗ್ಬೋದು ಅಂತ ಸೂಚಿಸುತ್ತೆ. ಮತ್ತೆ ಅದೇನೋ ಹೇಳಿದ್ರಲ್ಲ ಹಸಿರು ಲೈಟ್ ಅಂತ, ಅದು ಗಾಡಿ ಮುಂದೆ ಹೋಗ್ಲಿ ಅಂತ ಸೂಚನೆ, ಮುಂದೆ ಹೋಗ್ಬೋದು ಅಂತ. ಇದರಿಂದ ಏನ್ ಲಾಭ ಇದೆ? ಜೀವ ಎಲ್ಲ ಬದುಕು ಆಕ್ಸಿಡೆಂಟ್ ಆಗೋದು ನಾವು ತಡಿಬಹುದಲ್ವಾ? ಓ ಹೌದಾ, ಏನೋ ಒಂದ್ ಇದೊಂದು ಒಳ್ಳೆ ಕೆಲಸ ಮಾಡಿದೀರಾ ನೋಡಿ, ನನಗೆ ಇದೊಂದು ಇಷ್ಟ ಆಯ್ತು. ಪೂರ್ವಜರ ಜೀವನ ಪದ್ಧತಿಯಂತೆ ಬದುಕೋದು ಹೇಗೆ, ಮತ್ತೆ ಈಗಿನ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡವರ ಬದುಕು ಯಾವ ರೀತಿ ಇರ್ತದೆ ಅನ್ನೋದನ್ನ ಹಾಸ್ಯ ಮಿಶ್ರಿತವಾದ ಸಂಭಾಷಣೆಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಇದರಲ್ಲಿ ಏನು ಅಂದ್ರೆ ಅವಾಗಿನ ಜೀವನ ಕ್ರಮ ಹೇಗಿತ್ತು ಹೇಳೋದನ್ನು ಸ್ವಲ್ಪ ನೀವು ತಿಳಿಸ್ಕೊಡ್ಬೋದಿತ್ತು. ಆಹಾರ ಕ್ರಮ ಹೇಗಿತ್ತು, ಅವ್ರು ಬದುಕುವ ರೀತಿ ಹೇಗಿತ್ತು, ಅವರ ದಿನಚರಿ ಹೇಗಿತ್ತು, ಮತ್ತೆ ಈಗಿನವರ ದಿನಚರಿ ಯಾವ ರೀತಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅದನ್ನ ನೀವು ಸ್ವಲ್ಪ ತಗೊಳ್ಬಹುದಿತ್ತು ಇದರಲ್ಲಿ. ಆದ್ರೂ ಕೂಡ ಈಗಿನ ದಿನಚರಿಯನ್ನ ಫಾಲೋ ಮಾಡ್ಕೊಂಡು ಅಥವಾ ಈಗಿನ ಆಹಾರ ಪದ್ಧತಿ ಜೀವನ ಪದ್ಧತಿಯಿಂದ ಯಾವ ಮೂಲವನ್ನ ಬಿಟ್ಟು ಸುಮ್ಮನೆ ಮೇಲಿನ ಮೇಲೆ ಟೆಕ್ನಾಲಜಿಗೋ ಮತ್ತಾವುದಕ್ಕೋ ಅಡಿಕ್ಟ್ ಆಗಿ ಏನು ಯಾವ್ದನ್ನ ತಿಳ್ಕೊಳ್ಬೇಕು ಅದನ್ನ ತಿಳಿಯೋದು ಬಿಟ್ಟು ಬಾಳ್ತಾ ಇದ್ದೀರೋ ಹೇಳೋದನ್ನ ಕೂಡ ಒನ್ ಟೀಮ್ನವರು ಮಹತಿ ಆನ್ ಟೀಮ್ನವರು ತೋರಿಸ್ಕೊಟ್ರು. ಶ್ರೀನಿಧಿಯವರು ಮೊದ್ಲಿನ ಕಾಲದಲ್ಲೆಲ್ಲ ನಾವು ಹೇಗೆ ಬದುಕ್ತಿದ್ವಿ, ಎಷ್ಟು ಆರಾಮಾಗಿ ಸಂತೋಷವಾಗಿರ್ಬೋದಿತ್ತು ಅನ್ನೋದನ್ನ ಹೇಳಿದ್ರು. ಬಟ್ ಎರಡೂ ಕೂಡ ನಮ್ಗೆ ಬೇಕು ಅಂದ್ರೆ ಆವಾಗಿನ ಜೀವನ ಪದ್ಧತಿಯಲ್ಲಿರುವಂತಹ ಒಳ್ಳೆ ಅಂಶಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ಈಗಿನ ಪರಿಸರಕ್ಕೆ ಅನುಗುಣವಾಗಿ ಬದುಕೋದನ್ನು ನಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ನಾವು ಬದುಕಬೇಕು ಅಂದ್ರೆ ನಮ್ಗೆ ಈಗ ಪ್ರಸ್ತುತ ಇರುವಂತಹ ರೀತಿ ನೀತಿಗಳು ಕೂಡ ಅವಶ್ಯಕವಾಗಿರ್ತದೆ. ಇದೆರಡೂ ಕೂಡ ಎಲ್ಲ ಮುಂದೆ ಪ್ರಸ್ತುತಪಡಿಸಿರುವಂತಹ ಶ್ರೀನಿಧಿ ಮತ್ತೆ ಮಾತಿ ಆಂಟಿಗೆ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ ಮೊದಲನೇದಾಗಿ ಹಳ್ಳಿ ಜೀವನ ಮತ್ತೆ ನಗರ ಜೀವನದ ಬಗ್ಗೆ ಮಾತಾಡಿದವರು ಕೂಡ, ಹಳ್ಳಿಯಲ್ಲಿ ಶುದ್ಧತೆ ಇದೆ, ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಾರೆ, ಆಹಾರವನ್ನ ಬೆಳೆಯಲಿಕ್ಕೆ ಹಳ್ಳಿಯೇ ಬೇಕು, ಈ ರೀತಿಯೆಲ್ಲ ಹಳ್ಳಿ ಬಗ್ಗೆನೆ ಹೇಳಿದ್ರು. ನಗರದವರು ಬೇಕಾದಾಗ ಫೆಸಿಲಿಟಿ ಸಿಗತ್ತೆ, ಅದರಿಂದಾಗಿ ನಾವು ಯಾರನ್ನೂ ಕೂಡ ಡಿಪೆಂಡ್ ಆಗ್ಬೇಕಾಗಿಲ್ಲ ಅನ್ನೋದನ್ನ ಹೇಳಿದ್ರು. ಎರಡೂ ಕೂಡ ನಮ್ಮ ಜೀವನಕ್ಕೆ ಬೇಕು, ಯಾಕಂದ್ರೆ ಈಗ ಇತಿಮಿತಿ ಅರಿತು ನಾವು ಬಾಳಿದ್ರೆ ಅದು ನಮ್ಮ ಬದುಕಿಗೆ ಹಿತ ಆಗುತ್ತೆ. ಹಳ್ಳಿ ಜೀವನವೂ ಬೇಕು, ನಗರ ಜೀವನವೂ ಬೇಕು. ಯಾಕಂದ್ರೆ ಭಾರತವೇ ಒಂದು ವೈವಿಧ್ಯಪೂರ್ಣವಾದ ರಾಷ್ಟ್ರ. ಹಳ್ಳಿಯಲ್ಲಿ ನಮಗೆ ಬೇಸರವಾದಾಗ ನಾವು ನಗರಕ್ಕೆ ಹೋಗ್ಬಹುದು, ಹಾಗೆ ನಗರದಲ್ಲಿ ಇರುವಂತಹ ವರ್ಕ್ ಫ್ಲೆಡ್ಜ್ ಅಲ್ಲಿ ಅವರು ಕೂಡ ಸಂತೋಷಕ್ಕಾಗಿ ಹಳ್ಳಿಯಿಂದ ವೈವಿಧ್ಯಪೂರ್ಣವಾದ ಬದುಕು ಬೇಕು ಅಂತ ತಿಳಿಸ್ಕೊಟ್ಟಂತ ಎಲ್ಲಾ ಚರ್ಚಾ ಸ್ಪರ್ಧಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಚಂದಗಣಿಸಿಕೊಟ್ಟ ಸೌಭಾಗ್ಯ ಆರ್ಯ ಮತ್ತು ಎಲ್ಲ ತಂಡದವರಿಗೆ ಧನ್ಯವಾದಗಳು. ಸುಂದರವಾಗಿ ದೇವಿಯ ಚಿತ್ರವನ್ನು ಬಿಡಿಸಿದ ಆರ್ಯ ಗುರುಕುಲದ ವಿದ್ಯಾರ್ಥಿನಿಯಾದ ಸಿಂಧು ಅವರು ಬಿಡಿಸಿದ ಚಿತ್ರವನ್ನು ವೇದಿಕೆಯ ಮುಂಭಾಗದಲ್ಲಿ ಪ್ರದರ್ಶಿಸಲು ಕೋರುತ್ತಿದ್ದೇವೆ.